कल्याणाद्भुत गात्राय कामितार्थ प्रदायिने श्रीमद् वेंकटनाथाय श्रीनिवासाय ते नमः। गिरिजा ले गिरिजा ಏನ್ರೀ ಶೋಭಾ ಏನ್ ಮಾಡ್ತಿದ್ದೀಯಾ ಒಳಗಡೆ ಒಂದಲ್ಲ ನೀರು ತಗೊಂಡ ಬಾರೆ ತಗೊಳ್ಳಿ ಏನೇ ಮಾಡ್ತಿದ್ದೀಯಾ ಒಳಗಡೆ ಇವತ್ತು ಶಾನ್ ಶನಿವಾರ ಅಲ್ವಾ ದೇವರ ಪೂಜೆ ಮಾಡ್ತಾ ಇದ್ದೆ ಹಾಗಾದ್ರೆ ಉಪವಾಸನೇ ನನಗೆ ಗಟ್ಟಿ ನೀನು ಇಲ್ಲಿ ಪೂಜೆ ಮಾಡ್ಕೊಂಡು ನಿನ್ನ ಮಗನ ಒಳ್ಳೆದಾಗಲಿ ಅಂತ ಬೇಡ್ಕೋ ಅಲ್ಲ ಅವನು ಬೀದ್ ಬೀದಿ ಅಲ್ಕೊಂಡು ಅಮ್ಮ ಗಿಡ ತಗೊಳ್ಳಿ ಅಮ್ಮ ಗಿಡ ತಗೊಳ್ಳಿ ಅಂತ ಅಳಿತಾ ಇರಲಿ ಸ್ವಲ್ಪ ಸುಮ್ಮನೆ ಇರ್ತೀರಾ ನಾನು ಇರೋನ ಒಬ್ಬ ಮಗ ಅವನು ಒಳ್ಳೆದಾಗಲಿ ಅಂತ ದೇವರನ್ನ ಕೇಳ್ಕೊಳ್ಳೋದು ತಪ್ಪಾ ಆಹಾ ಅವನು ಮಾಡೋ ಘನಕಾರ್ಯಕ್ಕೆ ದೇವರನ್ನ ಬೇರೆ ಬೇಡ್ಕೋ ಅಯ್ಯ ಸುಂದರ ಹಸಿರನ್ನು ಎಲ್ಲಿಗೂ ಬೆಳೆಸುವ ನಾವು ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಲ್ಲಿಗೂ ಉಳಿಸುವ ನಾವು ಗಿಡಗಳ ಬೆಳೆದರೆ ಪರಿಸರ ಉಳಿದರೆ ನಾಡಲಿ ಎಂದು ನಲಿವು ಕನ್ನಡ ನಾಡಿನ ಸುಂದರ ಹಸಿರನ್ನು ಎಲ್ಲಿಗೂ ಬೆಳೆಸುವ ನಾವು ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಲ್ಲಿಗೂ ಉಳಿಸುವ ನಾವು ಗಿಡವನ್ನು ನೆಟ್ಟರೆ ಮನೆಯಲ್ಲಿ ಶಾಂತಿಯು ನೆಲೆಸುವುದು ಕಲ್ಯಾಣ ಲಕ್ಷ್ಮಿಯ ಗಿಡ ಎರಡಿದ್ದರೆ ಮಂಗಳ ಕಾರ್ಯವು ನಡೆಯುವುದು ಧಾನ್ಯ ಲಕ್ಷ್ಮಿಯ ಗಿಡಗಳ ಬೆಳೆದರೆ ಅನ್ನಕ್ಕೆ ಕೊರತೆಯೂ ಇಲ್ಲ ಜ್ಞಾನ ಲಕ್ಷ್ಮಿಗೆ ನೀರನ್ನು ಹಾಕದೆ ವಿದ್ಯೆಯು ದಕ್ಕುವುದಿಲ್ಲ ಜಲಲಕ್ಷ್ಮಿಯ ಪೂಜೆಯ ಮಾಡಲು ಒಲಿವಳು ಕಾವೇರಿ ಧನಲಕ್ಷ್ಮಿಯ ಗಿಡವನು ನೆಟ್ಟರೆ ಕೊಡುವಳು ಎಲ್ಲ ಸಿರಿ ಮಾಡಿದ್ದಾಗ ಮಳೆಯಿತ್ತು
ಒಡನಾಡಿನ ಸುಂದರ ಹಸಿರನ್ನು ಎಲ್ಲಿಗೂ ಬೆಳೆಸುವ ನಾವು, ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಲ್ಲಿಗೂ ಬಿಡಿಸುವ ನಾವು. ಗಿಡಗಳ ನೆಟ್ಟರೆ ದೇಶ ಪ್ರೇಮವು ಹೆಚ್ಚುವುದು, ಕುವೆಂಪು ಕಾರಂತರ ಗಿಡ ಹಚ್ಚಿರಿ ಕನ್ನಡ ಕೆಚ್ಚದು ಉಕ್ಕುವುದು. ರಾಜ್ಕುಮಾರರ ವರನಟ ರಾಜ್ಕುಮಾರರ ಗಿಡವನ್ನು ನೆಟ್ಟರೆ ಎಲ್ಲಿಗೂ ನಂಬರ್ ಒಂದೇ. ಶ್ರೀದೇವಿಯ ಈ ಗಿಡವನ್ನು ಕೊಳ್ಳಿರಿ ಸುಂದರಿ ಬರುವಡುಕಿಂದೆ. ವಿಶ್ವೇಶ್ವರಯ್ಯ ಗಿಡವನ್ನು ನೆಟ್ಟರೆ ಶತಾಯುಷಿ ನೀವಾಗುವಿರಿ, ಅವರ ಹಾಗೆಯೇ ಸಾಧನೆ ಮಾಡುತ್ತ ಶಾಶ್ವತ ಹೆಸರನ್ನು ಪಡೆಯುವಿರಿ. ಕನ್ನಡ ನಾಡಿನ ಸುಂದರ ಹಸಿರನ್ನು ಎಲ್ಲಿಗೂ ಬೆಳೆಸುವ ನಾವು, ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಂದಿಗೂ ಉಳಿಸುವ ನಾವು. ಗಿಡಗಳ ಬೆಳೆದರೆ ಪರಿಸರ ಉಳಿದರೆ ನಾಡಲಿ ಎಂದು ನಲಿದು. ಗಿಡವೇ ದೇವರ ಗುಡಿಯು, ಗಿಡವೇ ದೇವರ ನಿಧಿಯು, ಗಿಡವೇ ನಾಡಿನ ಸಂಪತ್ತು, ಗಿಡವನ್ನು ಕಡಿದರೆ ಆಪತ್ತು. ಇಳಿಯೋ ಪ್ರಾರಬ್ಧ. ನಮಸ್ಕಾರ ಸ್ವಾಮಿ, ಯಾವ ಗಿಡ ಬೇಕು ನಿಮಗೆ? ಯಾಕಂದ್ರೆ ಗಿಡವೇ ನಮ್ಮ ದೇವರು. ಶ್ರುತಿ ಬೇಕಾ, ಖುಷ್ಬು ಬೇಕಾ, ಮಾಲಾಶ್ರೀ ಬೇಕಾ, ಜೂಯಿ ಬೇಕಾ, ಕಿಮ್ಮಿ ಕಾಟ್ರ ಬೇಕಾ, ಯಾವ್ದು ಬೇಕು? ನಿಮ್ಮ ಅಮ್ಮನ ಪಿಂಡ ಬೇಕು. ಆತರ ಯಾವ್ದಾರು ಗಿಡ ಇದೆಯಾ? ಆ ಗಿಡ ನಾ ಮರಲ್ಲ. ದಪ್ಪ ಶಿ ಅಪ್ಪ, ನಿಮ್ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಮಗ ಬಂದ್ರೆ ಗೇಟ್ ನಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ರಲ್ಲ, ಒಳಗಡೆ ಕರಿಯೋದ್ ಬಿಟ್ಟು. ಇನ್ನೇನೆ, ಆರತಿ ಬೇಕಾ, ಜೂಲಿ ಬೇಕಾ ಅಂತ ಕೇಳ್ತಾನೆ ನನಗೆ. ನೀವು ಸ್ವಲ್ಪ ಸುಮ್ನೆ ಇರಿ, ಬಾ ಮಗ್ನೆ ಊಟ ಮಾಡು ಅಂತ. ಅವರು ಯಾವಾಗ್ಲೂ ಹಾಗೆ ಒಟ್ಕೊಡ್ತಾ ಇರ್ತಾರೆ. ಗುಂಡ, ಇವತ್ ಹಬ್ಬ ಅಲ್ಲ, ನಿನ್ಗಿಷ್ಟವಾಗಿ ಪಾಯಸ ಮಾಡಿದೀನಿ, ತಂದ್ಕೊಡ್ಲಾ? ಬೇಗ ಬಾ, ಜಾಸ್ತಿ ದೊಡ್ಡ ಹಸು ತಗೊಂಬಾ. ತಂದ್ಕೊಡು. ಏನ್ ಬೆಳಿಗ್ಗೆಯಿಂದ ಕರೆದು ಕಟ್ಟೆ ಹಾಕ್ಬಿಟ್ಟಿದ್ದಾನೆ, ತಂದ್ಕೊಟ್ಟು ಫ್ಯಾನ್ ಹಾಕಿ ಹಾಸಿಗೆ ಹಾಸಿ ಮಲಗಿಸ್ಬಿಡು. ಲೋ ಲೋ, ಬೀದಿ ಬೀದಿ ಅಲ್ದು ಗಿಡ ಮರಕ್ಕೆ ನಾನು ನೀನು ಡಿಗ್ರಿ ಹೊಸಿದ್ದು. ನೀನ್ ಮಾಡೋ ಕೆಲಸ ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಅಪ್ಪ, ನಿನಗೆ ಹೊಟ್ಟೆ ಉರಿತಾ ಇರೋದು ಯಾಕೆ ಗೊತ್ತಾ? ನೀನು ಅದು ಇದು ಗಬ್ಬು ಗಸಿ ಎಲ್ಲ ತಿನ್ಬಿಟ್ಟಿರ್ತೀಯಾ, ಅದಕ್ಕೆ ಅದಕ್ಕೋಸ್ಕರ ಸೇಫರ್ ಸೇಡು ಈ ನೋವು ಕುಡಿದ್ಬಿಡು, ಸರ್ವ ಬಿಡುತ್ತೆ. ಮತ್ತೆ ಇನ್ನೇನಪ್ಪ, ನಿನ್ನಂತವ್ರು ಬಿಡೋ ಗಬ್ಬು ಉಸಿರನ್ನ ಇರೋದಕ್ಕೆ ಗಿಡ ಮರಗಳು ಬೇಕು. ಪರಿಸರ ಚೆನ್ನಾಗಿರಬೇಕು ಅಂದ್ರೆ ಗಿಡಮರಗಳು ಬೇಕು. ಮಳೆ ಬೆಳೆ ಆಗ್ಬೇಕು ಅಂದ್ರೆ ಗಿಡಮರಗಳು ಬೇಕು. ಮರ ಆಗ್ಬೇಕು ಅಂದ್ರೆ ಏನ್ ಬೇಕು? ಸೊಸಿ ಬೇಕು. ನಾನೇನ್ ಮಾಡ್ತಾ ಇದೀನಿ? ಸೊಸಿನ ಮಾರ್ತಾ ಇದೀನಿ. ಅದರಿಂದ ಉಪಯೋಗ ನನಗೇನು ಗೊತ್ತಾ? ಹಣನು ಸಿಗತ್ತೆ, ಗಿಡಗಳು ಬೆಳೆತ್ತೆ, ಪರಿಸರನು ಉದ್ದಾರ ಆಗತ್ತೆ. ಏನ್ ತಪ್ಪು? ಕರೆಕ್ಟ್, ನನ್ ಮಗ ಹೇಳ್ತಾ ಇರೋದು ಕರೆಕ್ಟ್. ಇದ್ರಲ್ಲಿ ಏನ್ರಿ ತಪ್ಪು? ನೀನು ನಿನ್ ಮಗನು. ಅಪ್ಪ, ನಿನಗೇನೋ ಹೊಟ್ಟೆ ಗುಡುಗುಡ ಅಂತ ಇದೆಯಾ? ಟಾಯ್ಲೆಟ್ ಅಲ್ಲ ಕೂತ್ಕೋ, ಎಲ್ಲ ಸರಿ ಹೋಗ್ಬಿಡ. ನೀರ್ ತರಲ್ಲ. ಮಾಲ, ನೀ ನಮ್ಮಪ್ಪನಿಗೆ ಸರಿ. ನಗಬೇಡ ನಗಬೇಡ, ಮೈನೆ ಪ್ಯಾರ್ ಕ್ಯಾ ಭಾಗ್ಯಾಶ್ರೀ, ನಿನ್ನ ಮೇಲೆ ಪ್ರಾಣಾನೇ ಇಟ್ಟಿದೆ. ನೀನ್ ನೋಡಿದ್ರೆ ಹಿಮಾಲಯನ ಮದುವೆ ಆಗಿ ಹಿಮಾಲಯ ದೇಶದಲ್ಲಿ ಸೆಟ್ಲ್ ಆಗ್ಬಿಡ್ದು. ಯಾಕೆ ಐಸ್ತಿನಕ ಗಾನ್ ಕೇಸ್? ಇವರೆಲ್ಲ ವೇಸ್ಟ್ ಫಿಗರ್. ಇವಳು ನೋಡ, ಯಾವ ಬಕ್ಕೆ ಹಿಡ್ಕೊಂಡು ಪೋಸ್ ಕೊಡ್ತಾವಳೆ, ಯಾಕಂದ್ರೆ ಡೈರೆಕ್ಟ್ರು ಮಣಿರತ್ನ ಮದುವೆ ಆಗಿದ್ದೀನಿಂದ. ನಿಮ್ ಸವಾಸಾನೇ ಸಾಕು, ನಾನು ಅದಕ್ಕೆ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನಿಮ್ ಒಂದೊಂದು ಅಂಗ ಇರೋ ಒಂದು ಹುಡುಗಿನ ಆ ಭಗವಂತ ಸೃಷ್ಟಿ ಮಾಡಿದ್ರೆ ಅಂತವಳನ್ನ ಮದುವೆ ಆಗಿ ನಿಮ್ ಮುಂದೆ ನಿಂತ್ಕೊಂಡು ಪೋಸ್ ಕೊಡ್ತೀನಿ. ಅಯ್ಯೋ ನ ಚಿನ್ನ, ನೀನ್ ಬಯಸ್ತಾ ಇರೋ ಹುಡುಗಿ ಎಲ್ಲಿದ್ದಾಳಪ್ಪ? ಇಲ್ಲೇ ಎಲ್ಲೋ ನಮ್ ಕನ್ನಡ ನೆಲದಲ್ಲಿ ಹುಟ್ಟಿರ್ತಾಳೆ. ನಿನ್ ಆಶೀರ್ವಾದ ಇದ್ರೆ ಸಿಕ್ಬಿಡ್ತಾಳೆ. ಖಂಡಿತವಾಗ್ಲೂ ಖಂಡಿತವಾಗ್ಲೂ ನನ್ನ ಆಶೀರ್ವಾದ ಇದೆ. ನೀನ್ ಬಯಸ್ತಾ ಇರೋ ರೂಪು ಅಂತ ನಿನ್ ಖಂಡಿತವಾಗ್ಲೂ ಸಿಗ್ತಾಳೆ. ಅಷ್ಟಕ್ಕೂ ನೀನೇನು ಕಮ್ಮಿ? ಸ್ವಲ್ಪ ಕಪ್ಪು ಅಷ್ಟೇ. ಕಪ್ಪು ಕಸ್ತೂರಿ ಕಣ್ಣು. ಬರ ಬರ ಕೂತ್ವ, ಹೊಟ್ಟೆ ಅಷ್ಟಾದ ಬೇಗ ಬಡ್ಸಮ್ಮ. ನಾನ್ ಬಡಿಸ್ತೀನಿ ಕಣೆ. ನೀವ್ ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ನನ್ ಮಗನ ಬಡಿಸಿ ಬಹಳ ದಿವಸ ಆಯ್ತು ಕಣೆ, ನಾನೇ ಬಡಿಸ್ತೀನಿ, ನೀನ್ ಕೂತ್ಕೊಳೆ. ಸರಿ ಸರಿ. ಓಹೋ, ಇದ್ರಲ್ಲಿ ಏನೋ ಇದೆ, ಬಡಿಸು ಬಡಿಸು. ಅಪ್ಪ, ನೀನ್ ಯಾವ್ದಾದ್ರು ಚಿತ್ರಾನ್ನ ಹೋಟ್ಲ ಸಪ್ಲೈರ್ ಆಗಿದ್ದ? ಯಾಕೋ ಇಷ್ಟ ಬಡಿಸಿದ್ಯಾ? ಅದಕ್ಕೆ ಪ್ರೀತಿಯಿಂದ ಬಡಿಸ್ತಾ ಇದೀನಿ, ಊಟ ಮಾಡೋ ಹಂಗ. ಸರಿ ಸರಿ ಮಗ, ಆದಷ್ಟು ಬೇಗ ನಿನಗೆ ಮದುವೆ ಮಾಡಿ ಮೊಮ್ಮಗನ್ ನೋಡ್ಬೇಕು ಅಂತ ಆಸೆ. ಏನು ಚಡ್ಡಿ ಜೋಬಲ್ ಕೈ ಬಿಡ್ತಿದ್ಯಾ? ಈ ಹುಡುಗಿರಲ್ಲಿ ಯಾರು ಚೆನ್ನಾಗಿದ್ದಾರೆ ಹೇಳ? ಎಷ್ಟು ಬಂಬಾಟು ಇವಳಂತೂ ಸೂಪರ್. ಓಕೆ ಅಲ್ಲೇನೋ? ನನಗೆ ಓಕೆ ಅಲ್ಲ, ನಿನಗೆ ಓಕೆ.
ಮತ್ ಇನ್ನೇನಪ್ಪ ನೀನು, ನಾನು ಶ್ರೀದೇವಿ ಕಣ್ಣು, ಮಾಧುರಿ ಮೂಗು, ಜಯಪ್ರದಾ ಬಾಯಿರಂತ ಹುಡುಗಿನ ಮದುವೆ ಆಗಬೇಕು ಅಂತ ಆಸೆ ಪಡ್ತಾ ಇದ್ರೆ ನೀನ್ ನೋಡಿದ್ರೆ ಸಿಟಿ ಮಾರ್ಕೆಟ್ ಅಲ್ಲಿ ತರಕಾರಿ ಮಾರೋರ್ನ ಸೋಪಾರ ಅವ್ರನ್ನ ತೋರಿಸ್ತಿದ್ದಿಲ್ಲ. ಹೀಗೆ ಕನಸು ಕಾಣ್ತಾ ಇರು, ಶ್ರೀದೇವಿ ಮೂಗು, ಜಯಪ್ರದಾ ಬಾಯಿ ಅಂತ, ಅಷ್ಟರೊಳಗೆ ನಿನ್ ವಯಸ್ಸಾಗಿರುತ್ತೆ, ಆಮೇಲೆ ಯಾವಳಾದ್ರೂ ಹಿಡಂಬಿ ಗಂಡು ಬಿಳ್ತಾಳೆ, ಕೊನೆಗೆ ನಿನ್ ಜೀವನ ಹೀಗಾಗುತ್ತೆ. ಹಿಂಗಾದ್ರೆ ನಮ್ ತಾಯಣ ವಿಗ್ ಹಾಕೊಂಡ್ಬಿಡ್ತೀನಿ. ಹೇಳಮ್ಮ ಬಾಡ್ಲಿಗೆ ಸುಮ್ನೆ ಕೂತ್ಕೊಳ್ರಿ, ಏನು ಊಟ ಮಾಡ್ಬೇಕಾ ನಿಮ್ದು? ಅಲ್ಲೇ ಈ ಫೋಟೋ ಯಾವಾಗ ನೋಡು ಒಳ್ಳೆ ಕಪ್ಪೆ ತರ ಒಟ್ಕೊಡ್ತಾನೆ ಇರ್ತಾರೆ, ಸುಮ್ನೆ ಇರೋದೇ ಇಲ್ಲ. ಅಮ್ಮ ನಂಗೊಂದು ಡೌಟು, ನಿಮ್ಮಿಬ್ರು ಫಸ್ಟ್ ಸ್ಟ್ಯಾಂಡರ್ಡ್ ಕರೆಂಟ್ ಹೋಗ್ಬಿಟ್ಟಿತ್ತ? ಕರೆಂಟಾ? ಕರೆಂಟ್ ಹೋಗಿತ್ತೇನ್ರಿ? ಟ್ಯೂಬ್ಲೈಟ್ ಇತ್ತಲ್ಲ. ಇತ್ತಲ್ಲ ಮತ್ತೆ ಇಬ್ರು ಬೆಳ್ಳಗಿದ್ದೀರಾ, ನಾನೇ ಕರಗಿದ್ದೀನಿ. ಕರಾಗ್ರೇ ವಸತಿರ್ ಖುಷ್ಬು, ಕರ ಮಧ್ಯೆ ಮಾಧುರಿ ದೀಕ್ಷಿತ್, ಕರ ಮೂಲೆ ಶ್ರೀದೇವಿ ಪ್ರಭಾತಿ ಕರ ದರ್ಶನಂ. ಸುಂದರವಾದ ಒಂದು ಲಕ್ಷ್ಮಿ ಕಳೆಯರು ಒಂದು ಹುಡುಗಿ ಮುಖ ದರ್ಶನ ಮಾಡೋಣ ಅಂದ್ರೆ ಬೆಳಗ್ಗೆನೆ ಬಾಂಡ್ಲಿ ಮುಖ ತೋರಿಸ್ತಿಲ್ಲ. ಗುಂಡ ಇಲ್ಲ ನೋಡೋ, ಸುಂದರವಾದ ವಧುವಿಗೆ ವರ ಬೇಕಾಗಿದೆ ಅಂತ ಆಸಿದರೆ ಇನ್ನು ಹೂ ಅಂದ್ರೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಕಣೋ ಅಪ್ಪ, ಸುಂದರವಾಗಿರೋ ಹುಡುಗಿಗೆ ವರ ಬೇಕು ಅಂತ ಪೇಪರ್ ಅಲ್ಲಿ ಹಾಕ್ಸಿರ್ಬೇಕಾದ್ರೆ ಆ ಹುಡುಗಿ ಎಲ್ಲೋ ಸ್ಕ್ರಾಪ್ ಇರಬೇಕು. ಆ ಹುಡುಗಿ ಏನಿದ್ರು ನಮ್ ಸಿಂಗಲ್ ನಂಬರ್ ರಾಜನಿಗೆ ಸರಿ. ಈಗ ನಾನು ಅರ್ಜೆಂಟ್ ಆಗಿ ಟ್ಯಾಕ್ಸ್ ಕಟ್ಟಬೇಕಾಗಿದೆ, ದಾರಿ ಬಿಡಿ. ಟ್ಯಾಕ್ಸು ಅಂದ್ರೆ ಇದು ಎಷ್ಟು ಕಸ ಅಂತಾರಪ್ಪ ಈ ಮನೇಲಿ ಅಂತ ನಂಗೆ ಸಾಕು. ಅಯ್ಯೋ ನೀನೇನು, ನಾನು ಎಷ್ಟು ಎದುರುಬಿಟ್ನಲ್ಲೋ ಎತ್ತಾರ್ಲೆ. ಈ ಸಿಂಗಲ್ ನಂಬರ್ ಹುಚ್ಚು ನಿನ್ಗೆ ಇನ್ನೂ ಹೋಗಿಲ್ವಾ? ಅಮ್ಮ ನಿನ್ ಮಗನಿಗೆ ಗಿಡಗಳ್ಕಂಡ್ರೆ ಎಷ್ಟು ಪ್ರಾಣನೋ, ನನಗೆ ಸಿಂಗಲ್ ನಂಬರ್ ಕಂಡ್ರೆ ಅಷ್ಟೇ ಪ್ರಾಣ. ಅಮ್ಮ ಇವತ್ ಮೂರನೇ ನಂಬರ್ ಗ್ಯಾರಂಟಿ. ಗ್ಯಾರಂಟಿ ನೀನ್ ನನ್ನ ಮೇಲೆ ಆಗ್ಲೇ ಹಾಕೊಂಡ್ಬಿಟ್ಟಿದ್ಯಲ್ಲ. ಎ ಟು ಝೆಡ್ ಡಿಪಾರ್ಟ್ಮೆಂಟಲ್ ಸ್ಟೋರ್. ನಮ್ಮ ಗಿಡಗಳನ್ನ ಮಾರಕ್ಕೆ ಇಲ್ಲಿ ಫಿಟ್ಟಿಂಗ್ ಇಟ್ಟರೆ ಸರಿ ಹೋಗುತ್ತೆ. ಏ ಪ್ರಾರಬ್ಧ, ನಾನು ಆ ಲೋಡ್ ಬರ್ತೀನಿ, ಅಲ್ಲಿವರೆಗೂ ನೀನ್ ಯಜಮಾನನ ತರ ಬಿಹೇವ್ ಮಾಡು, ಬರ್ತೀನಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನೀವೇನ ಓನರು? ಹೌದು ಸ್ವಾಮಿ, ನಾನೇ. ಎ ಟು ಝೆಡ್ ಅಂತ ಬೋರ್ಡ್ ಹಾಕಿದ್ರಲ್ಲ, ಅದ ಅರ್ಥ ಏನು? ಅಂದ್ರೆ ನಮ್ಮಲ್ಲಿ ಎಲ್ಲಾ ಸಾಮಾನು ಸಿಗುತ್ತೆ ಅಂತ. ಹಾಗಾದ್ರೆ ನನಗೊಂದು ಸಸಿ ಬೇಕಲ್ಲ. ಸಸಿ ಅಂದ್ರೆ ಗಿಡನಾ? ಅದೇ ನಿಮ್ ಅಂಗಡಿ ಎದುರುಗಡೆ ಹಾಕೋದು, ಮನೆ ಪಕ್ಕದಲ್ಲಿ ಹಾಕೋದು, ಮನೆ ಮೇಲೆ ಹಾಕೋದು, ಮೋರಿ ಪಕ್ಕದಲ್ಲಿ ಹಾಕೋದು, ಆತರ ಗಿಡಗಳು. ಅದೇ ಸರ್ಕಾರದವರು ಪರಿಸರನ ಉದ್ದಾರ ಮಾಡಬೇಕು ಅಂತ ಬೆಳೆಸ್ತಾ ಇದ್ರಲ್ಲ ನರ್ಸರಿ ಪ್ಲಾಂಟೇಶನ್, ಆ ಗಿಡಗಳು. ಏನ್ ಸ್ವಾಮಿ ಇಷ್ಟು ದೊಡ್ಡ ಅಂಗಡಿಗೆ ಬಂದು ಆಫ್ಟರ್ ಆಲ್ ಒಂದ್ ಸಸಿ ಕೇಳ್ತಿದ್ದೀರಲ್ಲ? ಏನ್ರಿ ಆಫ್ಟರ್ ಆಲ್ ಅಂತ ಇದ್ರಾ? ಸರ್ಕಾರದವ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ರೆ ಪರಿಸರನ ಬೆಳೆಸಬೇಕು ಅಂತ, ಈ ಸಸಿಗಳಿಗೋಸ್ಕರ ಈ ಸಸಿನ ಆಫ್ಟರ್ ಆಲ್ ಅಂತೀರಾ? ನಿಮ್ ಅಂಗಡಿ ಬಂದು ನಿರೋದಿದೆ ಅಂದ್ರೆ ಹೂ ಅಂತೀರಾ, ಮಾಲಾಡಿ ಇದೆಯಾ ಅಂದ್ರೆ ಹೂ ಅಂತೀರಾ, ಅಸಾಮಾನ್ ಇದೆಯಾ ಅಂದ್ರೆ ಹೂ ಅಂತೀರಾ, ಈ ಸಾಮಾನ್ ಇದೆಯಾ ಅಂದ್ರೆ ಹೂ ಅಂತೀರಾ, ಸಸಿಗಳನ್ನ ಇಲ್ಲ ಅಂತೀರಾ? ನನಗೆ ಅದೆಲ್ಲ ಗೊತ್ತಿಲ್ಲ. ಮರ್ಯಾದೆಯಾಗಿ ಒಂದ್ ಸಸಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಎ ಟು ಝೆಡ್ ಅನ್ನ ಬೋರ್ಡ್ ಕೀತಾಕಿ, ಇಲ್ಲಾಂದ್ರೆ ಸತ್ಯಾಗ್ರಹ ಮಾಡಾಕ್ಬಿಡ್ತೀನಿ. ಹೌದು, ಇವ್ರು ಹೇಳ್ತಾ ಇರೋದು ಕರೆಕ್ಟ್. ಹೌದು, ಏ ಮರಿ ಯಾರ್ ಸಾ ಬಾಯ್ಲಿ. ಎಸ್ ಕಮಿಂಗ್. ಕರೆದ್ರ ಒಂದ್ ಗಿಡಕ್ಕೆ ಎಷ್ಟು? 10 ರೂಪಾಯಿ. ಏನಪ್ಪ ನೀನ್ ಗಿಡ ಕೇಳ್ದಿಯಲ್ಲ? ಹೌದು. 50 ರೂಪಾಯಿ ಒಂದ್ ಗಿಡ. ಏ ಸ್ವಾಮಿ ಪರಿಸರ ಉದ್ದಾರ ಆಗತ್ತೆ ಅಂತ 50 ಏನು, 100 ರೂಪಾಯಿ ಬೇಕಾದ್ರೆ ಕೊಡ್ತೀವಿ, ತಗೊಳ್ರಿ. ಓ ಎಲ್ಲದಕ್ಕೂ ಒಂದೊಂದು ಹೆಸರು ಇಟ್ಬಿಟ್ಟವ್ರೆ, ನಮ್ಮ ರಾಜ್ಕುಮಾರ್ ಅವ್ರ ಗಿಡ ಇರ್ಲಿ. ಏನಯ್ಯ ಪ್ರಾರಬ್ಧ, ಪಟ್ಟಿ ಹಾಕಿದ ತಕ್ಷಣ ಹಿಂಗ್ ವ್ಯಾಪಾರ ಆಗ್ತಾ ಇದೆ? ಅಲ್ಲ ಈ ಗಿಡಗಳ ವ್ಯಾಪಾರದಲ್ಲಿ ಇಷ್ಟೊಂದು ಲಾಭ ಇದೆ ಅಂತ ಗೊತ್ತೇ ಇರ್ಲಿಲ್ವಲ್ಲ. ಏನಪ್ಪ ಈ ಗಿಡಗಳ ಓನರ್ ಎಲ್ಲ ನೀನೇನ ಹೇಳ್ಬೇಕಾ? ನಾನಲ್ಲ, ನಮ್ ಗ್ರೀ ನೀವ ತಗೊಳ್ಳಿ ದುಡ್ಡು. ಅಲ್ಲ ಈ ಗಿಡಗಳಿಗೆಲ್ಲ ಒಂದೊಂದು ಹೊಸ ಹೆಸರು ಇಟ್ಟಿದ್ರಲ್ಲ, ಏನಿದ್ರು ವಿಶೇಷ? ನೋಡಿ ಸ್ವಾಮಿ, ನಮ್ಮ 5 ಬೆರಳುಗಳು ಹ್ಯಾ ಒಂದೇ ಸಮ ಇರೋದಿಲ್ವೋ, ಹಾಗೆ ಜನರ ಮನೋಭಾವ ಒಂದೇ ತರ ಇರೋದಿಲ್ಲ. ಅವ್ರವ್ರಿಗೆ ಅವ್ರವ್ರ ಆಸೆ ಇರುತ್ತೆ. ಕೆಲವರಿಗೆ ಕ್ರೀಡಾಪಟುಗಳು ಅಂದ್ರೆ ಇಷ್ಟ, ಕೆಲವರಿಗೆ ಚಿತ್ರ ನಟರು ಅಂದ್ರೆ ಇಷ್ಟ, ಕೆಲವರಿಗೆ ರಾಜಕಾರಣಿಗಳು ಅಂದ್ರೆ ಇಷ್ಟ, ಕೆಲವರು ದೇವರು ಅಂದ್ರೆ ಇಷ್ಟ. ನಾವು ಆ ಹೆಸರನ್ನ ಇಟ್ಬಿಡ್ತೀವಿ, ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ತಗೊಂಡು ಹೋಗ್ತಾರೆ, ನಮಗೂ ವ್ಯಾಪಾರ ಸುಲಭ, ಪರಿಸರನು ಉದ್ದಾರ ಆಗುತ್ತೆ, ಇದೇ ನಮ್ಮ ಉದ್ದೇಶ. ಏನೇ ಆದ್ರೂ ಬುದ್ಧಿವಂತ ಕಣೆ, ನೀನಿವತ್ತು ನನಗೊಂದು ಹೊಸ ವ್ಯಾಪಾರ ತೋರಿಸ್ಕೊಟ್ಬಿಟ್ಟು, ಯಾವುದಕ್ಕೂ ನಾಳೆ ಬೆಳಿಗ್ಗೆ ನನ್ನ ಅಂಗಡಿ ಮುಂದೆ 50,000 ಗಿಡ ಇರಬೇಕು. ಕೊಡ್ತೀನಿ, ಕೊಡಿ ಸರ್. ಏಯ್ ಬೇಗ ಬೇಗ. ರಾಜಕೀಯ ಮಾಡ್ಬೇಕಲ್ವಾ, ಅದಕ್ಕೆ ಒಂದ್ ಸಣ್ಣ ರಾಜಕೀಯ ಮಾಡಿದೆ, ಅದ್ರ ಪ್ರತಿಫಲನೇ ಚೆಕ್ಕು. ಹೌದಾ? ಅಂದಾಗ ಎಲ್ಲಿ ನಿಮ್ ಬಾಂಡ್ಲಿ ಯಜಮಾನ್ರು? ಎಲ್ಲ ಆಚೆ ಹೋಗಿದ್ದಾರೆ. ಬನ್ನಿ 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 ಸ್ವಾಮಿ, ಬನ್ನಿ ಬನ್ನಿ. ಏನ್ ಸ್ವಾಮಿ ನೀವು ಗಿಡ ಮಾರೋರ? ಹಾಗಲ್ಲ ಸ್ವಾಮಿ, ನಮ್ ಹುಡುಗನಿಗೆ ಗಿಡಗಳಂದ್ರೆ ತುಂಬಾ ಇಷ್ಟ, ದುಡ್ಡು ಕೊಟ್ಟು ಗಿಡಗಳನ್ನ ತಂದು ತನಗೆ ಪ್ರೀತಿಯಾದ ಹೆಸರು ನಾವು ಕಿಟ್ಟಿದ್ದಾನೆ. ಓ ಅಷ್ಟೇನಾ? ನಾನೆಲ್ಲೋ ಈ ಗಿಡಗಳನ್ನ ಮಾರ್ಕೊಂಡು ಜೀವನ ಮಾಡ್ತಿದ್ದೀರಾ ಅನ್ಕೊಂಡೆ.
ನಮ್ಮಪ್ಪ ಯಾವ್ದೋ ಫಿಗರ್ ಕರ್ಕೊಂಡ್ ಬರ್ತಾವನಲ್ಲ, ಯಾರು ನನಗ ಎಸ್ಕೇಪ್ ಆಗೋದು ಒಂದೇ ದಾರಿ, ಅವನಿಗೆ ಫಿಟ್ಟಿಂಗ್ ಇಟ್ಬಿಡ್ಬೇಕು. ಕೂತ್ಕೊಳ್ಳಿ, ಕೂತ್ಕೊಮ್ಮ. ಅಮ್ಮ ನಿನಗೆ ಈ ಗತಿ ಬರಬಾರ್ದಾಗಿತ್ತಮ್ಮ. ಯಾಕೋ? ನಮ್ಮಪ್ಪನಿಗೆ ಏನ್ರಲ್ಲಮ್ಮ ಕಮ್ಮಿ ಮಾಡಿದ್ದೆ? ಯಾರೋ ಒಂದು ಹುಡುಗಿನ ಸೆಟ್ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾವ್ರಿ, ಆದಷ್ಟು ಬೇಗ ನಿನ್ನ ಮನೆಯಿಂದ ರೈಟ್ ಅಳಿಸ್ಬಿಡ್ತಾರೆ. ಯಾರೋ ನಿಮ್ ಗಂಡ? ನೋಡೆ ನೋಡೆ ಏನು ತಿಳಿದಿರೋ ಮಂಗಳ ನೋಡ್ತಾ ಇದ್ದಾನೆ ಅಪ್ಪ. ಲೋ ಮಗಳೇ ಕರ್ದ, ಏನಾಯ್ತು ಫಿಟ್ಟಿಂಗ್? ಮತ್ತೆ ಯಾರೋ ಹುಡುಗಿನ ಕರ್ಕೊಂಡ್ ಬರ್ತಿದ್ದೆ? ಲೋ ಅದು ನನಗಲ್ಲ ಕಣೋ, ನಿನಗೆ. ಹೌದಾ? ನಿನಗೆ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ಅಲ್ವೇ? ಯಾವುದೇ ಹುಡುಗಿ ಫೋಟೋ ತೋರಿಸಿದ್ರು ಒಪ್ತಿರ್ಲಿಲ್ವಲ್ಲ, ಅದಕ್ಕೆ ನಾನೇ ಹುಡುಗಿ ನೋಡಿ ಕರ್ಕೊಂಡೇ ಬಂದ್ಬಿಟ್ಟಿದೀನಿ. ಲೋ ಈಗ ನಾನ್ ನೋಡಿ ಕರ್ಕೊಂಡ್ ಬಂದಿರೋ ಹುಡುಗಿ ನಾನಿನ್ ಮದುವೆ ಆಗ್ಲೇ ಬೇಕು. ನಡೆಯ ಒಳಗೆ. ಏಯ್ ಬರೋ. ಇವನೇ ನನ್ನ ಮಗ ಗುಂಡ. ನಮಸ್ಕಾರ. ಇವಳೇ ನನ್ ಮಗಳು. ನಿಮ್ ಮಗಳ ಬಹಳ ಅದ್ಭುತವಾಗಿದ್ದಾಳೆ. ನೋಡಿ ಸ್ವಾಮಿ, ತಾವು ದೊಡ್ಡ ಮನ್ಸ್ ಮಾಡಿ ಮದುವೆಗೆ ಒಪ್ಕೊಂಡ್ಬಿಟ್ರೆ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂದ ಹಾಗೆ ಯಾವಾಗ ಇಟ್ಕೊಳ್ಳೋಣ ಮದುವೆ? ನೋಡಿ ಈ ಕಾಲದಲ್ಲಿ ಹೆಣ್ಮಕ್ಳಿಗೆ 12ನೇ ವಯಸ್ಸಿಗೆ ಮದುವೆ ಆಸೆ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಗಂಡಸರು ಅಭಾವ ನೋಡಿ. ನಾವು ಆ ತಪ್ಪುಗಳನ್ನ ಮಾಡಬಾರ್ದು, ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಬಿಡ್ಬೇಕು. ಅದಕ್ಕೆ ತಾವು ದೊಡ್ಡ ಮನಸ್ಸು ಮಾಡಿ ನಿಮ್ ಮಗಳನ್ನ ಸೈಡ್ ಕಳಿಸಿದ್ರೆ ಅದೇ ಪಕ್ಕಕ್ಕೆ ಮನಸ್ಸಿನಲ್ಲಿರೋದೆಲ್ಲ ಬಿಚ್ಚಿ ಹೇಳಕ್ಕೆ. ಬಿಚ್ಚಿ ಅಂದ್ರೆ ಫೀಲಿಂಗ್ಸ್ ನ. ಬನ್ನಿ ಬನ್ನಿ. ಹೋಗಮ್ಮ, ಅದಕ್ಕೇನಂತ ಹೋಗು. ಬನ್ನಿ ಬನ್ನಿ. ನೋಡಿ ಚಿಕ್ಕ ವಯಸ್ಸಿನಿಂದ ನಾನು ಬಹಳ ಪೋಕ್ರಿ, ನನ್ ಎಲ್ಲಾ ತರದ ಹವ್ಯಾಸಗಳಿದಾವೆ. ಇರ್ಲಿ ಬಿಡಿ, ನಾನು ಇಸ್ಪಿಟ್ ಆಡ್ತೀನಿ, ಆಡಿ ರೇಸ್ ಹೋಗ್ತೀನಿ, ಹೋಗಿ ಫುಲ್ ಬಾಟ್ಲ್ ಕುಡಿತೀನಿ, ಕುಡಿರಿ ಮಾಂಸ ತಿಂತೀನಿ, ತಿನ್ನಿ. ನೋಡಿ ನಾನೊಂಥರ ಚಟವಯಂಕರ ಚೂಳೇಶ್ವರ ಮಹಾಸ್ವಾಮಿ ಇದ್ದಂಗೆ, ನನಗೆ ಹುಡುಗಿರ್ ಚೂಳು ಜಾಸ್ತಿ, ಅದಕ್ಕೋಸ್ಕರ 4 ಹುಡುಗಿರ್ ಇಟ್ಕೊಂಡ್ಬಿಟ್ಟಿದ್ದೀನಿ. 4 ಜನನಾ? ಪರವಾಗಿಲ್ಲ ಬಿಡಿ, ನನ್ ಮದ್ವೆ ಆದ್ಮೇಲೆ ಅವ್ರನ್ನ ಮನೆ ಕರ್ಕೊಂಡ್ ಬಂದಿದ್ದೆ. ಇದೆಲ್ಲ ಇಲ್ಲ ಅಂದ್ರೆ ನಿಮ್ಮನ್ನ ಯಾರು ಗಂಡಸ ಅಂತ ಕರೀತಾರೆ? ಇದೊಂಥರ ಸ್ಪೆಷಲ್ ಕೇಸು. ಆದ್ರೂ ನೋಡಿ ಇವ್ರೆ, ಇದೇನಿದು ಸ್ಪೆಷಲ್ ಪಿಟ್ಸ್ ಕಮ್ ಲಕ್ವಾ? ನಡಿಯಮ್ಮ ಸ್ವಾಮಿ, ಇದನ್ನು ಹೋಗ್ತಾ ಇದ್ದೀರಲ್ಲ, ಇನ್ನೇನ್ರಿ ಮಾಡಕ್ಕಾಗುತ್ತೆ? ಇಂಥ ಪಿಡ್ಸ್ ಬರೋ ಗಂಡಿಗೆ ನನ್ನ ಮಗಳನ್ನ ಕೊಟ್ಟು ರಾತ್ರಿ ಎಲ್ಲ ದೇವ್ರ ಭಜನೆ ಮಾಡುವಂತ ಹೇಳೇನ್ರಿ? ಓರೇ ಸ್ವಾಮಿ ಬನ್ನಿ. ಅದೋದು ಗುಂಡ, ನಿನಗ್ಯಾವ ಬಂತು ಫಿಕ್ಸ್ ಲಕ್ವ? ನಿನಗ್ ಫಿಕ್ಸ್ ಬರ್ಲಿಲ್ವಾ? ಇಂಥ ಹುಡುಗಿಯರ್ ಬಂದ್ರೇನೆ ನನ್ನ ಫಿಟ್ಸ್ ಬರೋದು. ನೋಡಿದೆ ನಿನ್ ಮಗ ಆಟನ ಇದೇನೆ? ಮತ್ತೆ ನೀವ್ ಹೋಗೆಲ್ಲ ಕಾಂಜಿ ಪಿಂಜಿ ಕರ್ಕೊಂಡ್ ಬಂದ್ರೆ ಅವನ್ ಏನ್ ಮಾಡ್ತಾನೆ? ಓಹೋ, ಏನ್ ನಿನ್ ಮಗ ಮನ್ಮತ? ನಿನ್ ಮಗ ಒಪ್ಪ ಅಂತ ಹೆಣ್ಣು ರಂಬೆ ಉರ್ವಶಿ ಬೇನೆಕನೆ ಆಗಿರ್ಬೇಕು. ಲೋ ಈಗ ಆಡೋರೆಲ್ಲ ಕೊನೆ ಶೂರ್ಪನಕ್ಕೆ ಅಂತಾನೇ ಗಂಟಾಕೊಳ್ಳೋದು. ನೀನ್ ಮೆಚ್ಚುವಂತ ಹೆಣ್ಣು ಭೂಮಿ ಮೇಲಲ್ಲ ಆಕಾಶದಲ್ಲೇ ಇರ್ಬೇಕು. ಆಕಾಶದಲ್ಲಿ ಯಾಕಪ್ಪ, ಇಲ್ಲೇ ಹುಟ್ಟಿರ್ತಾರೆ, ನೀನ್ ಹೋಗಿ ಹುಡುಕಿದ್ರೆ ಸಿಗ್ತಾರೆ. ಈ ಭೂಮಿ ಮೇಲ ನೀನ್ ಮೆಚ್ಚುವಂತ ಹೆಣ್ಣುನ ಅದ್ ಯಾವ ಮಹಾತಾಯಿ ಎತ್ತಿದಾಳೋ? ಮಹಾಲಕ್ಷ್ಮಿಯವರೇ, ನಿಮ್ ಮಗಳ ಮದುವೆ ವಿಷಯ ಏನಾಯ್ತು? ಅವಳಿಗೆ ತಕ್ಕ ವರನ ಹುಡುಕ್ತಾನೆ ಇದ್ದೀನಿ ಶಾಸ್ತ್ರಿಗಳೇ. ಒಂದ್ ಗಂಡುಗಳಿಗೆಲ್ಲ ಒಂದಲ್ಲ ಒಂದ್ ಕೊರತೆ ಇದ್ದೇ ಇರುತ್ತೆ, ಏನ್ ಮಾಡೋದು ಹೇಳಿ? ಹಾಗಂತ ನಿಮ್ ಮನಸ್ಸಿಗೆ ಒಪ್ಪು ವರ ಸಿಗೋವರೆಗೆ ಹುಡುಗಿ ವಯಸ್ಸಾಗಿರುತ್ತೆ. ವಯಸ್ಸಾದ್ಮೇಲೆ ಸಿಗೋ ವರಗಳು ಸಿಗೋದಿಲ್ಲ. ಆದಷ್ಟು ಬೇಗ ಒಂದ್ ಗಂಡು ನೋಡಿ ಮದುವೆ ಮಾಡಿಬಿಡಿ. ಆತರ ಪಟ್ಟು ಅನಾಹುತಕ್ಕೆ ಸಿಕ್ಬೀಳು ಅಂತೀರಾ ಶಾಸ್ತ್ರಿಗಳೇ? ಈಗಾಗ್ಲೇ ನಾನ್ ಅನುಭವಿಸ್ತಿರೋ ಸಂಕಟನೆ ಸಾಕು, ಅದನ್ನ ನನ್ ಮಗಳು ಅನುಭವಿಸೋದ್ ಬೇಡ ಅಂತಾನೆ ನಾನು ಅವಳಿಗೆ ಒಳ್ಳೆ ವರನ ಹುಡುಕ್ತಾ ಇರೋದು. ಅಂದಾಗೆ ಮಹಾಲಕ್ಷ್ಮಿಯವರೇ, ನಿಮ್ ಮನಸ್ಸಿಗೆ ಬರೋ ವರ ಸಿಗಬೇಕಾದ್ರೆ, ನಿಮ್ ಕಷ್ಟ ಎಲ್ಲ ಪರಿಹಾರ ಆಗ್ಬೇಕಾದ್ರೆ ಒಂದು ವ್ರತ ಇದೆ, ಅದನ್ನ ನೀವು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ವ್ರತನ? ಯಾವ ವ್ರತ ಅದು ಶಾಸ್ತ್ರಿಗಳೇ? ಅದನ್ನ ವೈಭವ ಲಕ್ಷ್ಮಿ ವ್ರತ ಅಂತಾರಮ್ಮ. ವೈಭವ ಲಕ್ಷ್ಮಿ ವ್ರತನ? ಹೌದಮ್ಮ, ಇದು ಅಪರೂಪವಾದ ವ್ರತ. 11 ವಾರಗಳ ತನಕ ಶ್ರದ್ಧಾ ಭಕ್ತಿಗಳಿಂದ ಈ ವ್ರತವನ್ನು ಆಚರಿಸಿ ಶುಕ್ರವಾರ ದಿವಸ ಲಕ್ಷ್ಮೀ ಕಳಶವಿಟ್ಟು ಕೆಂಪು ಗುಲಾಬಿ ಹೂವಿನಿಂದ ಅಲಂಕರಿಸಿ ಮೊದಲೇ ದಿನ 1 ಗುಲಾಬಿ ಹೂವು, ಎರಡನೇ ದಿನ 2 ಗುಲಾಬಿ ಹೂವು, ಅದರಂತೆ 11 ವಾರಗಳ ತನಕ 77 ಗುಲಾಬಿ ಹೂಗಳಿಂದ ಅಲಂಕರಿಸಿ ಪೂಜೆ ಮಾಡಬೇಕು. ಕೆಂಪು ಗುಲಾಬಿ ಹೂವನೇ ಆಗಬೇಕು, ಬೇರೆ ಯಾವ ಹೂಗಳನ್ನು ಅಲಂಕರಿಸಬಾರದು. ಯಾವ ಲೋಪದೋಷನೂ ಇಲ್ಲದೆ ಈ ವ್ರತವನ್ನು ಆಚರಿಸಿದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ನಾನು ಬಯಸುವಂತ ವರ ನನ್ನ ಮಗಳಿಗೆ ಸಿಗೋ ಹಾಗಿದ್ರೆ ಆ ವೈಭವ ಲಕ್ಷ್ಮಿ ವ್ರತನ ಮಾಡ್ತೀನಿ ಶಾಸ್ತ್ರಿಗಳೇ. ದೇವರು ಒಳ್ಳೇದು ಮಾಡಲಿ, ನೀವು ಮಾಡ್ತಿರೋ ಕಾರ್ಯದಲ್ಲಿ ಯಶಸ್ಸಿರಲಿ. ಗಿಡ 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 ಕೊಡಿ. ಇವರು ನಿಮ್ ಯಜಮಾನರ? ಯಾಕ್ ಸರ್? ಭಕ್ತಿ ಮಂಡಳಿಗೆ ಸೇರಿ ಡೇಹಣ್ಣೆ ಭಜನೆ ಮಾಡಿ ಬಹಳ ಸಣ್ಣ ಆಗಿರಂಗಿದ್ದಾರೆ.
ನೋಡಿ ನೀವು ಈ ಮಾದೇಶ್ವರನ ಗಿಡ ತಗೊಂಡು ದಿನ ಪೂಜೆ ಮಾಡಿ, ನಿಮ್ಮ ಯಜಮಾನ ಒಳ್ಳೆ ಪರ್ಸನಾಲಿಟಿ ಬರ್ತಾರೆ. ಹೌದು ಸರ್. 20 ರೂಪಾಯಿ ಸರ್ ಇದು ತೋಳಿ ಸರ್. ಥ್ಯಾಂಕ್ ಯು ಸರ್. ಛೇ ಏನಯ್ಯ ಇದು, ಇಂಥ ಸಮೃದ್ಧಿ ಆದ ಕನ್ನಡ ನೆಲದಲ್ಲಿ ನನ್ನ ಮನಸ್ಸಿಗೆ ಮೆಚ್ಚಿಗೆ ಆದಂತ ಒಂದುಡಿ ನನ್ನ ಕಣ್ಣು ಕಾಣಿಸಲಿಲ್ಲ, ಬರೀ ಸ್ಕ್ರ್ಯಾಪು. ಮಾರ್ಕೆಟ್ಗಿಂತ ಮಹಾರಾಣಿಸ್ ಕಾಲೇಜ್ ಮುಂದೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಎಪ್ಪತ್ತೇಳು ದಿನಾನು ಕೆಂಪು ಗುಲಾಬಿನೇ ಬೇಕಾ ನಿಮ್ಗೆ? ಆಯ್ತು ಕೊಡ್ತೀನಿ, ನಾಳೆಯಿಂದ ಬರ್ತಿರ್ತಾನೆ. ಬ್ಯೂಟಿಫುಲ್ ಸ್ವಾಮಿ, ಹುಡುಗಿ ದಿನ ಇಲ್ಲೇನ ಬರೋದು? ನಾನೇನು ಪಿಂಪ ಹೋಗ್ರೆ ಕಡೆ ಅಲ್ಲ ಅದು. ಮಹಾಲಕ್ಷ್ಮಿಯವರೇ ನೋಡಿ, ಇದೇ ರೀತಿ ಪ್ರತಿದಿನ ಒಂದೊಂದು ಹೂವಿನಂತೆ 77 ದಿನ ದೇವಿಗೆ ಅರ್ಪಿಸಬೇಕು. ನಿಮ್ಮ ಮನಸ್ಸಿನ ಬಯಕೆ ಪೂರೈಸೋದಕ್ಕೋಸ್ಕರ ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಅದನ್ನು ದೇವಿಗೆ ಅರ್ಪಿಸಿ. ನನ್ನ 7 ಬಯಕೆಗಳು ಏನೇನು ಅಂತ ಚೀಟಿಗಳಲ್ಲಿ ಬರೆದು ಒಂದೊಂದು ಹುಂಡಿನಲ್ಲೂ ಹಾಕಿದ್ದೀನಿ. ಸರ್ವಾಂತರ್ಯಾಮಿಯಾದ ಈ ದೇವಿ ನನ್ನ ಬಯಕೆಗಳನ್ನೆಲ್ಲ ಪೂರೈಸಿ ನಾನ್ ಬಯಸುವಂತ ವರನ್ನೇ ನನ್ನ ಮಗಳಿಗೆ ಕರುಣಿಸ್ಲಿ ಅಂತ ಪ್ರಾರ್ಥಿಸ್ತೀನಿ. ನಿಮ್ಮ ಆಸೆಯನ್ನ ದೇವಿ ಖಂಡಿತ ನೆರವೇರಿಸ್ತಾಳೆ. ನೀವು ಬಯಸುವಂತ ವರ ನಿಮ್ಮ ಮಗಳಿಗೆ ಸಿಕ್ತಾನೆ. ಅಮ್ಮ, ಆ ಚೀಟಿಲಿ ಏನ್ ಬರ್ತಿದ್ಯಾ ಹೇಳಮ್ಮ. ಅದನ್ನ ಇವಾಗ್ಲೇ ಹೇಳಲ್ಲ, ಪ್ರತಿ ಶುಕ್ರವಾರ ಪೂಜೆ ಆದ್ಮೇಲೆ ನಿನ್ ಕೈಲಿ ಒಂದೊಂದೇ ಚೀಟಿ ಕೊಡ್ತೀನಿ. ಆವಾಗ ನಿನಗೆ ಗೊತ್ತಾಗುತ್ತೆ ನನ್ನ ಬಯಕೆಗಳ ಪ್ರಕಾರ ನಿನ್ ಕೈ ಹಿಡಿಯೋ ಗಂಡು ಹೇಗಿರ್ಬೇಕು ಅಂತ. ಮಹಾಲಕ್ಷ್ಮಿಯವರೇ, ನೀವು ಬಯಸುವಂತ ವರ ಅಕಸ್ಮಾತ್ ನಿಮಗ್ ಸಿಗದೆ ಹೋದ್ರೆ ಆಗ ನನ್ ಮಗಳ ಮದ್ವೆ ನಡೆಯೋಲ್ಲ. ಈ ನನ್ನ 7 ಬಯಕೆಗಳನ್ನ ಈಡೇರಿಸುವಂತ ಹುಡುಗನೇ ನನ್ ಮಗಳನ್ ಮದ್ವೆ ಆಗ್ಬೇಕು. ಸಿಟ್ ಮಾಡ್ಕೋಬೇಡಿ, ನೀವು ವ್ರತ ಮಾಡಕ್ಕೂ ಗಂಡ್ ಸಿಗೋಕ್ಕೂ ಏನ್ ಸಂಬಂಧ? ಬಿಡ್ತು ಅನ್ನಿ, ಅಪಶಕನ ನುಡಿಬಾರ್ದು. ಈ ವೈಭವ ಲಕ್ಷ್ಮಿ ವೃತ್ತದ ಮಹಿಮೆ ಏನು ಅಂತ ಗೊತ್ತಾಗಬೇಕಾದ್ರೆ ನೀವು ನಿಮ್ಮ ಮನಸ್ಸಿನ ಬಯಕೆನ ದೇವಿ ಮುಂದಿಟ್ಟು ಕಟ್ಟುನಿಟ್ಟಾಗಿ ಪೂಜೆ ಮಾಡಿ. ಆ ಗೊತ್ತಾಗುತ್ತೆ ಈ ವೃತ್ತದ ಮಹಿಮೆ ಏನು ಅಂತ. ಮಹಾಲಕ್ಷ್ಮಿಯವರೇ, ಮುತ್ತೈದರಿಗೆಲ್ಲ ಫಲತಾಂಬೂಲ ಕೊಟ್ಟು ಕಳಿಸಿಬಿಡಿ. ನಿನ್ನ ಮದುವೆ ಆಗೋ ಗಂಡು ಹೇಗಿರ್ಬೇಕು ಅನ್ನೋ ನನ್ನ 7 ಬಯಕೆಗಳಲ್ಲಿ ಇದು ಮೊದಲನೇದು. ತಗೋ ನೋಡು. ರೂಪವಂತನಲ್ಲದಿದ್ದರೂ ಗುಣವಂತನಾಗಿರಬೇಕು. ಲವ್ ಪ್ರಾರಂಭ. ನಮ್ ಹೀರೋಯಿನ್ ಏನಾದ್ರು ನೋಡಿದ್ಯೇನೋ, ಬರ್ತಾಳೇನೋ? ಅವಳ ಅಡ್ರೆಸ್ ಏನೋ ಗೊತ್ತೇನೋ ಗುರು? ಅವಳ ಅಡ್ರೆಸ್ ಮಾತ್ರ ಗೊತ್ತಿಲ್ಲ. ಈ ರೋಡಲ್ಲಿ ಖಂಡಿತ ಬಂದೇ ಬರ್ತಾಳ ಗುರು. ಅತ್ಸರಿ, ಅವಳು ಬಂದ್ರೆ ಹೆಂಗ್ ಗುರು ಮಾತಾಡ್ಸ್ತೀಯಾ? ಗಿಡ ತಗೊಂಡು ಕೊಡ್ತೀಯಾ? ಒಗ ಡಬ್ಬ ನನ್ನ ಮಗನೇ ಪ್ರಾರಂಭ. ಈ ಕಾಲದ ಹುಡುಗರಿಗೆ ಡೌಡಿಯೋದು ಹೇಳ್ಕೊಡ್ಬೇಕೇನೋ? ಇಲ್ಲಿಲ್ವಾ ಚೈನು, ಇದನ್ನ ಬಿಸಾಕ್ತೀನಿ ಆಮೇಲೆ ತೋರಿಸ್ತೀನಿ. ವಾಟ್ ಎ ಬ್ಯೂಟಿಫುಲ್ ಫೋಟೋಜೆನಿಕ್ ಪೇಸ್. ಹಲೋ ಹಲೋ, ಇವಳೇನ ಕ್ಯೂಡಿನ? ಹಲೋ, ನಾನೇ ನಾನೇ. ಇದು ನಿಮ್ದ? ಕಿವಿ ಕೇಳಲ್ವಾ? ನಿಮ್ದ ಮೂಗಿ ಊಟ ಆಯ್ತಾ? ಏನ್ ಇವ್ರು ತಗೊಳ್ಳಿಲ್ವಾ? ಹಂಗಂದ್ರೆ ಮೂಗಿ ಕಿವುಡಿ ಅಂತ ಒಂದೊಂದ್ಸರಿ ಹೇಳಕ್ಕಾಗಲ್ಲ. ಈ ಕಾಲದಲ್ಲಿ ಹುಡುಗಿರು ಯಾರು ಹುಡುಗರು ಡೌ ಹೊಡೆದು ಬಿಡ್ತಾರಂತ ಆವು ಅಂತ ಪಟ್ಟಿ ಹಾಕ್ತಾರೆ. ಯಾವ್ದಕ್ಕೋ ಫಾಲೋ ಮಾಡಿ ನೋಡೋಣ. ಫಾಲೋ ಮೀ. ಆಗ ಸಾಡಿಯ ಆಂಧ್ರ ಪ್ರದೇಶ್ ಉತ್ತರ್ ಪ್ರದೇಶ್ ಮಹಾ. ನಾನೇನ್ ಮಾಡು ಅಂದೆ, ನೀನೇನ್ ಮಾಡ್ತಾರು? ಅವಳೆಲ್ಲಯ್ಯ ಈ ಸ್ಕೂಲ್ ಒಳಗೆ ಹೋದ್ಲು ಗುರು. ಸ್ಕೂಲಲ್ಲಿ ಹೋದ್ಲಾ? ಸ್ಕೂಲಲ್ಲಿ ಹೋಗವಳೆ ಅಂದ್ಮೇಲೆ ಅವಳ ಟೀಚರೇ ಇರ್ಬೇಕು. ಅವಳ ಹತ್ರ ಆನಂದರಾಗವಾಗಿ ಪ್ರೇಮದ ಪಾಠ ಹೇಳಿಸ್ಕೋಬಹುದು. ಒಂದ್ ವೇಳೆ ಅವಳು ಏನಾದ್ರೂ ಟೀಚರ್ ವೇಷ ಹಾಕೊಂಡಿರೋ ರೌಡಿ ಅಂಡ್ ಎಂಎಲ್ಎ ಮುಸುರೆ ಆಫೀಸರ್ ಆಗಿದ್ರೆ ನೋಡಕ್ಕೆ ಆತರ ಕಾಣಿಕಿಲ್ಲ ಗುರು. ಅವಳು ಹಂಗ ಕಾಣ್ಲಿಲ್ಲ, ಆಮೇಲೆ ಗೊತ್ತಾಗಿದೆ ಮುಸುರೆ ಆಫೀಸರ್ ಅಂತ. ಯಾವ್ದಕ್ಕೂ ಲೈನ್ ಹೊಡೆದ ಮುಂಚೆ ಸೇಫ್ಟಿಗೆ ಅವಳೇನು ಅಂತ ಕಂಡಿಡ್ಕೊಬೇಕು.
ಮಗು ಆಂಟಿ ಹೋಗಿ ಹೋಗಿ ಮೊದ್ಮೊದ್ಲು ಆಂಟಿನೇ ಓಡಿಬೇಕಾ ನೋಡಕ್ಕೆ ಕಾಣಕ್ಕಿಲ್ಲ ಗುರು ಹೆಂಗ್ ಹೇಳ್ತೀಯಾ ನಿನ್ನಂತ ಛತ್ರಿ ನನ್ನ ಮಕ್ಕಳು ಹುಡುಗರು ಹುಡುಗರು ಲೈನ್ ಹೊಡೆದು ಹಿಂದೆ ಬಿದ್ದು ಡೌ ಹೊಡಿತಾರೆ ಅಂತ ಸೇಫ್ಟಿ ಸೈಡ್ ಮಗುನೋ ಅಜ್ಜಿನೋ ನಾಯಿನೋ ಕರ್ಕೊಂಡ್ ಬರ್ತಾರೆ ಗುರು ಇಸ್ ಇಟ್ ಯಾ ಆ ಮಗು ಅವಳದು ಇಲ್ವೋ ಅಂತ ಹೆಂಗಯ್ಯ ಕಂಡಿಡಿಯೋದು ಅವಳನ್ನ ಕೇಳ್ಬಿಡಣ ಕೇಳಿದ್ರೆ ಅವಳು ಹೇಳಲ್ಲ ಯಾಕೆ ಮೂಗಿ ಅವಳಿಗೆ ಮದುವೆ ಆಗಿದ್ಯಾ ಮಗು ಅವಳದ ಅಲ್ವಾ ಅಷ್ಟೇ ತಾನೆ ಕೇಳಬೇಕು ಜಸ್ಟ್ ಅ ಮಿನಿಟ್ ಕ್ಯಾರಿ ಆನ್ ಡಿಯರ್ ಚೈಲ್ಡ್ ವಾಟ್ ಇಸ್ ಯುವರ್ ನೇಮ್ ಯುವರ್ ಮದರ್ ಯುವರ್ ಮದರ್ ಇವ್ರ ಅಪ್ಪ ಏನಾದ್ರು ಆಂಬ್ಯುಲೆನ್ಸ್ ಡ್ರೈವರ್ ಮೂವರು ಭಾಷೆಯಲ್ಲಿ ಮಾತಾಡ್ಬಿಟ್ಟಲ್ಲ ಕೋಪ ಬಂದ್ಬಿಡ್ತಾಳಗ ಅಷ್ಟೇ ಫಾಲೋ ಮೀ ಪ್ರಾರಬ್ಧ ಒಳ್ಳೆ ಟೆನ್ಷನ್ ಆಗೋಯ್ತಲ್ಲೋ ಇವಳು ಮದುವೆ ಆಗಿದೆಯೋ ಇಲ್ವೋ ಕಂಡಿಡಬೇಕಲ್ಲ ಇವಳು ಮದುವೆ ಆಗಿದ್ರೆ ಕತ್ತಲ್ಲಿ ಮಾಂಗಲಿಸರ ಕಾಲಲ್ಲಿ ಕಾಲುಂಗ ಇರ್ಬೇಕು ಅದ ಅವಳಿಗೆ ಇದೆಯೋ ಇಲ್ವೋ ನೀ ಕಂಡಿಡಬೇಕಲ್ಲ ದೇವಸ್ಥಾನಕ್ಕೆ ಹೋಗ್ತಾವಳೆ ಬಂದೆ ಗುರು ಕುಡಿ ಕುಡಿ ಸರ್ ಲೋ ಕಾಬ್ಲರ್ ಪಾಲಿಸ್ ಹೊಡೆಯ ವೇಟ್ ವೇಟ್ ಲೇಡೀಸ್ ಫಸ್ಟ್ ಮೇಡಮ್ ಲೇಡೀಸ್ ಪಟ್ಟಂತೆ ನೀವೇ ಹೊಡೆಸ್ಕೊಡಿ ಮಳೆನ ಕಾಲುಂಗ ಇಲ್ಲ ತಾಳಿ ಇಲ್ಲ ಕಾಲುಂಗ ತಾಳಿ ಇಲ್ಲ ಅಂದ್ರೆ ಅವಳು ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಂದ್ರೆ ಮಗು ಇಳ್ದಲ್ಲ ಮಗು ಯಾರ್ದಿರ್ಬೋದು ಅವಳನ್ನ ಕೇಳಿದ್ರು ಅವ್ರ ಅಪ್ಪಂದು ಏ ಮಿಸ್ಟರ್ ಕರೆದ್ರ ನನಗೂ ಮಾತು ಬರುತ್ತೆ ನಂಗೆ ಗೊತ್ತಿರಲಿಲ್ಲ ನಾನೇನು ಮೂಗಿ ಕಿವಿಡಿ ಅಲ್ಲ ನೀವ್ ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಗೊತ್ತಾಯ್ತಾ ನಿಮಗೆ ನನ್ನ ಅಡ್ರೆಸ್ ತಾನೇ ಬೇಕು ಯಾ ನನ್ನ ಹೆಸರು ಅಂಬುಜಾಕ್ಷಿ ವಾಟ್ ಎ ಬ್ಯೂಟಿಫುಲ್ ನೇಮ್ ನನ್ನ ವಯಸ್ಸು 18 ವಾಟ್ ಎ ಬ್ಯೂಟಿಫುಲ್ ಏಜ್ ಮನೆ ನಂಬರ್ 36 5th ಮೇನ್ ಫಸ್ಟ್ ಕ್ರಾಸ್ ಬಸವನಗುಡಿ ಬೆಂಗಳೂರು ಥ್ಯಾಂಕ್ ಯು ತಗೊಳ್ಳಿ ನಿಮ್ಮ ಕೂಲಿ ಒಲ್ದಿದ್ದವನು ಕೂಲಿ ನನಗ ನೀವ್ ತಾನೇ ಲೀಡರ್ ಥ್ಯಾಂಕ್ ಯು ಇವಳು ಕಾಸು ಕೊಟ್ಟು ಅಡ್ರೆಸ್ ಹೇಳಿದ್ ಅಂದ್ಮೇಲೆ ಮುಂದೆ ನಮ್ಮಿಬ್ರಿಗೂ ಟಚಿಂಗ್ 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 ಯಾವ್ದಿರ್ಬೋದು ಮನೆ ಇಲ್ಲ ನಿಲ್ಸೋ 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 ಅಂಬುಜಾಕ್ಸಿ ಅಂಬುಜಾ ಒಳಗಡೆ ಸ್ನಾನ ಮಾಡ್ತೀರಿ ಏನ ನನ್ನ ಮನೆಗೆ ಬಂದು ನನ್ನ ಮಗಳ ಹೆಸರು ಎಷ್ಟು ಗಟ್ಟಿಯಾಗಿ ಕೂಗ್ತಿದ್ಯಾ ಎಷ್ಟು ಧೈರ್ಯ ನಿನಗೆ ಅದು ಮಾರ್ಕೆಟ್ ಅಲ್ಲಿ ನಾನು ನಿಮ್ ಮಗಳನ್ನ ನೋಡಿದೆ ಮಾರ್ಕೆಟ್ ನಲ್ಲಿ ನನ್ನ ಮಗಳನ್ನ ಯಾಕೋ ನೋಡಿದೆ ಬೇರೆ ಯಾರು ಸಿಕ್ಕಲಿಲ್ಲ ನಿನಗೆ ಅದಲ್ಲ ಸರ್ ಮಾರ್ಕೆಟ್ ಅಲ್ಲಿ ನಾನು ಗಿಡ ಮಾಡ್ತಾ ಇದ್ದೆ ಆಗ ನಿಮ್ ಮಗಳು ಬಂದು ನಮ್ಮನೆಗೆ ಒಂದು 4 ಗಿಡ ತಗೊಂಡ್ ಕೊಡಿ ಅಂತ ಅಡ್ರೆಸ್ ಕೊಟ್ರು ಅದಕ್ಕೋಸ್ಕರ ಬಂದೆ ಸರ್ ಏನೋ ಬರೀ ಗಿಡ ಮಾರಕ್ ಬಂದಿದ್ಯಾ ಏನಾದ್ರು ಡೌಗಿ ಹೊಳಗೆ ಬಂದಿದ್ಯಾ ನಾನಂತ ಲೋಫರ್ ಅಲ್ಲ ಸರ್ ತುಂಬಾ ಡೀಸೆಂಟ್ ಬ್ರಿಲಿಯಂಟ್ ವೆಲ್ ಎಜುಕೇಟೆಡ್ ಗಿಡ ಕೊಡಕ್ ಬಂದೆ ಜಲಜಾಕ್ಷಿ ಕಮಲಾಕ್ಷಿ ಏನ್ ಮಾಡ್ತಾ ಇದೀರಿ ಬನ್ನಿ ಗಿಡಕ್ಕೆ ಹೇಳಿದ್ರ ಏನ್ ಕತ್ತಿ ಬರುತ್ತೋ ನಿಮ್ ಮಕ್ಕಳು ಬಹಳ ಚೆನ್ನಾಗಿದ್ದಾರೆ ನಿಮ್ಗೆ ಇಬ್ರೇನಾ ಸರ್ ಮಕ್ಕಳು ಇಲ್ಲ ಇನ್ನೊಬ್ಬಳು ಇದ್ದಾಳೆ ಅವ್ರ ಹೆಸರೇನ್ ಸರ್ ಅಂಬುಜಾಕ್ಷಿ ಅಂಬುಜಾಕ್ಷಿ ಸರ್ ನಮ್ ತಾಯಿನ ಗಿಡ ತನಿ ಅಂತ ಅವ್ರೇ ಹೇಳಿದ್ರು ಸ್ವಲ್ಪ ಕರೀರಿ ಸರ್ ಅಂಬುಜಾಕ್ಷಿ ಇವಳ ಅಂಬುಜಾಲ ಜಿರಾಪಿ ಗುಂಡವ್ರೆ ಇದು 50 ರೂಪಾಯಿ ಚೆಕ್ ನೆಕ್ಸ್ಟ್ ಮಂತ್ ನಮಗೆ ನೀವು ಮರೀದ 50 ರೂಪಾಯಿ ಗಿಡನ ಕಳ್ಸ್ಕೊಡಿ ಆಯ್ತಾಯ್ತು ಕೊಡೋಣ ಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಏನೋ ಗಿಡ ಮಾಡೋದು ಬಿಟ್ಬಿಟ್ಟೇನೋ ಸದ್ಯ ದೇವರು ಒಳ್ಳೆ ಬುದ್ಧಿ ಕೊಟ್ಟ ಸ್ವಾಮಿ ಎಲ್ಲ ತೊಡಗಿ ತೊಡಗಿ ಎಲ್ಲ ತೊಡಗಿ ಅಲೋ ಗಿಡ ಮಾರೋದು ಬಿಡ್ಲಿಲ್ಲ ಅಭಿವೃದ್ಧಿ ಮಾಡ್ತಾ ಇದೀನಿ ಅದ್ರ ಪ್ರತಿಫಲನೇ ಈ ಚೆಕ್ಕು 50 ರೂಪಾಯಿ ಏನ್ ಸ್ವಾಮಿ ಕೆಲ್ಸಕ್ ಬಾರದೆ ಇರೋ ಸಸಿಗಳಿಗೆ 50 ರೂಪಾಯಿ ಕೊಟ್ರ ಸಸಿಗಳ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ಸ್ವಾಮಿ ನಿಮ್ಗಿಂತ ಚೆನ್ನಾಗಿ ನಿಮ್ ಮಗನಿಗೆ ಗೊತ್ತು ಈಗ ಸಸಿಗಳಿಗೆ ಒಳ್ಳೆ ಬೇಡಿಕೆ ಇದೆ ತಿಂಗಳ ತಿಂಗಳ 1 ಲಕ್ಷ ಸಸಿಗಳನ್ನ ನಮ್ ಕಳ್ಸಿಕೊಡ್ತಾರೆ ಗುಂಡಣ್ಣವ್ರೆ ಆಯ್ತಾ ಸರ್ ಕಳ್ಸಿಕೊಡ್ತೀನಿ ನೋಡಿದ್ಯಾಪ ಏನು ಪ್ರಯೋಜನ ಅಂದ್ರೆ ಸಸಿಗಳನ್ನ ಮಾರ್ಕೊಂತಾನೆ ಇವನ್ ಜೀವನ ಹಿಂಗೆ ಅಂತ ಯೋಚನೆ ಮಾಡ್ತಿದ್ದಿಲ್ಲ ಇವತ್ತು 50,000 ನಾಳೆ 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ ಹೇಗೆ ಗುಂಡಾ
ಹಿಂಗೆ ಸೂಪರ್ ಅಂತ ನಮ್ಮ ಅಮ್ಮನ ಹತ್ರ ರೀಲ್ ಬಿಟ್ಟು ಮದುವೆ ಆದಾಗಿಂದ ತೀರ್ಥಯಾತ್ರೆ ತೋರಿಸ್ತೀನಿ ಅಂತ ಇದ್ಯಾ. ನೋಡೋ ಈ ಚೆಕ್ ನಾ ನಿನಗೆ ಕೊಟ್ಬಿಡ್ತೀನಿ, ನೀನ್ ಕ್ಯಾಶ್ ಮಾಡಿಸ್ಕೊಂಡು ನಮ್ಮ ಅಮ್ಮನ ತೀರ್ಥಯಾತ್ರೆ ತೋರಿಸ್ಕೊಂಡು ಬಂದ್ಬಿಡು. ನೋಡಿದ್ರೆ ನನ್ ಮಗಳ ನೀವು ನೋಡಿ ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ಳಿ. ಲೋ ತೀರ್ಥಯಾತ್ರೆ ನಮ್ ಜೊತೆ ಬಂದ್ಬಿಡ. ನಾನಾ ಬರ್ತೀನಿ ಡೆಫಿನೆಟ್ ಆಗಿ, ಆದ್ರೆ ಈಗಲ್ಲ, ನಿನ್ ತರ ಬಾಂಡ್ಲಿ ಅದಲ್ಲ. ಇದೇನ್ರಿ ಎಲ್ಲ ಎಲ್ಲ ಒಣಗಿರ ಹೂ ಇಟ್ಟಿದ್ದೀರಾ? ಪೂಜೆಗೆ ಒಳ್ಳೆ ಹೂ ಬೇಕು ಅಂತ ಹೇಳಿದ್ರು ಇಂತ ಹೂನ ಇಟ್ಟಿದ್ದೀರಾ? ಏನಮ್ಮ ಇದು, ತೋಟದಿಂದ ಈಗ ತಾನೇ ತಗೊಂಡು ಬಂದಿದ್ದೀನಿ, ಎಲ್ಲೋ ಒಂದೊಂದು ಹಾಗಾಗಿದೆ ಅಷ್ಟೇ. ಅಯ್ಯೋ, ಎಲ್ಲೋ ಒಂದು ಹೂನ, ಎಲ್ಲ ಹೂವು ಹಾಗೆ ಇದೆ. ಒಪ್ಕೊಂಡ್ಮೇಲೆ ಕರೆಕ್ಟ್ ಆಗಿ ತಂದ್ ಕೊಡ್ಬೇಕು ತಾನೆ? ಕರೆಕ್ಟ್ ಆಗಲ್ರಿ. ಏನಯ್ಯ, ಹೆಣ್ಮಕ್ಳು ಹೂವ ತಗೊಳ್ಳೋದಕ್ಕೆ ಮಾರ್ಕೆಟ್ ಬರ್ತಾರೆ, ನೀನ್ ನೋಡಿದ್ರೆ ಇಂತ ಡಬ್ಬ ಹೂವ ಎಲ್ಲ ಮಾರ್ತಾ ಇದಿಲ್ಲ, ಬುದ್ಧಿ ಇದೆಯಾ ನಿನಗೆ? ನೀನೇವನೇ ಕೇಳ, ಯಾರು ಅಂದ್ರೆ ಕಚ್ಚು ಬಿಡ್ತೀನಿ. ಶಿಷ್ಯ ಬಂದೆ ಗುರು. ನೋಡಿ ಮೇಡಮ್, ನಿಮ್ಮಂತ ಹೆಣ್ಮಕ್ಳಿಗೋಸ್ಕರನೇ ಈ ಹೂವುಗಳನ್ನೆಲ್ಲ ತಂದಿದ್ದೀವಿ. ದಿಸ್ ಈಸ್ ಅಮೆರಿಕಾ, ಇಟಲಿ, ಜರ್ಮನ್, ಸ್ಯಾನ್ ಫ್ರಾನ್ಸಿಸ್ಕೋ, ಚಿಕಾಗೋ ಇಂದ ಸೊಸಿಗಳನ್ನ ತರಿಸಿ ನನ್ನ ಹತ್ತಿರ ಜಮೀನಲ್ಲಿ ಬಿಸ್ಲರಿ ನೀರಾಕಿ ಬೆಳೆಸಿದೀನಿ ನೋಡಿ. ಯಾಕಂಗ್ ಗುರಾಯಿಸ್ತಾ ಇದ್ದೀರಾ? ಈ ಕಾಲದ ಹುಡುಗರು ನಮ್ಮಂತ ಹುಡುಗಿನ ನೋಡಿದ ತಕ್ಷಣ ಎಲ್ಲ ವ್ಯಾಪಾರನ ಶುರು ಮಾಡ್ಬಿಡ್ತಾರೆ ಡವ್ ಹೊಡಿಯೋಕೆ. ಚೀಜಿ, ನಾನು ಆಗಲ್ಲ ಬಿಡಿ, ನಾನು ತುಂಬಾ ಡೀಸೆಂಟು, ಬ್ರಿಲಿಯಂಟು, ವೆಲ್ ಎಜುಕೇಟೆಡ್. ನಿಮ್ಗೆ ಯಾವ ಬೇಕು? ತಗೊಳ್ಳಿ ಒಂದ್ ನಿಮಿಷ. ಥ್ಯಾಂಕ್ಸ್. ಆಗ ನಗ್ತಾ ಹೇಳ್ಬೋದು. ಇಟ್ಕೊಳ್ಳೋ ಮೇಡಮ್. ಮೇಡಮ್ ಎಕ್ಸ್ಕ್ಯೂಸ್ ಮಿ, ಮೇಡಮ್ ಎಕ್ಸ್ಕ್ಯೂಸ್ ಮಿ. ಏನಯ್ಯ ಲೋಫರ್ ನನ್ನ ಮಗ ಹಿಂಗ್ ಫಾಲೋ ಮಾಡ್ತಾನೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮಾರ್ಕೆಟ್ ನಲ್ಲಿ ಹೂವ ಕೊಡ್ತೀನಿ ಅಂದಲ್ಲ, ನೀವು ಅಡ್ರೆಸ್ ಕೊಡದೆ ಮರ್ತು ಬಿಟ್ರಿ. ಅಡ್ರೆಸ್ ಕೇಳೋಣ ಅಂತ ಬಂದೆ. ಅಡ್ರೆಸ್ ಕೇಳೋಕೆ ಬಂದ್ರಾ? ಯಾ ಯಾ, ನಾನೆಲ್ಲೋ ಡೌ ಹೊಡೆಯೋಕೆ ಫಾಲೋ ಮಾಡ್ತಿದ್ದೀರಾ ಅನ್ಕೊಂಡೆ. ಚೇಚೆ, ನಾನ್ ಆಗಲ್ಲ ಬಿಡಿ, ನಾನ್ ಬಹಳ ಒಳ್ಳೆ ಮನುಷ್ಯ. ನಿಮ್ಮ ಮನೆ ಅಡ್ರೆಸ್ ಹೇಳ್ಬಿಟ್ರೆ. ನಮ್ಮನೆ ಬಹಳ ದೂರ, ನಿಮ್ ಹತ್ರ ಕಾರ್ ಇಲ್ಲ? ಚೇಚೆ, ಕಾರ್ ನಲ್ಲಿ ಬರೀ ಕಳ್ಳರೆ ಓಡಾಡೋದು. ಹೊಗೆ ನಮ್ಮೆಲ್ಲರ ಹಾಗೆ ಅಂತ ನಾವು ಪ್ರಚಾರ ಮಾಡ್ತಾ ಇದೀವಿ. ಕಾರು ಹೊಗೆನ ಉಗುಳತ್ತೆ, ಪರಿಸರನ ಹಾಳು ಮಾಡುತ್ತೆ. ನಾನು ಪರಿಸರ ಪ್ರೇಮಿ ಅಲ್ವಾ, ಅದಕ್ಕೆ ಇದರಲ್ಲೇ ಹೋಗುದು. ಬನ್ನಿ ಇದ್ರಲ್ಲಿ ಹೋಗೋಣ. ಏನ್ರಿ ಇದಂತ ಬಹಳ ಕೇವಲವಾಗಿ ಹೇಳ್ತೀರಾ? ಇದು ಭಾರತ ದೇಶದ ಬಡವರ ಸಿರಿವಂತ ವಾಹನ, ಬನ್ನಿ ಇದ್ರಲ್ಲಿ ಹೋಗೋಣ. ನಾನು ನಿಮ್ಮಂತನ ತುಂಬಾ ಲೈಕ್ ಮಾಡ್ತೀನಿ. ಬಹಳ ಸಂತೋಷ, ಇದೇ ಖುಷಿ ಲ್ಯಾಂಡ್ ನೋಡಿರಿ. ನಡೀರಿ ಹೋಗೋಣ. ಕನ್ನಡ ನಾರಿ ಇವಳಗಾದ್ರೆ ನಾ ಮುರಾರಿ. ಬನ್ನಿ ಅತ್ತಿ. ಮೇಡಮ್, ನಿಮಗೆ ಸಿನಿಮಾ ನೋಡೋ ಅಭ್ಯಾಸ ಇದೆಯಾ? ನಿಮ್ ಫೇವರೇಟ್ ಹೀರೋ ಯಾರು? ನರಸಿಂಹರಾಜ. ನಿಮ್ ಫೇವರೇಟ್ ಹೀರೋಯಿನ್? ರಮಾದೇವಿ. ಹೌದು, ನಿಮಗೆ? ನಮಗೆ ನೀವು ಯಾವ್ದು ಇಷ್ಟನೋ ಅದೇ ಇಷ್ಟ. ನನ್ನ ಮೂರು ಚಕ್ರದ ಗಾಡಿ ಮೇಲೆ ಬೆನ್ಸ್ ಲಾರಿ ಹತ್ತಂಗಾಗ್ಬಿಟ್ಟಿದೆ. ಪ್ರಾರಬ್ಧ, ಇವಳು ಬೇಕು ಅಂತ ಅಪ್ರೋಡ್ಗೆ ಕರ್ಕೊಂಡ್ ಬರ್ತಾಳೆ, ನಮ್ಮನ್ನೇನ ಪರೀಕ್ಷೆ ಮಾಡ್ಬೇಕು ಅಂತ. ಅಂತೋಳಲ್ಲ, ದೇವ್ರಂತಳು. ಐಸಿ, ಯಾಕೆ ನಿಲ್ಲಿಸ್ಬಿಟ್ರಿ? ಮೇಡಮ್, ನಿಮ್ ಮನೆ ಏನಾದ್ರು ತಿರುಪ್ತಿ ಬೆಟ್ಟದ ಮೇಲಿದ್ಯಾ? ಯಾಕೆ ಇಲ್ಲ, ಇಂತ ಅಪ್ರೋಡ್ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ನನ್ನ ಕೈಯಲ್ಲಿ ತುಳಿಯಕ್ಕಾಗಲ್ಲ. ಯಾಕೆಂದ್ರೆ ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ. ನಿಮ್ ಮನೆಗೆ ಡೌನ್ ರೋಡ್ ಇದ್ರೆ ಹೇಳಿ, ಸ್ಪೀಡ್ ಆಗಿ ಕರ್ಕೊಂಡು ಹೋಗ್ಬಿಡ್ತೀನಿ. ಇನ್ನು ಸ್ವಲ್ಪ ದೂರನೇ ಬನ್ನಿ. ಮೇಡಮ್, ಇನ್ನ ಎಷ್ಟು ದೂರ ಇದೆ ನಿಮ್ ಮನೆ? ಸ್ವಲ್ಪ ದೂರನೇ. ಅಯ್ಯೋ, ಸ್ವಲ್ಪ ದೂರ ಅಂದ್ಬಿಟ್ಟು ಹುಬ್ಳಿ ಧಾರವಾಡ ಕರ್ಕೊಂಡು ಹೋಗೋ ಪ್ರೋಗ್ರಾಮ್ ಇದೆ. ನಿಲ್ಸಿ ನಿಲ್ಸಿ ನಿಲ್ಸಿ. ಇಲ್ಲೇನಾ? ಯಾವ ನಿಮ್ ಮನೆ? ಇಲ್ಲೇ ನೋಡಿ, ಇದೇ ನಮ್ಮ ಮನೆ, ಬನ್ನಿ. ಇದಾ ನಿಮ್ ಮನೆ? ಅಡ್ರೆಸ್ ಕೇಳಿದ್ರಲ್ವಾ, ಇದೇ ನಮ್ಮ ಮನೆ, ಬನ್ನಿ. ಬೇಡಿ ಬೇಡಿ, ಒಳಗಡೆ ಬಂದ್ರೆ ಕಾಫಿ ತಿಂಡಿಗೆ ತುಂಬಾ ತೊಂದ್ರೆ ಆಗತ್ತೆ. ನೀವೇ ಹೋಗಿ, ನಮಸ್ಕಾರ, ಬರ್ತೀವಿ. ಏನಯ್ಯ ಪರಿಸರ ಪ್ರೇಮಿ, ನೆನ್ನೆ ಗಿಡಗಳನ್ನ ಮಾರ್ಕೊಂಡ್ ಬಂದಿದ್ದೆ, ಇವತ್ತು ಹೂ ಮಾರ್ತಿದ್ಯಾ? ಬಡವ್ರ ಮಗ ಸರ್, ದಿನ ಒಂದೊಂದು ವ್ಯಾಪಾರ ಮಾಡ್ತೀನಿ. ನಾಳೆ ಏನ್ ಮಾಡ್ತೀಯಾ? ಹಾವು ಮಾಡ್ತೀನಿ ಸರ್. ಡೈಲಿ ನನ್ನ ಫಾಲೋ ಮಾಡ್ತಾನೆ ಸರ್. ಡೈಲಿ ಫಾಲೋ ಮಾಡ್ತಾನೆ? ಆಮೇಲೆ ಆಮೇಲೆ ಅಡ್ರೆಸ್ ಕೇಳ್ತಾನೆ ಸರ್. ಅಡ್ರೆಸ್ ಬೇರೆ ಕೇಳಿದ್ನ? ಆಮೇಲೆ ಏನ್ ಕೇಳ್ದ? ಆಮೇಲೆ ಅವನ್ನೇ ಕೇಳಿ. ಜಟದ ಮುಗಿನ ಮಾಧುರಿ ಮೈನ ಶ್ರೀದೇವಿ ತೋಳಿನ ಊನಂ ಸೋನಂ ನೀನಂ ಶಬ್ನಂ ಎಲ್ಲ ನೀನಮ್ಮ ನೀನಾ ರೀನಾ ನೀನಾ ಲೀನಾ ನೀನೆ ಬಿಂಕಮ್ಮ ಅಮ್ಮಮ್ಮ ಬಾರಮ್ಮ ಬಾರೆ ಗೌರಮ್ಮ ನಿನ್ನಂಥ ಸುಂದರಿಯೇ ಎಲ್ಲೂ ಇಲ್ಲಮ್ಮ ಜುಳ್ಳಿ ಕಣ್ಣಿನ ಜಟದ ಮುಗಿನ ಮಾಧುರಿ ಮೈನ ಶ್ರೀದೇವಿ ತೋಳಿನ ಸೋನಂ ನೀಲಂ ಶಬ್ನಂ ಎಲ್ಲ ನೀನಮ್ಮ
ಕುಣಿಯುತ್ತಿದ್ರೆ ಜಯ ಮಾಲಿನಿ ಸಂಗೀತ ಬಳುಕಾಟ ಮೀನಾಕ್ಷಿ ಕುಲುಕಾಟ ನೇನ ಕಾಳ ಮಾಟ ನಿಂದಮ್ಮ ಒಮ್ಮೆ ರೇಖಾ ಒಮ್ಮೆ ರಾಖಿ ಒಮ್ಮೆ ರುಪಿಣಿ ಒಮ್ಮೆ ಗೀತ ಒಮ್ಮೆ ಸೀತ ಒಮ್ಮೆ ರೋಹಿಣಿ ನೀ ಸೂಪರ್ ಸ್ಟಾರ್ ಅಮ್ಮ ನಾ ನಿನ್ನ ಫ್ಯಾನ್ ಅಮ್ಮ ನೀನು ಇಲ್ದ ಲೈಫ್ ಬೋರಮ್ಮ ಅಮ್ಮಮ್ಮ ಬಾರಮ್ಮ ಬಾರೇ ಗೌರಮ್ಮ ನಿನ್ನಂಥ ಸುಂದರಿಯೇ ಎಲ್ಲೂ ಇಲ್ಲಮ್ಮ ಜೂಲಿ ಕಣ್ಣಿನ ಜಯಪ್ರದ ಮುಗಿನ ಮಾಧುರಿ ಮೈನ ಶ್ರೀದೇವಿ ತೋಳಿನ ಭವ್ಯ ಕಾವ್ಯ ದಿವ್ಯ ತಾರ ಎಲ್ಲ ನಿನ್ನಮ್ಮ ರೂಪ ದೀಪ ಮಲ ಶಿಲಾ ನಿನ್ನೆ ಬಿಂಕಮ್ಮ ಕದೊಂದು ಚುಕ್ಕೆ ಇಟ್ರೆ ನೀನೆ ಶೋಭನ ಅಕ್ಕನಿಂದ ನಕ್ಕು ಬಿಟ್ರೆ ನೀನೆ ರವಿನ ಭಾಗ್ಯಶ್ರೀ ಸೌಮ್ಯಶ್ರೀ ವಿದ್ಯಾಶ್ರೀ ಭವ್ಯಶ್ರೀ ರೂಪಶ್ರೀಯ ಸ್ಟೈಲು ನಿಂದಮ್ಮ ಒಮ್ಮೆ ಟಿಂಪಲ್ ಒಮ್ಮೆ ಕಾಜಲ್ ಒಮ್ಮೆ ಖುಷಬು ಒಮ್ಮೆ ಪೂಜಾ ಒಮ್ಮೆ ಶಿವ ಎಂಥ ನಸಿಬು ನೀ ಸೂಪರ್ ಸ್ಟಾರ್ ಅಮ್ಮ ನಾನಿನ ಫ್ಯಾನ್ ಅಮ್ಮ ನೀನು ಇಲ್ದ ಲೈಫ್ ಬೋರಮ್ಮ ಅಮ್ಮಮ್ಮ ಬಾರಮ್ಮ ಬಾರೇ ಗೌರಮ್ಮ ನಿನ್ನಂಥ ಸುಂದರಿಯೇ ಎಲ್ಲೂ ಇಲ್ಲಮ್ಮ ಜೂಳಿ ಕಣ್ಣಿನ ಜಯಪ್ರದ ಮುಗಿನ ಮಾಧುರಿ ಮೈನ ಅಲೋ ಜಿನ್ಕುರುಳಿ ಅನಿಮೂಲ ಎಕ್ಸ್ಕ್ಯೂಸ್ ಮೀ ಪಾಪ ಇಷ್ಟು ಚಿಕ್ಕ ವಯಸ್ಸು ಕೇಳು ಬಿ ಪಿ ಬರಬಾರ್ದಾಗಿತ್ತು ಮಾತಾಡಿಸ್ರೆ ರೇಟ್ ತಾಳಲ್ಲ ಎಲ್ಲ ಹುಡುಗಿರು ಹಿಂಗೇನ ಅಲ್ಲ ನೀಗ್ರೂ ವಿಲನ್ ದಿಸ್ ಇಸ್ ಪರಿಸರ ಪ್ರೇಮಿ ಬಂಡಾ ಚಿ ಗುಂಡಾ ಯು ಆರ್ ಕಮಿಂಗ್ ಫ್ರಮ್ ಆಫ್ರಿಕಾ ಇಂಡಿಯಾ ಟುಡೇ ಥ್ಯಾಂಕ್ ಯು ವಾಟ್ ಎ ಬ್ಯೂಟಿಫುಲ್ ಪರ್ಸನಾಲಿಟಿ ವಾಟ್ ಎ ಬಿಲ್ಡ್ ಓ ಸೂಪರ್ ಆ ಶೇಕ್ ವಾಟ್ ಇಸ್ ದಿಸ್ ಐ ಆರ್ ಸಿಂಗ್ ಸೋ ಮಚ್ ನಾಟ್ ಕಮಿಂಗ್ ಯು ಡೂಯಿಂಗ್ ದಿಸ್ ಎಕ್ಸರ್ಸೈಸ್ ಇಸ್ ಬೆಡ್ರೂಮ್ ಆರ್ ಜಿಮ್ನಾಸಿಯಂ ವಾಟ್ ಇಸ್ ದಿಸ್ ಏನಯ್ಯ ನೀಗ್ರೋ ವಿಲನ್ ಅಂತ ದರ್ಶನ ನಾಯಿ ಕೊಡ್ತಾ ಹೊಡಿತಾ ಇದ್ಯಾ ನೀನೇನ್ ಟೈಗರ್ ಪ್ರಭಾಕರ್ ತಮ್ಮ ಅಂತ ತಿಳ್ಕೊಂಡ್ಯಾ ವಾಟ್ ಇಸ್ ನಾನ್ ಸೆನ್ಸ್ ಈಡಿಯಟ್ ಅಯ್ಯೋ ಅಯ್ಯೋ ಕೆಳಗೆ ನಡ ಮುರ್ದೋಗ್ಬಿಟ್ಟು ಮದುವೆ ಆಗಿಲ್ಲ ನನಗೆ ಅಯ್ಯಯ್ಯಪ್ಪ ಯೋ ಡಮ್ ಡಮಾರ್ ಏನೇ ನಾಯಿ ಕೊಡ್ತಾ ಹೊಡಿತಾ ಇದ್ಯಾ ಬುದ್ಧಿ ಇದೆಯಾ ನಿನಗೆ ಓ ಹೂಮಾರ ಕೇಸು ನಿಂದ ಕಿತಾಪತಿ ಹೌದು ನನ್ನ ವ್ಯಾಪಾರ ಕೆಡಿಸಿದ್ದು ಅಲ್ದೆ ನನ್ನ ಅಂಗಡಿ ಮುಂದೆ ಬಂದು ಹುಡುಗಿ ಡೌ ಹೊಡಿತೀಯನೋ ಏ ಸ್ವಾಮಿ ನಾನು ಅವಳ ಫ್ಯಾನು ಯಾವ ಫ್ಯಾನ್ ಐತಾನ್ ಫ್ಯಾನ್ ಐತಾನ್ ಫ್ಯಾನ್ ಆಮೇಲೆ ಕೈಡ್ತಾ ಇದ್ಯಾ ನೋಡ್ದ ಒಂದೇ ಏಟ್ ಔಟ್ ಆಗ್ಬಿಟ್ಟ ನೆಕ್ಸ್ಟ್ ಬೋರ್ಡ್ ನೋಡು ಕೇಳಿನ ರೌಡಿನ ಕಾಡು ಮನುಷ್ಯ ಇದ್ದಂಗ ಅವನೇ
You are coming from Africa, Andaman, Nicobar? Elinda bande? Yashwantpur Muniyaman Galinda. Oh, local case. Yanta topi? Rowdy boy gunda. E body ninige danda. Nanu parisara premi gunda. Ninnantavanige balu panda. Hey, sir, sir. Aa hudugin chudaistan, sir. Kelidik nanige hoditan, sir. Ha. Neenu parisara premi. Haudu. Ava thaavu antu odhodanu. Aa. Yenaya? Hudugin chudaistiya? Sir, ivu helidag nanu hudugina chudaistilla, sir. ಅವಳನ್ನ ಮನಸಾರ ಪ್ರೀತಿಸ್ತಾ ಇದ್ರಿ. ನೀನು ಪ್ರೀತಿಸ್ತಿದ್ಯಾ? ಹೌದು. ಅವಳು ನೀನ್ ಪ್ರೀತಿಸ್ತಾ ಇದ್ದಾಳ? ಹೌದು ಸರ್. ಬೇಕಾದ್ರೆ ಕೇಳಿ ನೋಡಿ. ಏನಮ್ಮ ನೀನು ಇವನ್ ಪ್ರೀತಿಸ್ತಿದ್ಯಾ? ಗೊತ್ತಾಯ್ತಲ್ಲಪ್ಪ, ನಡೆ ಹಾಕೊಂಡಿದ್ದೇನೆ. ಒಂದ್ ನಿಮಿಷ ಇರಿ ಸರ್. ಅಂಬುಜ, ಜೀವನದಲ್ಲಿ ನಾನು ಎಷ್ಟೋ ಜನ ಹುಡುಗಿರನ್ನ ತಿರಸ್ಕಾರ ಮಾಡಿ ನಿನ್ನ ಮೆಚ್ಚಿ ನಿನ್ನ ಹಿಂದೆ ಬಿದ್ದೆ. ಯಾಕೋತಾ ನಿನ್ನ ಮದುವೆ ಆಗ್ಬೇಕು ಅಂತ. ಅವತ್ತು ನೀನ್ ಕೊಟ್ಟ ಒಂದ್ ರೂಪಾಯಿ ಕಾಯಿನಿಂದ ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಯ್ತು. ಇವತ್ತು ಒಂದ್ ಮಾತು ಹೇಳ್ತೀನಿ ಕೇಳು. ಈ ಕಾಯಿನ ನಾನು ಟಾಸ್ ಮಾಡ್ತೀನಿ. ರಾಜ ಬಿದ್ರೆ ಇಂತ ಎಷ್ಟೇ ಕಷ್ಟ ಬಂದರೂ ನಿಭಾಯಿಸಿ ಮತ್ತೆ ನಿನ್ನ ಲವ್ ಮಾಡ್ತೀನಿ. ಒಂದ್ ವೇಳೆ ರಾಣಿ ಬಿದ್ರೆ ಇಷ್ಟು ದಿನ ನಡೆದಿದ್ದ ಕ್ಷಮಾಪಣೆ ಕೇಳಿ ನಿನ್ನ ಮುಖನ ತೋರಿಸ್ತಾ ಹೊರಟೋಗ್ತೀನಿ. ಓಕೆ, ತೆಗಿಬೇಡಿ. ಅಕಸ್ಮಾತ್ ರಾಣಿ ಬಂದಿದ್ರೆ ಐ ಲವ್ ಯು. ನೋಡ್ ಸೇಟು, ಈ ಮರ, ಆ ದೊಡ್ಡ ಮರ, ಅದೊಂದು ಮರ, ಆ ಮರ ಎಲ್ಲ ಕಡ್ಸ್ಬಿಡ್ಬೇಕು ಫಸ್ಟ್. ಅಚ್ಚಾ, ಏ ಯಾಕೋ ಕೆಲಸ ಬಿಟ್ಟು ಬಂದ್ರೆ? ಯಾರ ಗಲಾಟೆ ಮಾಡ್ತಾರೆ ಸರ್, ಮರ ಕಡಿ ಬಿಡಿ ಅಂತ. ಗಲಾಟೆ ಮಾಡ್ತಾವ್ರ? ಕೊಡೋ ಮಚ್ಚು. ನಾನು ಪರಿಸರ ಪ್ರೇಮಿ ಗುಂಡ ಅಂತ ಅಲ್ರಿ, ಇಷ್ಟು ಸುಂದರವಾದ ಮರಗಳನ್ನೆಲ್ಲ ಕಡ್ದಾಗ್ತಾ ಇದ್ರಲ್ಲ, ಯಾಕ್ರಿ? ಇಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ. ಓಹೋ, ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಮರಗಳನ್ನ ಕಡಿಬೇಕಾ? ಹಾಗೆ ಕಟ್ಟಕ್ಕಾಗಲ್ವೇನೋ. ನೋಡ್ರಿ, ಯಾವುದೇ ಕಾರಣಕ್ಕೆ ನಾನು ಮರಗಳನ್ನ ಕಡಿಯೋದಕ್ಕೆ ಬಿಡೋದಿಲ್ಲ. ಕಟ್ಟಬೇಡ ಅನ್ನೋದಕ್ಕೆ ನೀನ್ ಯಾರು? ಅದನ್ನ ಕೇಳದ್ ನೀವ್ ಯಾರ್ರಿ? ಕರಿಯ ಅಂತ ಇಳಿಸ್ರಿ ಅದನ್ನ, ಸೈಡಿಗೆ ಇಳಿಸ್ರಿ. ಇವ್ರು ಯಾರು? ಸೇಟ್ ಸಂಪತ್ ಲಾಲ್ ಅಂತ. ಓಹೋ, ಸೇಟು ಸಂಪತ್ ಲಾಲ್, ಗೊತ್ತಾಯ್ತು ಬಿಡಿ. ದೇಶದ ಸಂಪತ್ತೆಲ್ಲ ಇವ್ರ ಹತ್ರನೇ ಇದೆ ಅಂತ. ಅದಕ್ಕೆ ಉತ್ತರ ಭಾರತದಿಂದ ಬಂದವ್ರಿ ನಮ್ಮನ್ನ ಹಾಳು ಮಾಡಕ್ಕೆ. ನೋಡ್ರಿ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೆ ಮರಗಳನ್ನ ಕಡೆ ಬಿಡೋದಿಲ್ಲ. ಕಡಿತೀವಿ ಅಂದ್ರೆ ಏನ್ ಮಾಡ್ತೀಯ? ಸತ್ಯಾಗ್ರಹ ಮಾಡ್ತೀನಿ ರೀ. ನಾನು ಪರಿಸರ ಪ್ರೇಮಿ, ನನಗೆ ಸಂಪೂರ್ಣ ಹಕ್ಕಿದೆ ರೀ. ಏಯ್, ಹೇಳೋ ಮೇಲೆ ಪರಿಸರ ಪ್ರೇಮಿ ಅಂತೆ, ಪರಿಸರ ಪ್ರೇಮಿ. ಇವನಿಗೇನು ಹಕ್ಕಿದೆ ಅಂತೆ. ಇದು ಸರ್ಕಾರಿ ಜಾಗ ಅಲ್ಲ, ಪ್ರೈವೇಟ್ ಜಾಗ. ಹಣ ಹಣ ಕೊಟ್ಟು ಕೊಂಡ್ಕೊಂಡಿದೀವಿ ಗೊತ್ತಾ? ತಾಕತ್ತಿದ್ರೆ ಆ ಹಣ ಕೊಟ್ಟು ಜಾಗ ಉಳಿಸ್ಕೋ. ಏನ್ ಸೆಟು? ಹೌದು ರೀ, 5 ಲಕ್ಷಕ್ಕೆ 5.5 ಲಕ್ಷ ಕೊಟ್ರೆ ಕೊಡ್ತಾವ್. ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಮಖ ನೋಡು, ಬಂದ್ಬಿಟ್ಟ ದೊಡ್ಡದಾಗಿ. ಏ, ನೀವ್ ಕಡಿರೋ ಹೋಗ್ರ ರೀ. ಸ್ವಾಮಿ, ಪರಿಸರ ಪ್ರೇಮಿಗಳನ್ನ ಭಿಕಾರಿಗಳು ಅಂತ ತಿಳ್ಕೊಬೇಡಿ. ನಿಮ್ಗೆ 5.5 ಲಕ್ಷ ತಾನೇ ಕೊಡ್ತೀನಿ, ತಡಿರಿ. ಏ ಸೆಟು, ಚೆಕ್ ಬರೀತಿದ್ದಾನೆ, ಕೊಡ್ಬೇಡ. ಬೇಡ, ನಮ್ದಿಕ್ಕೆ ಯಾಕೆ ಸುಮ್ನೆ ಗಲಾಟಿ ಮಾಡ್ತಾರೆ? ಕೊಟ್ಬಿಡೋ. ತಗೊಳ್ರಿ ಚೆಕ್ನ, ಇದನ್ನ ತಗೊಂಡು ಬೇಗ ಜಾಗ ಖಾಲಿ ಮಾಡಿ. ಇಲ್ಲ ಅಂದ್ರೆ ತಿರುಗಿಸಿ ನಿಮ್ಗೆ ಟ್ಯಾಕ್ಸ್ ಹಾಕ್ಬೇಕಾಗತ್ತೆ. ಬಿ ಕೇರ್ಫುಲ್, ಕಚ್ಚಿ ಎತ್ಕೊಂಡು ಬೇಗ ರೈಟ್ ಹಳ್ಳಿಯಿಂದ ಹೊಡ್ರಿ. ಇವನ ಹುಚ್ಚ ಬಂದ್ರ ಅಯ್ಯೋ ಡಬ್ಬ, ನಮ್ಮ ನೀನ್ ಹುಚ್ಚ, ನಿಮ್ ತಾತ ಹುಚ್ಚ. ಅಯ್ಯೋ, ಮನೆಗೆ ಕೈ ಕೈ. ಈ ಮನೆ ತಗೊಂಡು ಏನ್ ಮಾಡ್ತೀರಾ? ನಮ್ ಡೌನ ಕರ್ಕೊಂಡ್ ಬಂದ್ ಇಟ್ಕೋತೀನಿ. ಡೌ ಅಂದ್ರೆ ನೀನೆ ಬಾಯಿ ಮುಚ್ಕೊ, ನೊಣ ಹೋಗ್ಬಿಟ್ಟು. ವಾವ್, ಬ್ಯೂಟಿಫುಲ್. ಹೇಗಿದೆ ಹೇಗಿದೆ ಗುಂಡನ ಅರಮನೆ? ಫ್ಯಾಂಟಾಸ್ಟಿಕ್. ನಾವಿಬ್ರು ಮದ್ವೆ ಆಗ್ಬಿಟ್ಟು ಈ ಮನೇಲಿ ಸಂಸಾರ ಶುರು ಮಾಡಿದ್ರೆ ಹೇಗೆ? ಮದ್ವೆನಾ? ಯಾಕೆ? ನನ್ನ ತಾಯಿ 7 ಬಯಕೆಗಳನ್ನ ಯಾರು ಪೂರೈಸ್ತಾರೋ ಅಂತ ಹುಡುಗನಿಗೆ ನನ್ನನ್ನು ಕೊಟ್ಟು ಮದ್ವೆ ಮಾಡ್ತಾರೆ. ಅಂಥ ವರನೇ ಕರುಣಿಸುವಂತ ವೈಭವ ಲಕ್ಷ್ಮಿ ವ್ರತ ಮಾಡ್ತಿದ್ದಾರೆ. ಇದು ಮೊದಲನೇದು. ರೂಪವಂತನಲ್ಲದಿದ್ದರೂ ಗುಣವಂತನಾಗಿರಬೇಕು, ಧೈರ್ಯಶಾಲಿಯಾಗಿರ್ಬೇಕು. ಅಂದ್ರೆ ನಾನೇ ಡಬ್ಬಾ ನನ್ನ ಮಗನ ಅಥವಾ ಪುಕ್ಲಾನ?
ನಾನೆಲ್ಲೋ ಏಳು ಬೈಕೆಗಳು ಅಂದ್ರೆ ಏಳು ಸಮುದ್ರನ ದಾಟಿ ಪಂಚವರ್ಣದ ಗಿಣಿನ್ ತರಬೇಕು ಅಥವಾ ಪಾರಿಜಾತದ ಹೂ ತರಬೇಕು ಅನ್ಕೊಂಡಿದ್ದೆ. ಇದು ಯಾವ ಮಹಾ ಪುಟ್ಕೋಸಿ ಬೈಕೆ ನಿಮ್ಮ ಮುಂದು ಅಂದಾಗೆ ಇನ್ನ ಐದು ಬೈಕೆಗಳು ಯಾವುದು? ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ನಾನು ಕಂಡಿಡ್ಕೊಂತೀನಿ. ಅಮೂಲ್ಯ ಶುರುವಾಯ್ತು ಭಿಕ್ಷುಕರ ಕಾಟ. ಬೆಳಗ್ಗಿಂದ ಇದೇ ಆಗೋಯ್ತು ಮ್ಯಾ ಮ್ಯಾ ಅಂತ. ಈ ಸರಿ ಏನಾದ್ರು ಸಿಗಿಸ್ಬಿಡ್ಬೇಕು ಅಂತ ಅಡಿ ಹಾಕೋಳ. ಬಾಗಿಲೆ ತೆಗಿತಾ ಇಲ್ವೇ? ಸುಮ್ಮನೆ ಯಾಕೆ ಹೋಗನ್ ಬಾಗುರು. ಏ ಇರೋ ಸ್ವಲ್ಪ ತೆಗಿಸ್ ನೋಡೋಣ. ಏನ ಗುರು? ಬಾಗಿಲ್ನ. ಅದೇನ್ ಕಳಿ, ಅದೇನ್ ರೂಪ, ಅದೇನ್ ತೇಜಸ್ಸು! ಸಾಕ್ಷಾತ್ ವೈಭವ ಲಕ್ಷ್ಮಿ ಇದಾಗಿದ್ರೆ ನೀವೇನು ವ್ಯವಸ್ಥೆ ಮಾಡಬೇಡಿ. ಆದಷ್ಟು ಬೇಗ ನಿಮ್ಗೆ ಅಡ್ಬಿಟ್ಟು ಆದ್ರೆ ಗಂಡ ಸಿಗ್ತಾನೆ. ಗಂಡ ನನ್ಗ? ಹೌದಮ್ಮ, ಅದಕ್ಕೆ ಅಲ್ವೇ ನೀವು ವ್ರತ ಮಾಡ್ತಾ ಇರೋದು? ಇಲ್ಲ ನೋಡಿ, ವ್ರತ ಮಾಡ್ತಿರೋದು ನನ್ನ ಮಗಳಿಗೋಸ್ಕರ. ಮಗಳು ಮದುವೆ ಆಗಿದೆ, ಹೇಳೋಕೆ ಆಗೋದಿಲ್ವೇ? ಸ್ವೀಟ್ 16 ಇದಾಗಿದ್ದೀರಲ್ಲ. ಹೌದು. ತಾವು? ನಾನು ಲೋ ಪ್ರಾರಬ್ಧವೇ. ವೇದ ಪಾರಂಗತ ಶ್ರೀ 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 ಗುಂಡಾ ಶಾಸ್ತ್ರಿಗಳು ಇವರು. ನೀವು ಮಾಡ್ತಿರೋ ವ್ರತಕ್ಕೆ ನೆರವಾಗ್ಲಿ ಅಂತ ಆ ಶಂಕರ್ ಶಾಸ್ತ್ರಿಗಳು ಇವ್ರನ್ನ ಕಳಿಸ್ಕೊಟ್ಟಿದಾರಮ್ಮ. ಶಂಕರ್ ಶಾಸ್ತ್ರಿಗಳು ಕಳಿಸಿದ್ರು? ಈಗ ಯಾರು ನಿಮ್ ನಾನಿನೇ? ಅಲ್ಲ, ಮಗಳು. ಮಗಳು ಹೇಳೋಕೆ ಆಗೋದಿಲ್ಲ, ಅದ್ಭುತವಾಗಿದ್ದಾಳೆ. ನಿಮಗಿನ್ನ ಸ್ವಲ್ಪ ಬಣ್ಣ ಕಮ್ಮಿ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ರಿ ಬಿಡಿ. ಅಂದಾಗಿ ನೀನ್ ಹೆಸರೇನಮ್ಮ? ಹೌದು, ಶಂಕರ ಶಾಸ್ತ್ರಗಳ ಜೊತೆಯಲ್ಲಿ ನಿಮ್ಮನ್ನ ಯಾವತ್ತೂ ನೋಡೇ ಇಲ್ವಲ್ಲ ನಾನು. ಇದೇನಮ್ಮ ಆರಂಭದಲ್ಲಿ ಅನುಮಾನ? ಅನುಮಾನಂ ಪೆದ್ದ ರೋಗಂ. ನನ್ನನ್ನು ನೋಡಕ್ ಸಾಧ್ಯ ಇಲ್ಲ ಬಿಡಿ. ಯಾಕಂದ್ರೆ ಕಾಶ್ಮೀರಿನ ಕನ್ಯಾಕುಮಾರಿಯವರು ಇರ್ತಕ್ಕಂಥ ಎಲ್ಲಾ ಗುರುಗಳಾದ ಆರ್ಎಂಎಚ್ಓ, ಟಿವಿಎಚ್ಓ, ಕೆವಿಎಚ್ಓ, ಎಲ್ಎಂಎಚ್ಓ ಗುರುಗಳ ದರ್ಶನ ಮಾಡಕ್ ಹೋಯಿದ್ವಿ. ಬಂದಾಗ ದೊಡ್ಡ ಶ್ರಾದ್ದ ಇದೆ ಏನ್ರು? ದೊಡ್ಡ ಶ್ರಾದ್ದ? ಹೌದಮ್ಮ, ದೊಡ್ಡ ಮನುಷ್ಯ ಶ್ರಾದ್ದ ಮಾಡೋ ದೊಡ್ಡ ಶ್ರಾದ್ದ ತಾನೇ. ಬಂದೆ, ಬಂದಾಗ ಶಂಕರ್ ಶಾಸ್ತ್ರಿಗಳು ಏನಂದ್ರು ಅಂದ್ರೆ, ಬಂದಾಗ ನಿಮ್ ಮನೇಲಿ ದೇವತಾ ಕಾರ್ಯ ಆದ್ರು, ಅದಕ್ಕೋಸ್ಕರ ಬಂದ್ಬಿಟ್ಟೆ. ಸರಿ, ಈ ಕೆವಿಎಸ್, ಡಿಎಂಎಸ್, ಟಿವಿಎಸ್ ಅಂತಂದ್ರಲ್ಲ, ಏನೆಲ್ಲ ಹೊಸ ಮೊಪ್ಪಿಡ್ಸ? ಹಾಗೇನಿಲ್ಲ ಬಿಡಿ, ಇದು ಫಾಸ್ಟ್ ಕಾಲ. ಹೊಸ ವೇಗಗಳೆಲ್ಲ ಉಟ್ಬಿಡುತ್ತೆ. 6 ತಿಂಗಳು 3 ತಿಂಗಳು ಉಟ್ಬಿಡ್ತಾರೆ. ಅವರೆಲ್ಲ ಹೊಸಬರು, ನಮ್ಮಂತ ಆಳ್ಬರು ಮಾತು ಕೇಳೋರಿಲ್ಲ. ನೋಡಿ, ಟಿವಿಎಸ್ ಅಂದ್ರೆ ತಿರುಪತಿ ವೆಂಕಟರಮಣ ಸ್ವಾಮಿ ಅಂತ, ಕೆವಿಎಸ್ ಅಂದ್ರೆ ಕಾಶಿ ವಿಶ್ವನಾಥ ಸ್ವಾಮಿ ಅಂತ, ಟಿಎಂಎಸ್ ಅಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ. ಎಸ್ ಎನ್ ಎಲ್ ಅಂದ್ರೆ ಅದ್ ಯಾವ್ದೋ ಪ್ರಾರಂಭ? ಅದೇ ಸಿಂಗಲ್ ನಂಬರ್ ಲಾಟ್ರಿ. ಏ, ಅದು ಹೊಡಿಬೇಕು ಅಂದ್ರೆ MRS ಕೃಪೆ ಇರ್ಬೇಕು. MRS? MRS ಅಂದ್ರೆ ಮಂತ್ರಾಲಯ ಶ್ರೀ ರಾಘವೇಂದ್ರ. ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಅಂತ. ದಯವಿಟ್ಟು ತಪ್ಪಿಕೊಂಬಿಡಿ, ಇವ್ರ ಅಪ್ಪ ಫುಟ್ಪಾತ್ ಮೇಲೆ ಲಾಟ್ರಿ ಮಾಡಿದ್ರು, ಅದಕ್ಕೆ ಲಾಟ್ರಿ ಬಿಟ್ಟು. ಅಂದಾಗಿ ನಿಮ್ ದೇವ್ರ ಮನೆ ಎಲ್ಲಿದೆ ತೋರ್ಬಿಟ್ಟೆ. ನಿಮ್ ಮಗಳು ಒಳ್ಳೆ ಡೌ ಸಿಕ್ಲಿಚ್ಚಿ ಒಣ ಸಿಕ್ಲಿ ಅಂತ ಪೂಜೆ ಮಾಡ್ಬಿಟ್ಟೆ. ಪೂಜೆ ನಾಳೆ ಶಾಸ್ತ್ರಿಗಳೇ? ನಾಳೆ ನಾ, ಇವತ್ತುಂಟು, ಬಹಳ ಅರ್ಜೆಂಟ್ ಅಲ್ಲಿ ಇದ್ನಲ್ಲ. ಅಮ್ಮ, ಅಂದಾಗ ನಿಮ್ ಮನೇಲಿ ಏನು ಉಳಿಯೋಟು? ಬೂದು ಗುಂಬಳಕಾಯಿ ಮಜ್ಜಿಗೆ ಹುಳಿ. ಅಯ್ಯೋ, ಬಾಯಿನಲ್ಲಿ ನೀರು ಬಟ್ಟಾಡೆ. ಅಮ್ಮ, ದಯವಿಟ್ಟು ದೊಡ್ಡ ಮನ್ಸು ಮಾಡಿ, ಒಂದಿಷ್ಟು ಹಾಕೊಂಡ್ಬಂದು ಕೊಪ್ಪಿಡಿ. ಯಾವ್ದಾರು ಕೊಟ್ಟಡಿ ತೋರಿಸ್ಬಿಟ್ಟು ಹಳೆ ದಿಂಬು ಚಾಪೆ ಕೊಟ್ಬಿಡಿ. ತಿನ್ಬಿಟ್ಟು ಹಾಯ ಮನೆ ಬಿಡ್ತೀನಿ. ಅಂಬುಜ, ನೀನು ಬರ್ತಾ ಒಂದು ಕಪ್ಪಲ್ಲಿ ಗಸಗಸೆ ಪಾಯಸ ತಂದ್ಬಿಡು. ಯಾತಕ್ಕೆ ಗುರು? ಭಜನೆ ಮಾಡಕ್ಕೆ ಪರಮಾತ್ಮಡು. ಪ್ರಾರಬ್ಧ. ನಾನು ನಿಮ್ ಊಟದ ವ್ಯವಸ್ಥೆ ಮಾಡ್ಬಿಟ್ಟು ಬಮ್ಮ ಅಂಬುಜ. ಆ ಹುಡುಗಿನ ಬಿಟ್ಟು ಈ ಪ್ರಾರಬ್ಧ ಕರ್ಕೊಂಡೋಗಿ ಒಂದಾಗಿಂದ ಮಾಡಿ ಮೈಲಿಗೆ ಮಾಡ್ಬಿಟ್ಟು. ನಡಿಯೋ, ನಿಮ್ಮ ಕೈಕಾಲ್ ತೊಳೆಯಕ್ ನೀರು ಕಳಿಸ್ಕೊಡ್ತೀನಿ. ಕರ್ಕೊಂಡೆ ಹೋಗ್ಬಿಟ್ರೆ. ಒಯ್ಯ ಒಯ್ಯ, ಈ ಆಳ ಡೆಂಟಿಸ್ಟ್ ಯಾವ್ದೋ ಡಬ್ಬಾಲ್ ಮಾಡೋನ್ ಕಣೆಯ, ಮಾತಾಡಕ್ಕೆ ಆಗಲ್ಲ, ಬಾಯಲ್ಲ ನೋವು. ಪ್ರಾರಬ್ಧ ನೋಡ್ಬಿಟ್ಟನು. ಅಂಬುಜ, ಶಾಸ್ತ್ರಿಗಳಲ್ಲಿ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ, ಪೂಜೆಗೆ ಸಿದ್ಧವಾಗ್ತಿರ್ಬೇಕಮ್ಮ. ಶಿವಮೊಗ್ಗ ಕಪಿಲೋ ಗಯ ಕೈ. ಅಯ್ಯೋ, ಹಾಲಾನ್ ಮಂಟ್ರ ಬಾಯಿ ಬಟ್ಟಿಲ್ಲ, ಅದಕ್ಕೆ ಬುಕ್ಕಲ್ಲಿ ಏನು ಕಾಫಿ ಹೊಡ್ಬಿಟ್ಟು ದೇವ್ರ ಮುಂದೆ ಹೋಗಿ ಓಡ್ಬಿಟ್ಟಿನಿ. ಸರಿ, ನೀನೇ ಮಾಡ್ತೀಯೋ? ಬೇ ಬಾರೋ, ಯಾರೋ ಚಿಕ್ಕ ಪ್ರಾರಬ್ಧ. ಶಾಸ್ತ್ರಿಗಳೇ ಬಂದೆ ಅಮ್ಮ. ಯಾರಪ್ಪ ಇವ್ರ ಪ್ರಾರಬ್ಧಗಳು? ರೇಷ್ಮೆ ಸೀರೆ ಹಾಕೊಂಡ್ರೆ ಮೈಲಿ ಆಗೋದಿಲ್ವೆ? ಯಾರಮ್ಮ ಇವರೆಲ್ಲ ಹೀಗೆ ಕುಟ್ಕೊಂಡ್ಬಿಟ್ಟಾರೆ? ಅನಿಷ್ಟ ಅನಿಷ್ಟ. ಅಯ್ಯೋ, ಪೂಜೆಗೆ ಬಂದಿರೋ ಮುತ್ತೈದೆಯರು ಶಾಸ್ತ್ರಿಗಳು. ಪೂಜೆ ಅಲ್ವೇ, ನಾನೆಲ್ಲ ಶ್ರಾದ್ದ ಅನ್ಕೊಂಡ್ಬಿಟ್ಟಿದೆ. ಏನು, ನನಗೆ ಹೀಗೆಲ್ಲ ಅಂದ್ರೆ ಕೋಪ ಬರುತ್ತೆ. ಆಮೇಲೆ ಕೊಚ್ಚಿಬಿಟ್ಟಿ ನೋಡು, ಹೋಗ ಕಡೆ. ಬರೋ ಈ ಕಡೆ. ನೀನು ಯಾರಾದ್ರೂ ನೋಡಿ ಹೀಗೆಲ್ಲ ಅಂದ್ರೆ ಮೈಯೆಲ್ಲ ಪಚ್ಕೊಂಡಂಗೆ ಆಗುತ್ತೆ ಅಮ್ಮ. ಪ್ರಾರಬ್ಧ ಪ್ರಾರಬ್ಧ ಇಲ್ಲ ಇದೀನಿ ಗುರುವೆ. ಏ ಅನಿಷ್ಟ್ವೆ, ಪೂಜೆ ಶುರು ಮಾಡ್ಬಿಡೋಣ. ಅಮ್ಮ ವೈಭವ ಲಕ್ಷ್ಮಿ ಕವಳಾ ತಾಯಿ, ಅಮ್ಮ ವೈಭವ ಲಕ್ಷ್ಮಿ ಅಂಬುಜಾಕ್ಷಿ ಜೊತೆ ಅಣ್ಣ ಅವ್ರ ಶಿಕ್ಷಣ ಗುಂಡನ ಮದುವೆ ಸಕ್ಸಸ್ ಆಗ್ಲಿ ಅಂತ ಆಶೀರ್ವಾದ ಮಾಡೋ ತಾಯಿ. ಗುಂಡನ್ ಜೊತೆ ಅಂಬುಜಾಕ್ಷಿ ಮದ್ವೆನಾ? ಯಾರ ಶಾಸ್ತ್ರಿಗಳೇ ಗುಂಡ? ನಾನೇ ಅಮ್ಮ. ಅದು ರಾಘವೇಂದ್ರ ಸ್ವಾಮಿಗಳು ಸಣ್ಣ ಮಗು ಆಗಿದ್ದಾಗ ಅವ್ರ ತಾಯಿ ಪ್ರೀತಿಯಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಗುಂಡ ಅಂತ ಬೇಗ. ವೈಭವ ಲಕ್ಷ್ಮಿ ಓಂ ಆ ಪೂಜೋತಿ ರಾಮ ರುಡಂ ಬ್ರಹ್ಮ ಭೂ ಸ್ವಾಮ ಅಗರ್ಮಾತ್ ದೇವಾನಾಂ ಗಮನಾನ್ ರಕ್ಷಣಾಂ ಕುರುವೇ ಘಂಟಾರಾಂ ತೆಟ್ಟ ದೇವಾಪಾನಂ ಲಂಟನಂ.
ಲೋ ಅಯೋಗ್ಯ ಶಿಷ್ಯ, ಓ ಕಾಯಿ ಹೊಡ್ಕೊಂಬಾರು. ತಾಂಬೂಲಂ ಸಮರ್ಪಯಾಮಿ ಶುಕ್ಲಾಂ ವರಣಂ ವಿಷ್ಣು ಶಶಿವರ್ಣಂ ತದುಪುರಂ ಪ್ರಸನ್ನವರಂ ಜಾಯ ಶಂಭುನೋ ಪ್ರಶಾಂತ ಅಜಾ ಪರಮಾತ್ಮ ಗಜಾನ ಮನುಷ್ಯ ಅನೇಕ ಭಕ್ತಾಮ ಏಕಂ ಪಾಪೈ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾಟಕ ಸಾರಕಿ ಶರಣಟಂಬಕಿ ದೇವಿ ನಾರಾಯಣಿ ನಮೋಸ್ತುಟೇ ನಮೋ. ಶಾಸ್ತ್ರಗಳೇ, ಯಾಕೆ ನಿಲ್ಲಿಸ್ಬಿಟ್ರಿ ಶ್ಲೋಕನ? ಅದು ವೈಭವ ಲಕ್ಷ್ಮಿ ಮಂತ್ರ ಇದ್ರೆ ಸಾಲ್ದು, ಇಷ್ಟೊಂದ್ ಜನ ಮುಟ್ಟಿದ್ರಲ್ಲ ಭಕ್ತಿ ಇದೆ ಹಾಡ್ಲಿ ಅಂತ ಕೇಳ್ಬಿಡೋಣವೆ. ನೋಡ್ರಮ್ಮ ಹೆಣ್ಮಕ್ಳ, ಯಾರು ಭಕ್ತಿ ಇದೆ ಹಾಡಿ, ಸಿನಿಮಾ ಗೀತೆ ಅಲ್ಲ. ಅಯ್ಯೋ ನೀವ್ ಹಾಡಿ, ನನಗ್ ಬರಲ್ಲ. ನನಗ್ ಬರಲ್ಲಪ್ಪ ಭಕ್ತಿ ಗೀತೆ ಹಾಡಿದ್ರೆ ಏನ್ ಮಕ್ ಮಕ ನೋಡ್ತಾ ಇದ್ದ? ಇಂಗ್ಲಿಷ್ ಎಲ್ಲ ಒಟ್ಟಿಗೆ ಸೇರಿದ ಕಂಡವ್ರ ಮನೆ ವಿಷಯ ಎಲ್ಲ ಮಾತಾಡ್ತಿದ್ದಲ್ಲ, ಇಂಥ ಕಡೆ ಸೇರಿದಾಗ ಹಾಡಿ ಅಂದ್ರೆ ಹಾಡ್ಬೇಕು. ಈಗ ಅಮ್ಮ ಜಾತಿ ಮುಡಿ ಆಗಡ ಯಾರು? ನಾನಲ್ವೇ, ಛಿ ಅಲ್ಲ ಪರಮಾತ್ಮ ಅಲ್ವೇ, ಅದ್ರ ಮೇಲೆ ಒಂದು ಹಾಡಾಡಿ. ಸಂಗೀತ ಕಚೇರಿ ಕೂಡ ಹೋಗಿ ಯಾರೋ ಗಬ್ಬನೀರು ಕುಡಿದು ಗಂಟೆಲ್ಲ ಕೆಟ್ಟೋಗಿರ್ಬೇಕಷ್ಟೇ. ಹೌದೌದು, ಬಾಯಿ ಮುಚ್ಚು ಪ್ರಾಯಬ್ಡ, ನೀನ್ ನಂಬ್ಕೊಂಡು ಏನೋ ಪ್ರಯಾಣ ಮಾಡಿದ್ರೆ ರೈ ತಳಿಸ್ಬಿಡ್ತೀಯ. ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಆರಿಗೆ ವಧುವಾದಿ ಅಂಬುಜಾಕ್ಷಿ ಕ್ಷೀರಾಭಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಆರಿಗೆ ವಧುವಾದಿ ಅಂಬುಜಾಕ್ಷಿ. ಬಂಧನ ರಾಮ ಚಂದ್ರ ಮೂರುತಿಗೂ ಪರಮಾತ್ಮ ಶ್ರೀ ಅನಂತ ಪದ್ಮನಾಭನಿಗೂ ಸರಸಿ ಜನಾಭ ಜನಾರ್ದನ ಮೂರುತಿಗೋ ಸರಸಿ ಜನಾಭ ಜನಾರ್ದನ ಮೂರುತಿಗೋ ಎರಡು ಕೊಳೆಯ ರಂಗ ಪಟ್ಟಣ ವಾಸಗೋ ಆರಿಗೆ ವಧುವಾದೆ ಮದನಿ ಸನಿಧರಿ ನಿರಿಗರಿ ಸನಿ ಸಮ ಗಮ ಗರಿ ಸ ನಿರಿಗರಿ ಗಮ ಮದನಿ ಸನಿಧರಿ ನಿರಿಗರಿ ಸನಿ ಸ ಆರಿಗೆ ವಧುವಾದೆ ಅಂಬುಜಾಕ್ಷಿ. ಶರಣಗತರ ಪೊರೆವ ಸಾರಂಗ ಪಾಣಿಗೋ ವರ ಶ್ರೀನಿವಾಸ ಮೂರುತಿಗೋ ಕುರುಕುಲಾಂತಕ ರಾಜಗೋಪಾಲ ಮೂರುತಿಗೋ ಕುರುಕುಲಾಂತಕ ರಾಜಗೋಪಾಲ ಮೂರುತಿಗೋ ಸ್ಥಿರವಾದ ಪುರಂದರ ವಿಠಲರಾಯನಿಗೋ ಆರಿಗೆ ವಧುವಾದಿ ಅಂಬುಜಾಕ್ಷಿ ಕ್ಷೀರಾಭಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಆರಿಗೆ ವಧುವಾದೆ ಸನಿ ಧನಿ ಗರಿ ಸನಿ ಧನಿ ರಭ ಮದ ಮದನಿ ಸನಿ ರಭ ಮಗಮ ಗಮದ ಮದನಿ ಧನಿ ಸನಿ ಸ ಆರಿಗೆ ವಧುವಾದಿ ಅಂಬುಜಾಕ್ಷಿ ಕ್ಷೀರಾಭಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಆರಿಗೆ ವಧುವಾದಿ ಅಂಬುಜಾಕ್ಷಿ ಆರಿಗೆ ವಧುವಾದೆ ಆರಿಗೆ ವಧುವಾದೆ ಆರಿಗೆ ವಧುವಾದೆ ಅಂಬುಜಾಕ್ಷಿ. ಮಂಗಳಂ ವೈಭವ ಲಕ್ಷ್ಮಿಗೆ ಮಂಗಳಂ. ಬೇಕುಳೋ ಪ್ರಾರಬ್ಧ ಅವಳೇಮ್ಮ, ದೇವ್ರ ಉಲ್ಲಾಟ ಮಾಡ್ಲಿ. ಅವಳೋ ಪ್ರಾರಬ್ಧ, ಹೊರಗಡೆ ಹೆಣ್ಮಕ್ಳು ಹೋಗ್ಬಿಡೋ.
ನೀವೇನಮ್ಮ ಬಹಳ ತೊಂದರೆ ಕೊಟ್ಟಿದ್ದೀರಾ? ಚೀಟಿ ತೆಗಿತಾರಲ್ಲ ಒಟ್ಟು ತೆಗಿಬಿಡಿ. ಅಯ್ಯೋ, ಅದನ್ನ ಹಾಗೆಲ್ಲ ತೆಗಿಬಾರ್ದು. ವಾರಕ್ಕೆ ಒಂದೊಂದು ತೆಗಿಬೇಕೆ. ನಾ ಚೀಟಿ ಅದ ಕೊಡಿ. ನನ್ ಮಗಳೇ ಅದನ್ನ ಮೊದ್ಲು ಓದ್ಬೇಕು. ಓ, ಅವರೇ ಓದ್ಬೇಕಾ? ಆಮೇಲೆ ಕೊಟ್ಟಾಡ್ಬಿಡಿ, ನಾ ಮುಂದೆ ಅದ ಕೇಳ್ವೇ. ಭಕ್ತಿ ಬಗ್ಗೆ ತಿಳ್ಕೊಳಕ್ಕೆ ಹೇಂದೆ. ಬೇಗ ಓಡಮ್ಮ ಹೆಂಗ್ಲಕ್ಷ್ಮಿ. ವಿದ್ಯಾ ಗಣಪತಿ ಅಂತಿರಬೇಕು. ವಿದ್ಯಾವಂತನಾಗಿರಬೇಕು. ಲಾಟ್ರಿ ಲಾಟ್ರಿ, ಸಿಂಗಲ್ ನಂಬರ್ ಲಾಟ್ರಿ. ಈ ಲಾಟ್ರಿ ಟಿಕೆಟ್ ಏನಾದ್ರೂ ನನ್ಗೆ ಹೊಡೆದು ಬಿಟ್ರೆ ನಮ್ ಗುಂಡಾ ಶಾಸ್ತ್ರಿಗಳಿಗೆ ಒಂದ್ ದೊಡ್ಡ ಆಶ್ರಮ ಕಟ್ಟಿಸ್ಕೊಟ್ಬಿಡ್ತೀನಿ. ಆದ್ರೆ ಇನ್ನೂ ಹೊಡೆದಿಲ್ಲ. ಈಗ ನಾನು ಮುಂದೆ ನೀನು ಹೊಡೆದ್ರೆ ಹೊಡೆದ್ರೆ ಏನಾಯ್ತು ಅಂತ ನನ್ಗಾರ. ಊಟನೇ ತವೆ ಎಲ್ಲ ಮಾಡಿದಿರೋ? ಕೊಡಿ ಕೊಡಿ, ನೀವ್ಯಾಕೆ ಬರ ಕೊಡ್ರಿ? ಮೆಟ್ಲಟ್ಕೊಂಡು ನಿಮ್ ಮಗಳು ಕಳಿಸಿದ್ರೆ ಆಗಿತ್ತಲ್ಲ. ಶಾಸ್ತ್ರಿಗಳು ವಂಶಲ್ಲ ಹುಟ್ಟಿದೆ ಮಾಣ ಕಡಿಯೋದಿಕ್ಕೆ. ಏ ಪ್ರಾರ್ಥ ತಗೊಂಡು ಒಳಗಡೆ ಹೋಗ. ಮರಿ ಬೇಟಾದ ನೋಡಾದ ಪಾಪಿ. ಈ ಪ್ರಾರಬ್ಧ ಅವ್ರ ಅಪ್ಪ ಏನಾದ್ರು ಹೇಳಿ ಆಫೀಸರ್ ಆಗಿದ್ರಿ? ಯಾಕೆ ಇವನು ನಕ್ಷತ್ರ ನನ್ ನೋಡಾಡೆ ಮೈಯೆಲ್ಲ ಪಚ್ಕೊಂಡಂಗಾಗುತ್ತೆ. ಬಾಮರಿ ಶಾಸ್ತ್ರಿಗಳು, ನೀವು ಬಹಳ ಚೆನ್ನಾಗಿ ಹಾಡು ಹೇಳಿದ್ರಿ. ನಾನು ಮಾಡಿದ ಇಷ್ಟು ವಾರಗಳ ಪೂಜೆಗಿಂತ ಈ ವಾರದ ಪೂಜೆ ಆ ದೇವಿ ವೈಭವ ಲಕ್ಷ್ಮಿಗೆ ಸಂಪೂರ್ಣ ತೃಪ್ತಿ ತಂದ್ಕೊಟ್ಟಿದೆ ಅಂತ ನನಗನ್ಸುತ್ತೆ. ಅಚ್ಚರಿ, ನೀವು ಇಷ್ಟು ಚೆನ್ನಾಗಿ ಹಾಡು ಹೇಳಿದ್ರಲ್ಲ, ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀರಾ? ಒಳ್ಳೆ ಮಾತು ಹೇಳ್ರಿ. ನೋಡಿ, ನಮ್ಮ ಉಂಟಿನಲ್ಲಿ ಸಂಗೀತಾಣ ಅಡ್ಡು ಉಡು ಮಾಂಸ ಸಾತಡ ಅಲ್ಲಲ್ಲ ಮೆಣಸಿನ ಸಾತಡ ಕುಡ್ಬಿಟ್ಟಿವಿ. ನಿಮ್ಗಾಗಿ ಪಾಪ ಕಾಯಿಲೆ ಬಂತು, ತೆಗಿರಿ ಕೈನ. ನೋಡಿ, ನಾವು ಸಣ್ಣ ಮಗು ಆಗಿದ್ದಾಗ ನಮ್ಮ ಅಜ್ಜಿಯವರು ಜೋ 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 ಗುಂಡ ಪರಮ ಪ್ರಚಂಡ, ಜೋ 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 ಗುಂಡ ಸುರ ಚೀರ ದಂಡ, ಜೋ 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 ದೊಡ್ಡ ಕರಿಯ ಕಲ್ಗುಂಡ, ಜೋ 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 ಮುತ್ತ ನರಿಯದ ಗುಂಡ, ಜೋ ಜೋ ಒಪ್ಪಟ್ಟು ಹೋರಣವ ಅರೆಯುವ ಗುಂಡ, ತಬ್ಬಿಪ್ಪಾಡುವರನ್ನು ಕೆಡಹುವ ಗುಂಡ, ಒಪ್ಪಟ್ಟು ಹೋರಣವ ಅರೆಯುವ ಗುಂಡ, ತಬ್ಬಿಪ್ಪಾಡುವರನ್ನು ಕೆಡಹುವ ಗುಂಡ, ರುಬಿ ರುಬಿ ದೋಸೆ ಇಯುವ ಗುಂಡ, ಕಬ್ಬಿದ ಜೌರನ ತಪ್ಪುವ ಗುಂಡ, ಜೋ 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 ಗುಂಡ ಪುಂಡ ಪ್ರಚಂಡ ಕರಿಯ ಗುಂಡ. ಶಾಸ್ತ್ರಗಳೇ, ನೀವು ನನ್ ಮಗಳಿಗೆ ಯಾಕೆ ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ಬಾರ್ದು? ಅದೆಲ್ಲ ಹಳೆ ವಿದ್ಯಮ್ಮ. ಈಗ ಏನಿದ್ರು ಬ್ರೇಕ್ ಡ್ಯಾನ್ಸ್, ಕ್ಯಾಬ್ರೆ ಡ್ಯಾನ್ಸ್, ಅಂಥದ್ದೆಲ್ಲ ನನ್ ಮಗಳ ಹತ್ರ ಸುಳಿಯಕ್ಕೆ ನಾನ್ ಬಿಡಲ್ಲ. ಏನಿದ್ರು ಅವಳಿಗೆ ಸಂಪ್ರದಾಯ ಬದ್ಧವಾಗಿ ಶಾಸ್ತ್ರೀಯ ಸಂಗೀತ ಹೇಳ್ಕೊಡಿ. ಓ, ನೀವೇನು ಯೋಚನೆ ಮಾಡಬೇಡಿ. ಸಪ್ತ ಸ್ವರಗಳನ್ನು ಅರ್ದು ಚೆನ್ನಾಗಿ ಕುಡಿಸ್ಬಿಟ್ಟಿನಿ, ಅವಳು ವಿಷಯ ನಮಗೆ ಬಿಡಿ. ಆಗ್ಲಿ, ಬರ್ತೀನಿ. ಅಂಬುಜಾ, ನೀನು ಹೋಗ್ಬೇಕಾ? ಅಂಬುಜಾ ಬಂದೆ ಅಮ್ಮ ಬಂದೆ. ಸಂಗೀತ ಪಾಠ ಯಾವಾಗ ಕಲಿಸ್ತೀರ ಅಂತ ಕೇಳ್ತಿದ್ದೀನಮ್ಮ. ಅವ್ರು ಅವ್ರು, ಅಯ್ಯೋ ನಾಳೆ ಇನ್ಯಾವ ಚೀಟಿ ಎತ್ತಾಳೋ ಏನೋ ಈ ಹಾಳಾದ ಹಿಂಸು. ಹೆಂಡತಿಗೆ ವಾರಕ್ಕೆ ಎರಡು ಸಿನಿಮಾ ತೋರಿಸಬೇಕು. ನೀನ ಏ ಪ್ರಾರಬ್ಧ, ಇನ್ನೇನು ಈ ತರ ರೂಲ್ಸ್ ಫಾಲೋ ಮಾಡೋದಾದ್ರೆ ಬೇಗ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಡಿ. ಯಾಕೆ? ರೋಲ್ ಕಾಲ್ ಮಾಡಿ ಸಿನಿಮಾ ತೋರಿಸ್ಬೋದು ಅದಕ್ಕೆ. ಏಯ್, ನಿನ್ನ ನಾನೇನಾದ್ರು ನಂಬ್ಕೊಂಡ್ರೆ ರೋಲ್ ಕಾಲು ಮಾಡ್ತೀಯ? ತಿಳ್ಪೆ ನೋಡ್ರಿ ಸಾ ಪ್ರಾರಬ್ಧ. ಅಟೆ ಅಟೆ ಪ್ರಾರಬ್ಧ, ಮಕ್ಕಳನ್ನ ಮರ್ಡರ್ ಮಾಡ ಮಾಡಿಯರು ಯಾರೋ ಇದಾರ? ಶಾಂತಂ ಪಾಪಂ ಶಾಸ್ತ್ರಿಗಳೇ, ಈ ನಕ್ಷತ್ರ ಎದುರುಗಡೆ ನಿಂತ್ಕೊಂಡು ಪೋರ್ಕೊಳ ನೋಡ್ರೆ ಯಾವಾಗ ನಮ್ಮನ್ನ ಶಿಕ್ಷಾ ಕೊಡ್ತಾರೆ ಅನ್ಸತ್ತೆ. ಹೋಗಣೆ ಪ್ರಾರಬ್ಧ. ಓ ಶಾಸ್ತ್ರಿಗಳು, ಏನು ಎಲ್ಲೋ ಹೊರಟಾಗಿದೆ? ಸಿನಿಮಾಗಮ್ಮ ಸಿನಿಮಾಗೆ. ಶಾಸ್ತ್ರಿಗಳೇ, ನೀವು ಸಿನಿಮಾಕ? ಇನ್ನೇನಮ್ಮ ಮಾಡೋ, ದಿನ ಬೆಳಗ್ಗಿಂದ ಸಾಯಂಕಾಲವರೆಗೂ ಪೂಜೆ ಸಾಟ ಪೂಜೆ ಸಾಟ ಮಾಡಿ ಜೀವನವೇ ಬೇಜಾರಾಗ್ಬಿಟ್ಟು. ಅದಕ್ಕೆ ವಾರಕ್ಕೆ ಸಿನಿಮಾ ನೋಡಿಲ್ಲ ಅಂದ್ರೆ ಊಟ ಸೇರಲ್ಲ ನಿದ್ರೆ ಬರಲ್ಲ. ಅದಕ್ಕೆ ನಿಮ್ ಮಗಳು ಅಂಬುಜಾಕಿನ ಜೊತೆ ಕಳಿಸಿದಾ? ಹಾಗೆಲ್ಲ ಅವಳನ್ನ ನಿಮ್ ಜೊತೆ ಕಳ್ಸಕ್ಕಾಗತ್ತ? ಅನುಮಾನಂ ಪೆಂಡ ರೋಗಂ. ಶಾಸ್ತ್ರಿಗಳೇ, ಈಗಲೇ ಎಲ್ಲ ಸಿನಿಮಾ ನೋಡ್ಬಿಡಿ, ಮದುವೆ ಆದ್ಮೇಲೆ ನಿಮ್ ಹೆಂಡತಿ ನೋಡಕ್ ಬಿಡಲ್ಲ. ಏ, ನಾನು ಆತರ ಹುಡುಗಿನ ಮದುವೆ ಆಗಲಿಲ್ಲ. ನಾನು ಎರಡು ಸಿನಿಮಾ ನೋಡಿದೆ, ನಮ್ಮ ಹೆಂಡತಿ ನಾಲ್ಕು ಸಿನಿಮಾ ನೋಡ್ಬೇಕು, ಆತರ ಹುಡುಗಿನೇ ಮದುವೆ ಆಗಲು. ಅವಳನ್ನ ಹೂವಿನ ತರ ನೋಡ್ಕೊಂಡಿನಮ್ಮ. ನಿಮ್ ಇನ್ನೊಂದು ವಿಷಯ ಗೊತ್ತ, ಎಲ್ಲ ಗಂಡ್ರು ಹೆಂಗಸುಗಳನ್ನ ಮಿಷಿನ್ ತರ ನೋಡ್ಕೊಂತಾರೆ. ಸುಟ್ಟ ಆಗ್ರೆ ಬೆಳಗಿನ ಸಾಯಂಕಾಲ ಕೆಲಸ ಮಾಡಬೇಕು, ಆದ್ರೆ ನಾವು ಆಗಲ್ಲ. ಅರ್ಧಾಂಗಿ ಅಂದ್ಮೇಲೆ ಅರ್ಧ ಭಾಗ ಇದ್ದಾಗಲ್ವೇ ಅವಳನ್ನ ಚೆನ್ನಾಗಿ ನೋಡ್ಕೊಡ್ತೀನಿ. ನನ್ನ ಮಾತು ನಂಬಿ ಅಮ್ಮ. ಹೌದು, ನೀವೇನು ಯೋಚನೆ ಮಾಡ್ತಾ ಇದ್ದಲ್ಲ. ಶಾಸ್ತ್ರಿಗಳೇ, ನಿಮ್ ಕೈ ಹಿಡಿಯೋ ಹುಡುಗಿ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಯಾರೋ ಏನೋ ಆ ಪುಣ್ಯಾತ್ ಕಿತ್ತಿ. ಇನ್ಯಾರು ಅಂಬು ಯಾಕ್ಸಿನೇ? ಅದು ಹೆಣ್ಮಕ್ಳಿಗೆ ಲಕ್ಷ್ಮಿ ಸ್ವರೂಪ ಅಂತ ನೋಡಿ, ಲಕ್ಷ್ಮಿ ಇನ್ನೊಂದು ಅಂಬು ಯಾಕ್ಸಿ ಅಂತ. ಅದಕ್ಕೆ ಅಂದ್ಯಮ್ಮ ಬನ್ನಿ ಸಿನಿಮಾ ಹೋಗೋಣ. ಇಲ್ಲ, ನಾವು ವ್ರತದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಲ್ಲ, ನೀವು ಹೋಗ್ಬಿಟ್ ಬನ್ನಿ. ಸರಿ ಸರಿ, ನಾಳೆ ಪೂಜೆಗೆಲ್ಲ ರೆಡಿ ಮಾಡಿ, ನಾನು ಓಡ್ಬಿಡ್ತೀನಿ. ಓಡಿ ಓಡಿ ಹೋಗ್ಲೆ ಪ್ರಾರಬ್ಧ. ರಾಜ್ಯದ ಊಟ ಸುಮ್ಮನಿ ನೆನೆಸಿಕೊಂಡೆ ಗುಮ್ಮನಿ ನೀ ನೋಡಿ ನಾಳಿಗೆ ಈ ಕಳ್ಳಿ. ಅಯ್ಯೋ ಏ ಕಳ್ಳಿ, ಆಮೇಲೆ ಬಿಡ್ತೀನಿ. ಓಕೆ ಅಂಬುಜಾ, ಅಂಬುಜಾ ಏನಮ್ಮ ಇದು?
ಅಯ್ಯೋ ನೀವು ನಾನು ಅಡಿಗೆ ಮಾಡ್ತೀನಿ ಅಂದೆ ಮಾ, ಶಾಸ್ತ್ರಿಗಳೇ ಬೇರೆ ಅಂತಾರಮ್ಮ. ಅಡೋ ನೀವು ಅಡಿಗೆ ಮಾಡಿದ್ರೆ ತಿಂಗಳು ಮೂರು ದಿನ ಅಂತ ಹೇಳಲ್ಲ, ಮೊದಲು ನನಗೆ ಏನು ಅರ್ಥ ಆಗಿಲ್ಲ, ಆಮೇಲೆ ನನ್ಗೆ ಗೊತ್ತಾಯ್ತು ಹೆಣ್ಮಕ್ಳು ತಿಂಗಳು ಮೂರು ದಿನ ರಜಾ ಇರ್ತಾರೆ ಅಂತ. ಪಾಪ ಅಂಬೂಜ ಅಡಿಗೆ ಮಾಡ್ತಾ ಇಲ್ಲು ಹೆಲ್ಪ್ ಅಂತ ಒಳಗಡೆ ಬಂದ್ಬಿಟ್ಟೆ ಅಮ್ಮ. ಅದ್ ಸರಿ, ಇದನ್ನೆಲ್ಲ ನೀವ್ ಯಾಕೆ ಬೋರ್ಡ್ ಮೇಲೆ ಬರ್ಕೊಂಡಿದ್ದೀರಾ? ಅಲೇ ಇಲ್ಲ, ನಿಮ್ ಡ್ಯೂಟಿ ಇಟ್ಟಾಗ ಬಂದಿದ್ದು, ನೀವ್ ಎಲ್ಲಿ ಮಾಡ್ಬಿಟ್ಟಿರೋ ಜ್ಞಾಪನ ಅಂತ ಇಲ್ಲಿ ಬಂದಿದ್ದೀನಿ ಅಮ್ಮ. ಅಂದಾಗೆ ಈ ಗುಣಗಳೆಲ್ಲ ನನ್ನ ಇದೆ ಅಂತ ನಿಮ್ಗೆ ಅನ್ಸೋದಿಲ್ವೇ? ಅದೇ ನನಗೂ ಆಶ್ಚರ್ಯ, ನಾನ್ ಬಯಸಿರೋ ಬೈಕೆಗಳೆಲ್ಲ ನಿಮ್ಮಲ್ಲೇ ಇವೆಯಲ್ಲ ಅಂತ. ಹಾಗಾದ್ರೆ ನಿಮ್ ಮಗಳನ್ನ ನಮ್ಗೆ ಕೊಟ್ಬಿಡಿ ಅಮ್ಮ. ಶಾಸ್ತ್ರಿಗಳೇ ಅದಂತ ಹೇಳೋಕ್ ಆಗ್ಬಿಟ್ಟಿ, ಬೇಗ ನಿಮ್ ಏಳನೇ ಚೀಟಿನ ಇಟ್ಬಿಟ್ರೆ ನಾನೆಲ್ಲ ತಿಳ್ಕೊಂಡ್ಬಿಟ್ಟಿನಿ ಅಮ್ಮ. ಕೊನೆ ದಿನದ ಪೂಜೆ ಆದ್ಮೇಲೆ ನಿಮಗೆ ಗೊತ್ತಾಗುತ್ತಲ್ಲ ಶಾಸ್ತ್ರಿಗಳೇ. ಏ ನನ್ ಬಟ್ಟಾಡ ಕೋಪಕ್ಕೆ ಕೊಚ್ಚಾಗ್ಬಿಡಕ್ಕೆ ಒಂದ್ಸಾರಿ ಏನ್ ತರಕಾರಿನಮ್ಮ ಶಾಸ್ತ್ರಿಗಳೇ ಬಂಬ ಅಂಬುಜ. ಆನಂದ್ ಬಾಗ್ ಅವ್ರ ಮಗಳ ಕೈ ಬಿಡ್ತಾ ಇದೆ, ಮುಡ್ಡ ಅವನ್ ಕೆಳಗ್ಬಿಟ್ಟು ದೊಡ್ಡ ಪ್ರಾರಬ್ಧ. ಮಹಾಲಕ್ಷ್ಮಿನವ್ರೆ, ವೃತಾನ ತಪ್ಪದೆ ನಡೆಸ್ತಿದ್ದೀರಲ್ಲ? ಹೌದು ಶಾಸ್ತ್ರಿಗಳೇ, ಚೆನ್ನಾಗಿ ನಡೀತಾ ಇದೆ. ಮುಂದಿನ ವಾರನೇ ವ್ರತದ ಕೊನೆ ದಿನ ಅಲ್ವಾ, ಅದನ್ನ ನಿಮಗೆ ಜ್ಞಾಪಿಸೋಗೋಣ ಅಂತ ಬಂದೆ. ಜ್ಞಾಪಕ ಇದೆಯಮ್ಮ, ಖಂಡಿತ ಬರ್ತೀನಿ. ಆದ್ರೆ ವೃತದಲ್ಲಿ ಏನು ಲೋಪವಾಗಿಲ್ಲ ತಾನೆ? ಚೇಚೆ ಇಲ್ಲ ಇಲ್ಲ, ನೀವು ಕಳಿಸಿರೋ ಗುಂಡಾ ಶಾಸ್ತ್ರಿಗಳು ಎಲ್ಲಾನು ಚೆನ್ನಾಗಿ ನೋಡ್ಕೋತಿದ್ದಾರೆ. ಗುಂಡಾ ಶಾಸ್ತ್ರಿನ? ಯಾರವರು? ನಾನ್ ಯಾರನ್ನು ಕಳಿಸಿಲ್ವಲ್ಲ. ಯಾರನ್ನೂ ಕಳಿಸ ಇಲ್ವಾ? ಮತ್ತೆ ಅವರು ಇಂದು ಎಳೆಗೆ ಗೋವಿಂದ ಅಮುಜ. ಏನ್ ಶಾಸ್ತ್ರಿಗಳೇ, ಇವತ್ ಯಾವ ಸಂಗೀತ ಹೇಳ್ಕೊಡ್ತಾರೆ? ಇವತ್ತ ನನ್ನ ಹಲ್ಲು ಪ್ರಾರಂಭೆ ನಕ್ಷತ್ರ ಕರ್ಕೊಂಡು ಹೋಗೋ. ಅಯ್ಯೋ ಹಾಳು ಅಂಬುಡಿ. ಅಯ್ಯೋ ರೀ, ಅಮ್ಮ ಬರ್ತಾರೆ. ಬಳ್ಳಿ ಬಿಡು, ನಿಮ್ಮಅಮ್ಮ ಬಂದ್ರೆ ನೋಡಿ ಅಮ್ಮ, ನಾನ್ ಒಟ್ಟ ಕಂಡಿಡಿಯ ಮನ್ಮಟನ ಆಗಲ್ಲ, ನಿಮ್ ಮಗಳಿಗೆ ಹೇಳ್ಕೊಟ್ಟಿ. ಪ್ಲೀಸ್ ಡೋಂಟ್ ಇಟ್ ಮೀ ಗೆಟ್ ಔಟ್ ಅಂತ ಹೇಳ್ಬಿಟ್ಟಿ. ನಮ್ಮಅಮ್ಮ ಯು ಮಸ್ಟ್ ಗೆಟ್ ಔಟ್ ಅಂತಾರೆ. ಏನು 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 ಏನ್ ಮಾತಾಡ್ತಾ ಇದ್ರ ನೀವು? ಅತ್ತೆ, ನಾನ್ ನಿಮ್ ಮಗಳನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮಿಬ್ರು ಪ್ರೇಮನ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಇದು ರಾಜ್ಕುಮಾರ್ ವಯಸ್ಸಲ್ವಾ? ಎಕ್ಸಾಕ್ಟ್ಲಿ. ಅದೇ ಜಗ್ಗಿ ಹೆಂಗ್ ಮಾಡ ಗೊತ್ತ ಅತ್ತೆ, ಯು ವಾಟ್ ಎ ಬ್ಯೂಟಿಫುಲ್ ಫಿಗರ್. ಅಲ್ಲಲ್ಲ, ನಿಮ್ ಮಗಳು ಒಳ್ಳೆ ಫಿಗರು ನೋಡಿ, ನಾನ್ ನಿಮ್ ಮಗಳು ಡೌಡಿತಾ ಇದೀನಿ. ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ಈ ರೀತಿ ಕಿರಿಕ್ ಮಾಡ್ತಾ ಇದ್ರೆ ಹೇಳದೆ ಕೇಳದೆ ಗಂಟು ಮೂಟೆ ಎತ್ಕೊಂಡು ನಿಮ್ ಮಗಳನ್ನ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂತೀನಿ. ಅಷ್ಟೇನಾ? You may hate me, hate me or pay me, Olali, please do something to me. Mangalam jaya mangalam. Olali, yaar neenu? Ee Tata Shastri, ee aaropa kada, nee yaaru? Nan hesaru Shankar Shastri. Enta Shastri? Shankar Shastri. Nan hesaru helkondi mane serkondidiya? Nija helu, yaar neenu? Yaak maatadta illa? Nin guttu bailaitu antana? Nija helu, yaar neenu? ನೋಡಿ, ನಾನು ಪರಿಸರ ಪ್ರೇಮಿ ಗುಂಡಾ ಅಂತ, ಈತ ನನ್ನ ಸ್ನೇಹಿತ. ನಾನು ನಿಮ್ಮ ಮಗಳು ಒಬ್ರಿಗೊಬ್ರು ಮನಸಾರ ಪ್ರೀತಿಸ್ತಾ ಇದ್ವಿ. ನಿಮ್ ಏಳು ಕಂಡೀಷನ್ನ ಯಾರು ಪೂರೈಸ್ತಾರೋ ಆ ವರನ್ಗೆ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡೋ ವಿಷಯ ನಿಮ್ ಮಗಳಿಂದ ನನಗೆ ಗೊತ್ತಾಯ್ತು. ನಿಮ್ ಏಳು ಕಂಡೀಷನ್ ಏನಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ವೇಷ ಹಾಕೊಂಬಂದೆ. ಏನೋ ಅಪ್ಪಿ ತಪ್ಪಿ ನನ್ನಿಂದ ಏನೋ ತೊಂದರೆ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ, ಬರ್ತೀನಿ. ಇನ್ನೊಂದ್ಸರಿ ಜ್ಞಾಪಿಸ್ತಾ ಇದ್ದೀನಿ, ನಿಮಗೇನಾದರೂ ನಾನು ಒಪ್ಪಿಗೆ ಆಗಿದ್ರೆ ಪ್ಲೀಸ್ ನಿಮ್ಮ ಮಗಳನ್ನ ನನ್ನ ಕೊಟ್ಟು ಮದುವೆ ಮಾಡಿ. ಇದು ನನ್ನ ಅಡ್ರೆಸ್ಸು, ಬರ್ತೀನಿ. ಅವ್ರು ತುಂಬಾ ಒಳ್ಳೆಯವರಮ್ಮ. ಅಂಬುಜ ನಡಿ ಒಳಗೆ. ಅಮ್ಮ ಅವ್ರನ್ನ ಒಳಗಡೆ ಹೋಗೆ. ಛೇ, ನಾನು ನನ್ನ ಮಗಳಿಗೆ ಒಳ್ಳೆ ವರ ಸಿಗ್ಲಿ ಅಂತ ವೈಭವ ಲಕ್ಷ್ಮಿ ವ್ರತ ಮಾಡ್ತಾ ಇದ್ರೆ ಇವಳು ಏನು ಯೋಚನೆ ಮಾಡ್ತೀರ ಮಹಾಲಕ್ಷ್ಮಿನವರೇ? ಹುಡುಗ ಒಳ್ಳೆಯವನಾಗಿ ಕಾಣಿಸ್ತಾನೆ, ನೀವು ಮಾಡ್ತಿರೋ ವೈಭವ ಲಕ್ಷ್ಮಿ ವ್ರತಕ್ಕೆ ಮೆಚ್ಚಿ ಆ ತಾಯಿನೇ ಆತನ ಇಲ್ಲಿ ಕಳಿಸಿರ್ಬೇಕು. ಹೌದು, ಹುಡುಗ ಒಳ್ಳೆಯವನಂತ ನನ್ನ ಅಂತರಾತ್ಮ ನುಡಿತಾ ಇದೆ. ಅದೇನು ನಿಜ ಶಾಸ್ತ್ರಿಗಳೇ, ಆದ್ರೆ
ಆ ಹುಡುಗನ ಕುಲ ಗೋತ್ರ ಸ್ಥಿತಿ ಗತಿ ಎಲ್ಲ ಅದನ್ನೆಲ್ಲ ವಿಚಾರಿಸ್ಕೊಂಡ್ರಾಯ್ತು. ಹ್ಞೂ ಏನಪ್ಪ ಗುಂಡಣ್ಣವ್ರು ಇದಾರ? ಒಳಗಡೆ ಇದ್ದಾರೆ, ಹೋಗಿ ಸ್ವಾಮಿ. ಬನ್ನಿ ಅಮ್ಮ. ಅಮ್ಮ ಈ ಮನೆ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಮನೆನ ಒಬ್ಬ ಕಾಂಟ್ರಾಕ್ಟ್ ಹತ್ರ ಚಾಲೆಂಜ್ ಮಾಡ್ಕೊಂಡ್ರು. ಅಮ್ಮ ಕೂತ್ಕೊಮ್ಮ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಏ ಗುಂಡ ಇದಾರೇನೋ? ಏ ನಿನ್ನೇ ಕೇಳ್ತಿರೋದು, ಗುಂಡ ಇದಾರೇನೋ? ಮಾತಾಡೋ. ಏ ಅಮ್ಮ ಬಂದಿದ್ದಾರೆ. ನಿಮ್ಮ ಅಮ್ಮ ಬಂದಿದ್ದಾರಾ? ನಮಸ್ಕಾರ. ಓ ನಮಸ್ಕಾರ ಗುಂಡ ಶಾಸ್ತ್ರಿಗಳೇ. ಗುಂಡ ಅವರೇ, ನೀವು ನಮ್ಮ ಮನೆಗೆ ಬಂದು ಬಹಳ ಸಂತೋಷ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಪ್ಪ ಒಬ್ಬನೇ ಇದೆಯಲ್ಲ ಮನೇಲಿ? ಯಾರು ಇಲ್ವಾ? ಇಲ್ಲ ಇದಾರಲ್ಲ. ಯಾರು ನಿಮ್ಮ ಅಮ್ಮನ? ಚಿಚಿಚ ಅಲ್ಲ, ಪ್ರಾರಬ್ಧ, ಲೋ ಪ್ರಾರಬ್ಧ. ಕರೆದ್ರ ಗುರುಗಳೇ? ಪ್ರಾರಬ್ಧ. ಇಬ್ರೇನಾ? ಹೌದು ಸದ್ಯಕ್ಕಿಬ್ರೆ, ಮುಂದೆ ಡಬಲ್ ಫ್ಯಾಮಿಲಿ ಮಾಡ್ಕೊಳ್ಳೋಣ ಅಂತ. ಡಬಲ್ ಫ್ಯಾಮಿಲಿ ಅಂದ್ರೆ ನಾವಿಬ್ರು ಮದುವೆ ಆದಾಗ ಡಬಲ್ ಫ್ಯಾಮಿಲಿ ಅಂತ. ನೀವು ನಮ್ಮ ಮನೆ ಬಂದಿದ್ದು ಬಹಳ ಸಂತೋಷ. ಕೂತ್ಕೊಳ್ಳಿ, ನಿಮಿಷ ಬಂದ್ಬಿಟ್ಟೆ. ಯಾವ್ದಾದ್ರು ಒಂದು ನಂಬರ್ ಇದ್ದೀರಾ? ತಗೊಳ್ಳಿ, ನಾನೇ ನನ್ನ ಕೈಯಾರ ಕಷ್ಟಪಟ್ಟು ಮಾಡಿದ್ದೀನಿ. ಚೆನ್ನಾಗಿಲ್ಲ ಅಂದ್ರೆ ಮಕ್ಕಳು ಕೂಯ್ಬೇಡಿ. ಪಾಪ ನಮಗೋಸ್ಕರ ತುಂಬಾ ತೊಂದ್ರೆ ತಗೊಂಡ್ರಿ. ಚೇಚೇ ಎಲ್ಲಾರು ಉಂಟೆ, ಅತ್ತೆ ದೇವೋ ಭವ, ಅಲ್ಲಲ್ಲ ಅತಿಥಿ ದೇವೋ ಭವ. ಈಗ ಅವರು ಅತಿಥಿಗಳಾಗಿ ಬಂದಿಲ್ಲಪ್ಪ, ಸಂಬಂಧ ಬೆಳೆಸೋಣ ಅಂತ ಬಂದಿದ್ದಾರೆ. ಸಂಬಂಧ ಅಂದ್ರೆ ಮಹಾಲಕ್ಷ್ಮಿಯವರು ತಮ್ಮ ಮಗಳನ್ನ ನಿನ್ ಕೊಡ್ಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಹೌದು ಅಂಬುಜ, ಇಂಥ ಒಳ್ಳೆ ಮನೆ ನಿನಗ್ ಸಿಗ್ಲಿ ಅಂತಾನೆ ನಾನು ವೈಭವ ಲಕ್ಷ್ಮಿ ವ್ರತ ಮಾಡಿದ್ದು. ನಿಜವಾಗ್ಲೂ ಒಳ್ಳೆ ಹುಡುಗನ್ನೇ ಆರಿಸ್ಕೊಂಡಿದ್ದೀನಿ. ಬಹಳ ಸಂತೋಷ. ಮದುವೆ ಯಾವಾಗ ಮಾಡ್ಕೊಡ್ತೀರಾ? ಮದುವೆ ನಿಂದಲ್ಲ, ನಂದು. ವ್ರತ ಮುಗಿದ ತಕ್ಷಣ ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋದು ಅಂತ ಹೇಳ್ತೀನಿ. ನಾವಿನ್ ಬರ್ತೀವಿ. ಆಯ್ತು. ಎಷ್ಟೊಂದ್ ದೊಡ್ಡ ಮನೆ ತಗೊಂಡಿದಾನೆ ನಮ್ ಗುಂಡ. ಎಷ್ಟೊಂದ್ ಚೆನ್ನಾಗಿದೆಯಲ್ಲ ಗುಂಡಪ್ಪ. ಯಾರಪ್ಪ? ಸ್ವಲ್ಪ ಗುಂಡಪ್ಪನ ಕರಿಯಪ್ಪ. ನಮ್ ಗುಂಡಣ್ಣನ ಕರಿಯಪ್ಪ. ನಿನಗೆ ಅಹಂಕಾರ ಎಷ್ಟಪ್ಪ? ಅಪ್ಪ ಕರಿಯಪ್ಪ ಅಲ್ಲ, ಕರೆಯಪ್ಪ. ಕರಿಯಪ್ಪ ನನಗೆ ಟೈಮ್ ಇಲ್ಲ, ನೋಡ ಬರಪ್ಪ. ಏ ಯಾರೋ ಅವನು ಮಾರ್ವಾಡಿ ದೇಶ ತಿರುಪಿ ಅವನಿದ್ದಾಗ ಅವನೇ ಬಾಂಡ್ಲಿ ಅವನ ಕಳ್ಸಾಚ್ಗೆ. ಮಾರ್ವಾಡಿ ವೇಷದಲ್ಲಿ ಅಮ್ಮ ಚೆನ್ನಾಗಿದ್ಯಾ? ಎಷ್ಟು ದಿನ ಆಯ್ತು ನಿನ್ ನೋಡಿ. ಕುಡಿಯಕ್ಕೆ ನಾನು ಕೂಲ್ ಡ್ರಿಂಕ್ಸ್ ಕೊಡ್ಲಪ್ಪ. ಕೂತ್ಕೋ ಕೂತು. ಗುಂಡ ಅಬ್ಬಾ, ಅವಾಗ ಅವಾಗ ಚಡ್ಡಿ ಜೋಬಾಲ್ ಬ್ರೋಕರ್ ತರ ಕೈ ಬೇಡ, ನನ್ನ ಮೈಯೆಲ್ಲ ಮಚ್ಕೊಂಡಂಗಾಗತ್ತೆ. ಹಾಗಲ್ವೋ, ರಾಮೇಶ್ವರದಲ್ಲಿ ಪರಿಚಯದೊಬ್ರು ಸಿಕ್ಕಿದ್ರು, ಅವ್ರಿಗೊಬ್ಬ ಮಗಳಿದಾಳಂತೆ, ವರ ಬೇಕಂತೆ, ಫೋಟೋ ಕೊಟ್ಟಿದಾರೋ ನೋಡು ಎಷ್ಟು ಚೆನ್ನಾಗಿದ್ದಾಳೆ. ರತಿ ರತಿ ತಂಗಿದಾಳೆ. ಹಾಗಿದ್ದಾಳೆ, ಇವಳ ಚೆನ್ನಾಗಿದ್ದಾಳ? ಹೇಗಿದ್ದಾಳೆ? ಅಪ್ರಂಜಿ ಅಪ್ರಂಜಿ ತಂಗಿದಾಳೆ, ಎಷ್ಟು ಮುದ್ದಾಗಿದ್ದಾಳೆ. ಯಾರ ಇವಳು? ನನ್ನ ಡೌ. ಅಲ್ಲಲ್ಲ, ಈ ಗುಂಡನ್ ಮದುವೆ ಹೀರೋಯಿನ್. ನೀವು ತೀರ್ಥಯಾತ್ರೆಗೆ ಹೋಗಿದ್ರಲ್ಲ, ಆಗ ಡೌ ಹೊಡೆದು ಸೆಟ್ ಮಾಡ್ಬಿಟ್ಟೆ. ನಿಜವಾಗ್ಲೂ? ಅಯ್ಯೋ ನನ್ ಚಿನ್ನ, ನೀವು ಇದ್ದೀರಾ? ಊರೆಲ್ಲ ಓಡಾಡಿ ಇರೋ ನಾಲ್ಕೂದ್ಲು ಕಳ್ಕೊಂಡು ಕಾಂಚಿ ಪಿಂಚಿನೆಲ್ಲ ಉಡ್ಕೊಂಡು ಬರ್ತೀರಲ್ಲ, ನೋಡಿದ್ರೆ ನನ್ ಮಗನ ಎಷ್ಟು ಚೆನ್ನಾಗಿರೋ ಹುಡುಗಿನ್ ಸೆಲೆಕ್ಟ್ ಮಾಡಿದಾನೆ. ಇನ್ನೊಂದ್ ಸಲ ನೀವು ಚಡ್ಡಿ ಜೋಬಲ್ ಕೈ ಹಾಕಿದ್ರೆ ಕೈ ಸಮೇತ ಹೊಲ್ದು ಬಿಡ್ತೀನಿ. ಗುಂಡ ನನ್ ಸೊಸೆನ್ ಯಾವಾಗ ತೋರಿಸ್ತೀಯೋ? ನೋಡಮ್ಮ, ನೀನ್ ಬೀಗ್ತಿ ಒಂದು ವ್ರತ ಮಾಡ್ತಾ ಇದ್ದಾಳೆ, ನಾಳೆ ಅದ್ ಕೊನೆ ದಿನ, ಸೌ ನಾಳೆ ಹೋಗಿ ನಿಶ್ಚಯ ಮಾಡ್ಬಿಡೋಣ. ಅಲ್ಲ ಕಣೆ, ಇವತ್ತು ಕೊನೆ ದಿನ ಮಹಾಲಕ್ಷ್ಮಿಯವರೇ, ಬಂದಿರೋ ಮುತ್ತೈದರಿಗೆ ಉಡಿ ತುಂಬಿ ಕಳಿಸ್ಕೊಡಿ. ನೀವೆಲ್ಲ ಬಂದಿದ್ರಿಂದ ವ್ರತ ಸಾಂಗವಾಗಿ ನಡೀತು. ನಮಸ್ಕಾರ. ಬರ್ತೀನಮ್ಮ. ಮಹಾಲಕ್ಷ್ಮಿಯವರೇ, ಆ ಏಳನೇ ಚೀಟಿ ತೆಗಿಲೇ ಇಲ್ವಲ್ಲ? ಅದನ್ನ ತೆಗೆದ್ರು ಒಂದೇ ಬಿಟ್ರು ಒಂದೇ. ಅಂದ್ರೆ? ಅಂದ್ರೆ ಇವರು ಬೈಕಿಗಳನ್ನು ಪೂರೈಸುವಂತ ಹುಡುಗನ್ನ ಆ ವೈಭವ ಲಕ್ಷ್ಮಿ ಕರುಣಿಸಿದಾಳಮ್ಮ. ಹೌದಾ? ಯಾರವರು? ನೀವು ಮದುವೆಗೆ ಬರ್ತೀರಲ್ಲಮ್ಮ, ನಿಮ್ಗೆ ಗೊತ್ತಾಗುತ್ತೆ. ಸರಿ ಬರ್ತೀನಮ್ಮ. ಅಕ್ಕ ಜಾಗ ಬಿಡಿ, ಅಮ್ಮ ಜಾಗ ಬಿಡಿ, ಅಪ್ಪ ಜಾಗ ಬಿಡಿ. ಅಮ್ಮ ಸ್ವಲ್ಪ ಪೇಪರ್ ಕೊಡ್ತೀರಾ, ಲಾಟರಿ ಟಿಕೆಟ್ ರಿಸಲ್ಟ್ ನೋಡ್ಬೇಕು. ನಮಸ್ಕಾರ. ಯಾಕೆ ಇಷ್ಟು ತಡ ಮಾಡ್ಬಿಟ್ರಿ? ಪೂಜೆ ಹೊತ್ತಿಗೆ ಬರ್ತೀರಿ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಕೆಲಸ ಆಯ್ತು. ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಅಂಬುಜ ಒಳಗ ಹೋಗಿ ಅವ್ರಿಗೆಲ್ಲ ಪ್ರಸಾದ ತಂದ್ಕೊಡಮ್ಮ. ದಯವಿಟ್ಟು ಕ್ಷಮಿಸ್ಬಿಡಿ, ಪರಿಚಯ ಮಾಡ್ಸೋದ್ ಮರ್ತ್ಬಿಟ್ಟೆ. ಇವರು ನಮ್ಮ ತಂದೆ. ನಮಸ್ತೆ. ಇವರು ನಮ್ಮ ತಾಯಿ. ನನ್ ಮಗ ನಿಮ್ ಮಗಳ ಪ್ರೀತಿ ಮಾಡೋಕ್ಕೋಸ್ಕರ ಶಾಸ್ತ್ರಿ ವೇಷ ಹಾಕೋ ಬಂದು ಬಹಳ ಪಜಿತಿ ಕೊಟ್ಬಿಟ್ಟ ಅಂತ ಗೊತ್ತಾಯ್ತು. ಯಾವಾಗ್ಲೂ ಹುಡುಗರ ಜಾಸ್ತಿ. ಹೌದು, ಇವ್ ನಿಮ್ ಮಗಳನ್ನ
ತುಂಬಾ ಹಚ್ಚಿಕೊಂಡಿದ್ದಾರೆ. ಇವರು ಇವರು ನಿಮ್ ಸ್ವಂತ ಮಗನೋ ಸಾಕ್ ಮಗನೋ? ಯಾಕಮ್ಮ ಏನ್ ಹೇಳ್ತಾ ಇದ್ದೀರಾ ನೀವು? ಇವ್ ನನ್ನ ಹೆತ್ತ ಮಗನಮ್ಮ, ನನ್ನ ಸ್ವಂತ ಮಗ. ಎಂಟು ಮಕ್ಕಳು ಸತ್ಮೇಲೆ ರಾಯರ್ ಘರಕ್ಕೆ ಒತ್ಕೊಂಡು ಒಂಬತ್ತನೇ ನೋಡುತ್ತ, ಅದಕ್ಕೆ ಅವನ ಹೆಸರು ಗುಂಡ ಅಂತ ಇಟ್ಟಿರೋದು. ಈಗ ಯಾಕ ಮಾತು ಅಮ್ಮ, ನಿಮ್ಗ್ಯಾಕೆ ಅನುಮಾನ ಬಂತು? ನೋಡಿಮ್ಮ, ನಿಮ್ ಸಂಬಂಧ ನಮಗೆ ತುಂಬಾ ಇಷ್ಟ ಆಗಿದೆ. ಆದಷ್ಟು ಬೇಗ ನಿಮ್ ಹುಡುಗಿನ ನಮ್ಮ ಮನೆ ತುಂಬಿಸ್ಕೋಬೇಕು ಅಂತಿದೀವಿ. ಅಂದಾಗೆ ನಿಶ್ಚಿತಾರ್ಥ ಯಾವತ್ತು ಇಟ್ಕೊಳ್ಳೋಣ? ನಿಶ್ಚಿತಾರ್ಥನ? ಹಾ, ಅದ್ ಖಂಡಿತ ಸಾಧ್ಯ ಇಲ್ಲ. ಸಾಧ್ಯ ಇಲ್ವಾ? ಯಾಕೆ ಸಾಧ್ಯ ಇಲ್ಲ? ನನ್ನ ಮಗಳನ್ನ ನಿನ್ ಕೊಟ್ಟು ಮದುವೆ ಮಾಡಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಏನ್ ಮಾತಾಡ್ತಾ ಇದೀರಾ? ಎಲ್ಲ ಒಪ್ಕೊಂಡು ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋ ಅಂತ ಕೇಳೋಕ್ ಬಂದ್ರೆ ಈ ರೀತಿ ಅವಮಾನ ಮಾಡ್ತೀರಂತ ನಮಗೆ ಗೊತ್ತಿರ್ಲಿಲ್ಲಮ್ಮ. ನೋಡಿ, ನಿಮ್ಗೆ ಅವಮಾನ ಮಾಡೋದು ನನ್ನ ಉದ್ದೇಶ ಅಲ್ಲ. ನನ್ನ ಏಳು ಬೈಕೆಗಳಲ್ಲಿ ಆರನ್ನು ನಿಮ್ ಮಗ ಪೂರೈಸ್ದ, ಕೊನೆ ಬೈಕೇನು ಈಡೇರುತ್ತೆ ಅಂತ ಅನ್ಕೊಂಡು ನನ್ನ ಮಗಳನ್ನ ನಿಮ್ ಮಗನ ಕೊಡೋ ನಿರ್ಧಾರ ಮಾಡಿದ್ದೆ. ಆದ್ರೆ ಆದ್ರೆ ಈಗ ನನಗ್ ಗೊತ್ತಾಯ್ತು, ಆ ನನ್ನ ಕೊನೆ ಬೈಕೆ ಈಡೇರೋಲ್ಲ ಅಂತ. ನಿಮ್ ಕೊನೆ ಬೈಕೆ ಏನು ಅಂತ ತಿಳ್ಕೋಬೋದಾ? ಅಂಬುಜ, ಅದನ್ನ ತಗೊಂಬಮ್ಮ. ಹುಡುಗನಿಗೆ ತಾಯಿ ಇರಬಾರ್ದು. ಇದಾ ನಿಮ್ ಬೈಕೆ? ಬರೀ ಬೈಕೆ ಅಲ್ಲ, ಹೆಬ್ಬೈಕೆ. ನನ್ನ ಮಗಳಿಗೆ ಅತ್ತೆ ಇಲ್ದಿರೋ ಮನೆ ಸಿಗ್ಬೇಕು ಅಂತಾನೆ ನಾನು ವೈಭವ ಲಕ್ಷ್ಮಿ ವ್ರತ ಮಾಡಿದ್ದು. ಏನಮ್ಮ ನೀವ್ ಹೇಳ್ತಾ ಇರೋದು? ವೈಭವ ಲಕ್ಷ್ಮಿ ವ್ರತ ಮಾಡೋದಕ್ಕೂ ಹುಡುಗನ ತಾಯಿ ಇರೋದಕ್ಕೂ ಏನ್ ಸಂಬಂಧ? ಏನಮ್ಮ ಇದೆಲ್ಲ, ವ್ರತ ಮಾಡಿದ್ರೆ ತಾಯಿ ಇಲ್ಲದ ವರ ಸಿಗ್ತಾನೆ ಅನ್ನೋದು ಹುಚ್ಚು ನಂಬಿಕೆ ಅಮ್ಮ ಇದೆಲ್ಲ. ಹಾಗಂತ ನೀವ್ ಅನ್ಕೊಂಡಿರ್ಬೋದು, ಆದ್ರೆ ನನಗದ್ರಲ್ಲಿ ನಂಬಿಕೆ ಇದೆ. ಅಂಬುಜ, ನಿನ್ನ ಇವ್ರ ಮನೆಗೆ ಸೊಸೆಯ ಕಳ್ಸೋದಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ನೀನ್ ಪ್ರೀತಿಸಿರೋ ಹುಡುಗನ್ನ ಇವತ್ತಿಂದ ಮರ್ತು ಬಿಡು. ಅಮ್ಮ ಹೇಗ್ ಮರಿಲಿಮ್ಮ? ಅದ್ ಸಾಧ್ಯ ಇಲ್ಲಮ್ಮ. ಅಮ್ಮ ಅತ್ತೆ ಇದ್ರೆ ಏನಮ್ಮ ತೊಂದ್ರೆ ಆಗುತ್ತೆ? ಅವ್ರ ತಾಯಿ ಸಮಾನ ತಾನೇಮ್ಮ. ಅಂಬುಜ, ನಿನ್ಗದೆಲ್ಲ ಗೊತ್ತಾಗಲ್ಲ. ಅತ್ತೆ ಇರೋ ಮನೇಲಿ ಸುಖ ಸಿಗಲ್ಲ, ನೆಮ್ಮದಿ ಸಿಗಲ್ಲ, ಸಮಾಧಾನ ಸಿಗಲ್ಲ. ಅದು ನಿಮ್ ತಪ್ಪು ಕಲ್ಪ್ರಿ. ನೀವು ತಿಳ್ಕೊಂಡಾಗಲ್ಲ, ನಮ್ ತಾಯಿ ಅವಳು ದೇವ್ರ ತರ, ನನ್ ಮಾತು ನಂಬಿ. ಹೌದಮ್ಮ, ನನ್ ಮಾತನ್ನ ನಂಬಿಕೆ ಇಡಿ. ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ ಮಗಳನ್ನ ನನ್ನ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ನಿಮ್ಮನ್ ಕೈ ಮುಗಿದು ಕೇಳ್ಕೋತೀನಿ. ನನ್ ಮಗನ್ಗೋಸ್ಕರ ನಿಮ್ ಮಗಳನ್ನ ನಮ್ಮನೆ ಸೊಸೆಯ ಕಳ್ಸ್ಕೊಡಿ ಅಮ್ಮ. ನನಗೆ ನಿಮ್ ಯಾರ ಮಾತ ಮೇಲೂ ನಂಬಿಕೆ ಇಲ್ಲ, ನನ್ ಯಾರನ್ನ ನಂಬಲ್ಲ. ನಡಿ ಅಂಬುಜ. ನಾನ್ ಬದುಕಿರೋವರೆಗೂ ತಾಯಿ ಇರೋ ಹುಡುಗನ್ಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಡಲ್ಲ, ಕೊಡಲ್ಲ. ಅಂಬುಜ, ಯಾಕೆ ಹೀಗ ಆಗ್ಬಾರದಾಗಿರೋರ ಹಾಗೆ ಅಳ್ತಿದೀಯ? ಸಮಾಧಾನ ಮಾಡ್ಕೊಮ್ಮ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ನನ್ ಮಗನ್ ಒಳ್ಳೇದಾಗ್ಲಿ ಅಂತಾನೆ ನಾನು ಬಯಸೋದು. ಅವಳಿಗೆ ಹೇಗೆ ಅವಳ ಮಗಳು ಹೆಚ್ಚು, ಹಾಗೆ ನನಗೂ ನನ್ನ ಮಗ ಹೆಚ್ಚು. ನೋಡಿ, ಈ ಪ್ರಪಂಚದಲ್ಲಿ ಅವನ್ ಸುಖ ಸಂತೋಷ ಅವನ್ ಬಿಟ್ರೆ ಬೇರೆ ಏನಿದೆ ನಮ್ಗೆ? ಅದೇನೋ ಸರಿ ಕಣೆ, ಆದ್ರೆ ಅತ್ತೆ ಇರೋ ಮನೆಗೆ ಮಗಳನ್ನ ಕೊಡಲ್ಲ ಅಂತ ಹೇಳಲ್ಲ, ಏನ್ ಮಾಡೋದು? ಬೇಕಾಗಿಲ್ಲ ಬಿಡ್ರಿ, ಈ ಪ್ರಪಂಚದಲ್ಲಿ ಅವಳ ಮಗಳೊಬ್ಳೇನಾ? ಬೇರೆ ಕಡೆ ಎಲ್ಲ ನನ್ ಮಗನ್ ಎನ್ಸಿಗೋದಿಲ್ವಾ? ಬೇರೆ ಕಡೆ ನೋಡಿದ್ರಾಯ್ತು. ಅದೇನೋ ಸರಿ, ಯಾವ್ದಕ್ಕೂ ನಮ್ ನಿರ್ಧಾರ ದೊಡ್ಡದಲ್ಲ ಕಣೆ. ಇನ್ನೊಂದ್ ಸಾರಿ ಈ ವಿಷಯವಾಗಿ ನಮ್ ಗುಂಡದ ಹತ್ರ ಮಾತಾಡೋಣ. ಅಂಬುಜ, ಅಂಬುಜ, ಗುಂಡ ಅಂಬುಜ, ಹೋಗು ಒಳಗಡೆ, ಹೋಗು ಒಳಗಡೆ ಅಂದೆ. ಯಾರು ನೀವು?
ಯಾರು ಬೇಕು ನಿಮಗೆ? ಯಾರು ನೀವು ಒಂದೆ? ಓಹೋ, ನಾನು ಯಾರು ಗೊತ್ತಿಲ್ವಾ? ಗೊತ್ತಿಲ್ದಿರೋದ್ರಿಂದನೇ ಕೇಳ್ತಿರೋದು, ಯಾರು ಬೇಕು ಅಂತ? ನಿಮ್ ಮಗಳು ಅಂಬುಜ. ಯಾಕೆ? ಪ್ರೇಮದ ಅರ್ಥನೇ ಗೊತ್ತಿಲ್ಲದಿರೋ ಈ ಮುಳ್ಳು ಗೂಡಿನಿಂದ ನನ್ ಗೂಡು ಕರ್ಕೊಂಡು ಹೋಗೋದಕ್ಕೆ. ಆದ್ರೆ ನೀನ್ ಕರ್ಕೊಂಡು ಹೋಗೋ ಗೂಡ್ನಲ್ಲಿ ಆ ಹಕ್ಕಿಗೆ ಸ್ವಾತಂತ್ರ್ಯ, ನೆಮ್ಮದಿ, ಸಂತೋಷ ಯಾವ್ದು ಸಿಗಲ್ಲ ಅಂತ ಈ ತಾಯಿ ಹಕ್ಕಿಗೆ ಚೆನ್ನಾಗ್ ಗೊತ್ತು. ಅವಳನ್ ಮರ್ತು ಬಿಡು, ಹೋಗ್ಬೋದು. ಮರ್ತು ಬಿಡದ? ನನ್ನ ಹೆಂಡತಿನ ಅಲ್ಲಿಂದ ಕರ್ಕೊಂಡು ಹೋಗದೆ ನಾನು ಇಲ್ಲಿಂದ ಹೋಗೋದಿಲ್ಲ. ಹೆಂಡತಿನ? ಯಾರ್ ನಿನ್ ಹೆಂಡತಿ? ನಿಮ್ ಮಗಳು ಅಂಬುಜ. ಏನ್ ಕನ್ಸ್ ಕಾಣ್ತಿದೀಯಾ? ನೀನ್ ಅವಳಿಗೆ ತಾಳಿ ಕಟ್ಟಿದೀಯಾ? ಧರ್ಮೇಚ, ಅರ್ಥೇಚ, ಕಾಮೇಚ, ನಾತಿ ಚರಾಮಿ ಅಂತ ಸಪ್ತಪದಿ ತುಳಿದಿದ್ಯಾ ಅವಳನ್ನ ಹೆಂಡತಿ ಅಂತ ಕರೆಯಕ್ಕೆ? ನೋಡಿ, ತಲೆ ಮೇಲೆ ನಾಲ್ಕು ಅಕ್ಷತೆ ಕಾಳಾಕಿ ಮೂರ್ ಗಂಟೆ ಹಾಕಿದ ತಕ್ಷಣ ಮದುವೆ ಆಗೋದಿಲ್ಲ. ಪ್ರೇಮಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ ದಿನಾನೇ ಅವ್ರು ಮದುವೆ ಆಗ್ಬಿಟ್ಟಿರ್ತಾರೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನಮ್ ತಲೆ ಮೇಲೆ ನಾಲ್ಕು ಅಕ್ಷತೆ ಕಾಳಾಕಿ ಆಶೀರ್ವಾದ ಮಾಡ್ಬಿಡಿ. ಆಯ್ತು, ಆದ್ರೆ ಒಂದ್ ಕಂಡೀಷನ್. ಏನು? ಇನ್ನೊಂದ್ ಕಂಡೀಷನ್? ಏನದು? ನೀನು ನನ್ನ ಮನೆ ಅಳಿಯಾಗಿ ಇಲ್ಲೇ ಬಂದಿರ್ಬೇಕು. ಒಪ್ಗೆನಾ? ಅಂದ್ರೆ ಹೆತ್ತೋರ್ನ ಬಿಟ್ಟು ನಾನ್ ನಿಮ್ ಮನೆ ಗುಲಾಮ್ನಾಗಿರ್ಬೇಕಾ? ಸಾಧ್ಯ ಇಲ್ಲ. ನೋಡಿ, ಹಾಲ್ ಕೊಡೋಳು ಬಂದ ತಕ್ಷಣ ಹಾಲ್ ಕುಡಿಸ್ತೋಳ್ನ ಮರೆಯೋನಲ್ಲ ನಾನು. ನನಗೆ ನಮ್ಮ ತಂದೆ ತಾಯಿ ದೇವ್ರು, ಅವರೇ ನನ್ನ ಸರ್ವಸ್ವ. ನಿನಗೆ ಹೇಗೆ ನಿನ್ ತಂದೆ ತಾಯಿ ಸರ್ವಸ್ವನೋ, ಹಾಗೆ ನನ್ನ ಮಗಳಿಗೆ ನಾನ್ ಸರ್ವಸ್ವ. ನೀನ್ ಹೇಗೆ ಅವ್ರನ್ನ ಬಿಟ್ಟಿರೋದಕ್ಕೆ ತಯಾರಿಲ್ವೋ, ಹಾಗೆ ನನ್ನ ಮಗಳು ನನ್ನ ಬಿಟ್ಟಿರೋಕ್ ತಯಾರಿಲ್ಲ. ಅದನ್ನ ಅವಳು ಹೇಳ್ತಾ ಇಲ್ಲ, ನೀವು ಹೇಳ್ತಾ ಇದ್ರ. ನೋಡಿ, ಅವಳಿಗೆ ನಮ್ಮ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಎಷ್ಟು ಇಷ್ಟ ಇದೆ ಗೊತ್ತಾ? ಅದು ಬರೀ ನಿನ್ ಕಲ್ಪನೆ ಅಷ್ಟೇ. ಅವಳು ನನ್ನ ಮಗಳು, ನಾನ್ ಹಾಕಿದ ಗೆರೆ ಯಾವತ್ತೂ ದಾಟಲ್ಲ. ಒಂದ್ ವೇಳೆ ನೀವು ಹಾಕಿದ ಗೆರೆ ಅವಳು ದಾಟು ಬಂದ್ರೆ ಖಂಡಿತ ಕರ್ಕೊಂಡು ಹೋಗು, ಧಾರಾಳವಾಗಿ. ಥ್ಯಾಂಕ್ ಯು. ಬಾ ಅಂಬುಜ, ನಮ್ಮ ಮನೆಗೆ ಹೋಗೋಣ. ಅಂಬುಜ, ಹೆದರ್ಕೋಬೇಡ. ನಿಮ್ಮ ಅಮ್ಮ ಹಾಕಿರೋ ಈ ನಿರ್ಬಂಧನ ದಾಟಿ ಬಾ, ನನ್ನ ಜೊತೆಗೆ ಹೋಗೋಣ. ಬಾ ಅಂಬುಜ. ನಿಂತ್ಕೋಪ್ಪ. ನನ್ ಮಗಳು ನಿನ್ನ ಇಷ್ಟೊಂದು ಪ್ರೀತಿಸ್ತಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಪರೀಕ್ಷೆ ಮಾಡಿದೆ ಅಷ್ಟೇ. ಈ ಮದುವೆ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೊಂದು ಮೂರು ದಿನ ಅವಕಾಶ ಕೊಡ್ತೀಯಪ್ಪ? ಓಕೆ, ನೀವು ದೊಡ್ಡವರು, ಮೂರು ದಿನ ಅವಕಾಶ ಕೇಳ್ತಾ ಇದ್ರಾ? ಆಯ್ತು, ಮೂರು ದಿನ ಕಳ್ಕೊಂಡು ನಾಲ್ಕನೇ ದಿನ ಬರ್ತೀನಿ. ನೀವಾಗ ನೀವೇ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ರೆ ಸರಿ, ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ. ಗುಂಡ, ಅಂಬುಜನ್ ಮನೆಗೆ ಹೋಗಿದ್ಯೇನೋ? ಹೋಗಿದ್ದೇಮ್ಮ. ನಿಮ್ ಕಂತೆ ಪುರಾಣ ಎಲ್ಲ ನನ್ ಬೇಡ. ನಿಮ್ ಮಗಳನ್ನ ಮರ್ಯಾದೆಗೆ ನನ್ ಕೊಟ್ಟು ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಬಲವಂತವಾಗಿ ಎತ್ಕೊಳ್ಬೇಕಂತ ಹೆದರ್ಸ್ಬಿಟ್ಟಿಯಾ? ಆಮೇಲೆ ಇನ್ನೇನು, ಬಾಯಿ ಮುಚ್ಕೊಂಡು ಒಪ್ಕೊಂಡ್ರ ಅಷ್ಟೇ. ಒಪ್ಕೊಂಡ್ರ ಮತ್ತೆ ಅಷ್ಟೊಂದು ಆಟ ಮಾಡ್ತಾ ಇದ್ರಲ್ಲ ದೇವ್ರಿ. ಸದ್ಯ ಒಳ್ಳೇದಾಯ್ತು, ಮದ್ವೆ ಯಾವಾಗ ಇಟ್ಕೊಂತಾರಂತೆ? ಮೂರ್ ದಿನ ಟೈಮ್ ಕೊಡಿ ಅಂತ ಕೇಳ್ಕೊಂಡ್ರು. ಇನ್ ಮೂರ್ ದಿನ? ಅಯ್ಯೋ ದೇವ್ರಿ, ಮದ್ವೆ ಕೆಲಸ ಇನ್ನು ಎಷ್ಟೊಂದಿದೆ. ಏನ್ ಯೋಚನೆ ಮಾಡ್ತಾ ಇದ್ರ ಅಲ್ವೇ? ಮದ್ವೆನ ಮನೇಲಿ ಮಾಡೋದು, ಚತ್ತದಲ್ಲಿ ಮಾಡೋದು ಅಂತ? ಇಲ್ಲ, ದನದ ಕೊಟ್ಟಿಗೆಲ್ ಮಾಡಿ. ಸರಿಯಾಗಿ ಹೇಳ್ದೆ ಕಣೋ. ರೀ, ತುಂಬಾ ಜನ ಬರ್ತಾರೆ ಅಂದ್ರೆ ಮದ್ವೆ ಮನೆ ಮಾಡಕ್ಕಾಗುತ್ತಾ? ಅದಕ್ಕೆ ದೊಡ್ಡ ಛತ್ರ ಬುಕ್ ಮಾಡಿ. ನೋಡ್ತಾ ಇರು, ಮುಂದೆ ಯಾರು ಮಾಡಬಾರ್ದು, ಹಿಂದೆ ಯಾರು ಮಾಡಿರಬಾರ್ದು. ಹಾಗ ಮಾಡ್ತೀನಿ ನಮ್ ಗುಂಡದ ಮದ್ವೆನ. ಮದುವೆ ಮನೆಯಲ್ಲಿ ಮದುವಣ ಗೀತೆ, ಮದುವನದಲ್ಲಿ ಪಾತರ ಗೀತೆ. ಮದುವೆ ಮನೆಯಲ್ಲಿ ಮದುವಣ ಗೀತೆ, ಮದುವನದಲ್ಲಿ ಪಾತರ ಗೀತೆ. ಈ ಲೋಕದಲ್ಲೇ, ಈ ಲೋಕದಲ್ಲೇ ನೀನು ಭಿನ್ನಾಣ ಗಾತೆ, ಈ ಲೋಕದಲ್ಲೇ ನೀನು ಭಿನ್ನಾಣ ಗಾತೆ. ಮದುವೆ ಮನೆಯಲ್ಲಿ ಮದುವಣ ಗೀತೆ, ಮದುವನದಲ್ಲಿ ಪಾತರ ಗೀತೆ. ಭಿನ್ನಾಣ ಂತ ಚೋರ
ಪೀಳಿಗೆ ಜನರೆಲ್ಲ ಲೈಲಾ ಮಜ್ನು ನೆನೆದಂತೆ ಮುಂದಿನ ಪೀಳಿಗೆ ಜನಕ್ಕೆಲ್ಲ ಪ್ರೇಮಕ್ಕೆ ಸ್ಫೂರ್ತಿಯು ನಾವಂತೆ ಬಾನಿನ ಚಪ್ಪರ ಬೀಳಲ್ಲ ತಿರುಗುವ ಭೂಮಿಯು ನಿಲ್ಲಲ್ಲ ಸಾಗರ ನೀರದು ಬತ್ತಲ್ಲ ಪ್ರೇಮಕ್ಕೆ ಎಂದಿಗೂ ಸೋಲಿಲ್ಲ ಮದುವೆ ಮನೆಯಲ್ಲಿ ಮದುವಣಗಿತ್ತಿ ಮಧುವನದಲ್ಲಿ ಪಾತರಗಿತ್ತಿ ಮದುವೆ ಮನೆಯಲ್ಲಿ ಮಧುವಣಗಿತ್ತಿ ಮಧುವನದಲ್ಲಿ ಪಾತರಗಿತ್ತಿ ಬಿನ್ನಾಣಗಾರ ಬಿನ್ನಾಣಗಾರ ಮನಸ ಕದ್ದಂತ ಚೋರ ಬಿನ್ನಾಣಗಾರ ಮನಸ ಕದ್ದಂತ ಚೋರ ಮದುವೆ ಮನೆಯಲ್ಲಿ ಮಧುವಣಗಿತ್ತಿ ಮಧುವನದಲ್ಲಿ ಪಾತರಗಿತ್ತಿ ಈ ಲೋಕದಲ್ಲೇ ನೀನು ಬಿನ್ನಾಣಗಾತೆ ಕುಟುಂಬ ಯೋಜನೆ ಬೇಕಮ್ಮ ಗಂಡನ ಮದುವೆಯು ನಡೆದೋಯ್ತು ಗಂಡನ ಲೀಲೆಯು ಶುರುವಾಯ್ತು ಅತ್ತೆಯ ಮುದ್ದಿನ ಸೊಸೆಯಾಗು ಗಂಡನ ಮನೆಗೆ ಬೆಳಕಾಗು ಮದುವೆ ಮನೆಯಲ್ಲಿ ಮಧುವಣಗಿತ್ತಿ ಮಧುವನದಲ್ಲಿ ಪಾತರಗಿತ್ತಿ ಈ ಲೋಕದಲ್ಲೇ ನೀನು ಭಿನ್ನಾಣಗಾತೆ ಯಾಕಮ್ಮ ಇಲ್ಲಿ ನಿಂತಿದೀಯಾ ಸುಮ್ನೆಮ್ಮ ಬಾ ಹೋಗೋಣ ಬೀಗ ಹಾಕೊಂಡು ಎಲ್ಲೋ ಬಿಟ್ರು ಅದು ಮೂರುವರೆ ಸಾವಿರ ರೂಪಾಯಿ ಚೈನು ನಾಲ್ಕೂವರೆ ಸಾವಿರ ಏನ್ರಿ ಇದು ಏನಿಲ್ಲ ಕಣೆ ಎಲ್ಲ ಲೆಕ್ಕ ಹಾಕ್ತಾ ಇದೀನಿ ಎಷ್ಟಾಯ್ತು ಅಂತ ರೀ ಸ್ವಾಮಿ ಇದೆಲ್ಲ ಬರೀ ನಿಶ್ಚಿತಾರ್ಥಕ್ಕೆ ಮದುವೆಗೆ ತರೋದು ಇನ್ನು ಬೇಕಾದಷ್ಟಿದೆ ಗುಂಡ ಗುಂಡ ಯಾಕೋ ಒಂಥರ ಇದೆಯಾ ನಿಶ್ಚಿತಾರ್ಥಕ್ಕೆ ಒಡವೆ ಸೀರೆ ಎಲ್ಲ ತಂದಿದ್ದೀನಿ ನೋಡ್ಬಾರೋ ನೀನ್ ಸೀರೆ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ ಅಲ್ಲಿ ನೋಡಿದ್ರೆ ಅವ್ರ ಮನೆ ಬೀಗ ಹಾಕೊಂಡು ಎಲ್ಲೋ ಹೊರಟೋಗಿದ್ದಾರೆ ಮನೆ ಬೀಗ ಹಾಕೊಂಡು ಹೋಗಿದ್ದಾರೆ ಈಗ ಅರ್ಥ ಆಯ್ತು ಕಣೋ ನಿನ್ನ ಮೂರ್ ದಿನ ಟೈಮ್ ಕೇಳಿ ನಿನಗೆ ಮೋಸ ಮಾಡಿ ಕೈ ಕೊಟ್ಟೋಗಿದ್ದಾರೆ ನೀನ್ ಹೇಳೋಮ್ಮ ನಿಜ ಗಿರ್ಜಾ ಅತ್ತೆ ಇರೋ ಮನೆಗೆ ಮಗಳು ಕೊಡಕ್ ಇಷ್ಟ ಇಲ್ಲ ಮಗಳಿಲ್ಲಿದ್ರೆ ಇವನು ಅವಾಗವಾಗ ಹೋಗಿ ತೊಂದರೆ ಕೊಡ್ತಾನೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದಾರೆ ಹೋಗ್ಲಿ ಬಿಡು ಗುಂಡ ಅವ್ರು ಯಾವ್ರಿಗೆ ಹೋಗಿದ್ದಾರೆ ಗೊತ್ತೇನ ಗಣೇಶ ಚೆನ್ನಾಗಿದ್ಯೇನೋ ಏ ಕೈ ತೆಗಿಯೋ ಇನ್ನು ಬಿಟ್ಟಿಲ್ವಾ ನಿನ್ ಪಿಪಿ ಅಮ್ಮ 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 ತೆಗಿಬೇಡ ಇವನ್ ಬಾಯಿ ಬೊಂಬಾಯಿ ಅಂತ ರಾಗ ಇಳಿತಾನೆ ನಾನೀಗ ದೊಡ್ಡನಾಗಿದ್ದೀನಿ ಗೊತ್ತಾ ಅತ್ತೆ ಸೈಟ್ ಪ್ಲೀಸ್ ಅಂಬುಜಾ ನೀನ ಡೌ ಹೊಡಿತೇನಲ್ಲ ಗುಂಡ ಆ ಮ್ಯಾಟ್ರು ಎಲ್ಲಿಯವರೆಗೂ ಬಂತು ಏ ತರ್ಲೆ ನಿನಗಿದೆ ಸರಿ ಇಟ್ಕೋ ಬಾಮ್ಮ ಅಣ್ಣ ಅಣ್ಣ ಓ ನಮ್ಮಪ್ಪ ಪಂಡಿತ ಹರಿಶ್ಚಂದ್ರನ್ ಕೂಗ್ತಾ ಇದ್ದೀರಾ ಇಷ್ಟೊತ್ತಿನಲ್ಲಿ ಅವರೆಲ್ಲಿರ್ತಾರೆ ನೂರಕ್ ನೂರು ಸತ್ಯ ಹೇಳೋ ಜಾಗದಲ್ಲಿ ನೂರಾರು ಜನಕ್ಕೆ ಸುಳ್ಳು ಹೇಳ್ತಾ ಮುಂಡಾಯಿಸ್ತಾ ಇರ್ತಾರೆ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಧನಲಕ್ಷ್ಮಿ ನಮೋ ನಮಃ ನನ್ನನ್ನು ನಂಬ್ಕೊಂಡು ಬಂದಿರುವವರಿಗೆ ನಂಬಿಕೆ ಪ್ರಕಾರ ಎಲ್ಲ ನಡೀಲಿಂತ ಆಶೀರ್ವಾದ ಮಾಡು ತಾಯಿ ಓ ಒಂದು ಎರಡು ಎಂಟು ಒಂಬತ್ತು ಹತ್ತು ನಿತ್ಯ ಭವಿಷ್ಯ ನನಗೆ ಚೆನ್ನಾಗಿದೆ ಚಿತ್ರಗುಪ್ತ ಇಲ್ಲೇ ಇದ್ದಾರೆ ಗುರುಗಳೇ ಮಾದೇಗೌಡ ಮಗು ಸಮೇತ ಬಂದ್ಬಿಟ್ಟಿದ್ಯಾ ತುಂಬಾ ಸಂತೋಷ ಕಣಯ್ಯ ಅದೇನ್ ಸಂತೋಷ ನೀವ್ ಹೇಳೋದೇ ಒಂದು ಅಲ್ಲ ಆಗೋದೇ ಒಂದು
ನಿಮ್ ಮಾತಿನ ಪ್ರಕಾರ ಗಂಡ ಆಯ್ತದೆ ಅಂದ್ರೆ ಅಲ್ ನೋಡಿದ್ರೆ ಒಂದ್ರಿಂದ ಒಂದು ಬರೀ ಎಣ್ಣೆ ಆಯ್ತದೆ. ನೀನ್ ಸರಿಯಾಗಿ ನೋಡಿದ ಹುಟ್ಟಿದಾಗ ಅಂದ್ರೆ ನನ್ನ ಬಾಯಲ್ಲಿ ಯಾವತ್ತೂ ಸುಳ್ಳು ಬರೋದಿಲ್ಲ. ದಿವಂಗತ ಸತ್ಯ ಹರಿಶ್ಚಂದ್ರ ಬಾಯಿ ತಪ್ಪಿ ಸುಳ್ಳು ಹೇಳಬಹುದೇ ವಿನಃ ಹಾಲಿ ಸತ್ಯ ಹರಿಶ್ಚಂದ್ರ ನಾಲಿಗೆ ಸೀಳಿದ್ರು ಸುಳ್ಳು ಹೇಳೋದಿಲ್ಲ. ಗೊತ್ತೇನಯ್ಯ ಚಿತ್ರಗುಪ್ತ? ಅರ್ಥವಾಯ್ತು. ಅವತ್ತೇನ್ ಬರ್ದಿದ್ಯೋ ತಂದು ತೋರಿಸು. ಶ್ರೀ ಶಾಲಿವಾನ ಸಖ್ಯ 31-12 ಮಾದೇಗೌಡರ ಹೆಂಡತಿ ಮಾಲತಮ್ಮನವರ ಗರ್ಭದಲ್ಲಿ ಹೆಣ್ಣು ಮಗುವಿಗೆ ಜನ್ಮವೆಂದು ಹರಿಚಂದ್ರಯ್ಯರು ಭವಿಷ್ಯವಾಣಿ ನುಡಿದಿರುತ್ತಾರೆ. ಅವತ್ತು ಬರೆದಿದ್ದು ತಾನೇ? ಅವ್ರ ಸಮ್ಮುಖದಲ್ಲೇ ಬರೆದಿದ್ದು ಗುರುಗಳೆ. ಈ ಸತ್ಯ ಹರಿಶ್ಚಂದ್ರ ಯಾವತ್ತು ಸುಳ್ಳು ಹೇಳೋದಿಲ್ಲ ಅಂತ ಗೊತ್ತಾಯ್ತಾನೆಯ? ಯಾರಿಗೆ ಆಗಿದೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನರಸಮ್ಮನ ಕೈ ಬಿಸಿ ಮಾಡಿದ್ಯೋ? ಇಲ್ಲ. ಅದಕ್ಕೆ ಮತ್ತೆ ಗಂಡು ಹೋಗಿ ಹೆಣ್ಣಾಗಿದೆ ಅಂದ್ರೆ? ಅಂದ್ರೆ ನಮ್ ಗುರುಗಳ ಹೆಸರು ಹಾಳು ಮಾಡ್ಲಿಕ್ಕೆ ಆ ನರಸಮ್ಮನೇ ಏನೋ ಗೋಲಮಾಲ ಮಾಡಿರಬಹುದು ಅಂತ. ಎಕ್ಕಡದಲ್ಲಿ ಇಕ್ಕದ ಅಂದ್ರೆ ಪಕ್ಕೆ ಮೂಳೆಲ್ಲ ಮುರಿದಾಗ್ಬಿಡ್ಬೇಕು. ರೆಡಿ ಆಗೋ. ನಂಗ ನರಸಮ್ಮ ಹೆಂಗ ಕಣ್ಬೋದಿ? ಹಂಗ್ ಮಾಡೋಕಪ್ಪ ನೀನು. ನಡಿ ಹೋಗವ. ನಾನು ಆಗುತ್ತೆ ಅಂತ ಹೇಳಿದ್ರೆ ಆಗಲ್ಲ ಅಂತ ಬರ್ರಿ, ಆಗಲ್ಲ ಅಂತ ಹೇಳಿದ್ರೆ ಆಗುತ್ತೆ ಅಂತ ಬರ್ರಿ ಅಂತ. ನಾನು ಅವನಿಗೆ ಗಂಡ ಆಗುತ್ತೆ ಅಂತ ಹೇಳಿದ್ದೆ, ನೀನೇನ್ ಬರ್ದೆ ಹೆಣ್ಣಾಗುತ್ತೆ ಅಂತ? ಅಂದ್ರೆ ನೋಡು, ನನ್ನ ಭವಿಷ್ಯ ಸುಳ್ಳು ಅಂತ ಬೈಯೋದಕ್ಕೆ ಬಂದ. ಖಾತೆ ತೋರಿಸಿದ ತಕ್ಷಣ ಮಾತ್ರ ಇಲ್ದ ಹೊರಟೋದ. ಲಕ್ಷ್ಮಿ ಧನಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಓಂ ನೆಕ್ಸ್ಟ್. ಏನಮ್ಮ ಬಲಗಡೆ ಭವಿಷ್ಯ ಬಡತನದಲ್ಲಿದೆ, ಎಡಗಡೆಗೆ ಬಾ. ನಾನಣ್ಣ ನಿನ್ ತಂಗಿ. ಅರೆ ಮಹಾಲಕ್ಷ್ಮಿ ಯಾವ ಬಂದ್ಯಮ್ಮ? ಈಗ ತಾನೇ ಬಂದೆ. ಚಿತ್ರಗುಪ್ತ ಚೇರ್ ತಗೊಂಬಾರ. ತಂದೆ ಏನು ಒಬ್ಳೆ ಬಂದ್ಬಿಟ್ಟಿದ್ಯಾ? ಅಂಬುಜ ಇಲ್ಲಿ ಮನೇಲಿ ಗಣೇಶನ್ ಜೊತೆ ಇದ್ದಾಳೆ. ಹೌದಾ? ಏ ನೋಡ, ಇವತ್ತು ಇನ್ನ ಭವಿಷ್ಯ ಹೇಳೋದಿಲ್ಲ, ಎಲ್ಲ ಬರ್ತಾ ಹೇಳ್ಬಿಡ. ಆಯ್ತು ಗುರು. ಏನಮ್ಮ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಣ್ಣ. ಯಾಕಮ್ಮ ಏನು ಒಂಥರ ಇದೀಯಾ? ನನಗೆ ನನ್ ಮಗಳದೇ ಒಂದ್ ಚಿಂತೆ ಆಗಿದೆ ಅಣ್ಣ. ಏನು ನಿನ್ ಮಗಳ ಬಗ್ಗೆ ಚಿಂತೆನಾ? ಅದೇನ್ ಹೇಳಮ್ಮ. ನನ್ ಮಗಳು ಒಬ್ಬ ಹುಡುಗನ್ನ ಪ್ರೀತಿಸ್ತಿದ್ದಾಳೆ. ಪ್ರೀತಿಸ್ಬಿಟ್ಟಿದಾಳ? ಒಳ್ಳೆ ಕೆಲಸ ಮಾಡಿದ್ಲು ಬಿಡು. ಗಂಡಿಗೆ ದುಬಾರಿ ಇರೋ ಈ ಕಾಲದಲ್ಲಿ ನಿನ್ನ ಮಗಳು ಗಂಡು ನೋಡೋ ತಾಪತ್ರ ನಮ್ಮಿಬ್ರಿಗೂ ತಪ್ಪಿಸ್ಬಿಟ್ಟಿದ್ದಾಳೆ. ಆ ಒಂದ್ ಒಳ್ಳೆ ಮುಹೂರ್ತ ನೋಡಿ ಸುಭಶ್ಯ ಶೀಘ್ರಂ ಓಲ್ಗ ಊದ್ಸ್ಬಿಡೋಣ. ಹುಡುಗನ ಹೆಸರೇನು? ಗುಂಡ ಅಂತ. ಗುಂಡ ಅಂಬುಜಾಕ್ಷಿ. ಅಡೆಡೆಡೆಡೆ 24 ಮಾತ್ರ ಬಹಳ ಚೆನ್ನಾಗಿ ಕೂಡ ಬರ್ತಾ ಇದೀಯಮ್ಮ. ಆದ್ರೆ ಗುಂಡನ್ ಜೊತೆ ನನ್ ಮಗಳ ಮದುವೆ ನಡೆಯೋದು ನನಗೆ ಇಷ್ಟ ಇಲ್ಲ ಅಣ್ಣ. ಹೌದಾ? ಓ ನಾನು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಏನು ಹೆಚ್ಚು ಕಡಿಮೆ ಆಗಿದೆ? ಅವರಿಬ್ಬರಿಗೂ ಮದುವೆ ಆಗಲ್ಲ. ಯಾವ್ದಕ್ಕೂ ಆಗುತ್ತೆ ಅಂತ ಬರ್ಕೊಳ್ಳ. ಸೇಫ್ಟಿಗಾಗಂತ ಬರ್ಕೊಂಬಿಡು. ಏನಣ್ಣ? ಏನಿಲ್ಲಮ್ಮ, ಕೋಷ್ಟ್ಗ ನಿನ್ನ ಮಗಳಿಗೆ ಕುಜದೇಶೆ ರಾಹು ಭುಕ್ತಿ ನಡೀತಾ ಇದೆ. ಸ್ಥಾನ ಪಲ್ಲಟವಾಗಬೇಕಾದ್ರೆ ಗುರು ಶುಕ್ರ ಶನಿ ಒಟ್ಟೊಟ್ಟಿಗೆ ಹೇಳ್ಬೇಕಾಗತ್ತೆ. ಮಂಗಳ ವಕ್ರದೃಷ್ಟಿಯಿಂದ ನೋಡ್ತಿರುವಾಗ ಮಂಗಳ ಕಾರ್ಯ ಯಾಗಿ ನಡೆಯುತ್ತೆ? ಜೊತೆಗೆ ನಿನ್ನ ಮಗಳು ಇಲ್ಲಿದ್ದಾಳೆ, ಗುಂಡ ಎಲ್ಲೋ ಇದ್ದಾನೆ, ಅವರಿಬ್ರಿಗೂ ಮದುವೆ ಯಾಗಾಗತ್ತೆ. ಪಾಯಿಂಟ್ ಅಲ್ವಾ? ಅದಕ್ಕೆ ನಾಳೆಯಿಂದ ಬೇರೆ ಬೇರೆ ಗಂಡುಗಳನ್ನ ತೋರಿಸ್ತೀನಿ. ನೀಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ ಓಲ್ಗ ಹೊಂದ್ಸ್ಬಿಡೋಣ. ಏನಂತೀಯ? ಸರಿಯಣ್ಣ. ನೋಡಿಮ್ಮ, ನಮ್ಗಿರೋನ್ ಒಬ್ನೇ ಮಗ, ಚೆನ್ನಾಗ್ ಸಾಕಿದೀವಿ, ಕೈ ತುಂಬಾ ಸಂಪಾದನೆ ಮಾಡ್ತಾನೆ. ನೋಡಿ ಭೋಜರಾಜರವರೇ, ನಮಗೆ ನಿಮ್ ಹುಡುಗ ಇಷ್ಟವಾಗಿದ್ದಾನೆ. ನೀವು ಸಕುಟುಂಬ ಪರಿವಾರ ಸಮೇತರಾಗಿ ನಮ್ಮನೆಗೆ ಬನ್ನಿ, ನಮ್ಮ ಹುಡುಗಿನ ನೋಡಿ, ಆಕೆ ಇಷ್ಟ ಆದ್ರೆ ಮದುವೆ ಏರ್ಪಾಟ್ ಮಾಡೋಣ. ಏನಂತ ಅದೇ ಅದೇನು ಅಂತ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಿಂತ್ಕೊಳ್ಳಮ್ಮ. ಅರೆ ಕೂಗ್ತಾ ಇದ್ರು ಹೋಗ್ತಾ ಇದೀಯಲ್ಲ. ಅರೆ ನಿಂತ್ಕೊಳ್ಳಮ್ಮ, ಏನ್ ಓಡೋಗ್ತಾ ಇದೀಯಲ್ಲ. ಅಲ್ಲ ಎಷ್ಟು ವರಗಳನ್ನ ತೋರಿಸಿದ್ರು ವರ ಚೆನ್ನಾಗಿದೆ, ಸಂಬಂಧ ಬೇಡ ಅಂತಿದೀಯಲ್ಲ. ಬೇಡ ಅಂದ್ರೆ ಇನ್ನೇನನ್ನ ಹೇಳಿ? ಅತ್ತೆ ಇರೋ ಮನೆಗೆ ನನ್ ಮಗಳನ್ನ ಕೊಡಲ್ಲ ಅಂತ ಗೊತ್ತಿದ್ದು ತಾಯಿ ಇರೋ ಗಂಡುಗಳನ್ನೇ ತೋರಿಸ್ತಿದ್ಯಲ್ಲ, ಇದ್ ಸರಿನಾ? ನೋಡೋಣ, ಇನ್ಮೇಲೆ ಗಂಡುಗಳನ್ನ ತೋರಿಸೋವಾಗ ಹುಡುಗನಿಗೆ ತಾಯಿ ಇದಾಳೋ ಇಲ್ವೋ ತಿಳ್ಕೊಂಡು ಹೇಳು. ನೋಡಿ ಅಮ್ಮ, ಆದ್ರೂ ಲಕ್ಷ್ಮಿ ನಂದೊಂದು ಮಾತು ಕೇಳಮ್ಮ. ಎಲ್ಲ ತಾಯಂದ್ರು ಒಂದೇ ರೀತಿ ಇರೋಲ್ಲಮ್ಮ. ಎಷ್ಟೋ ತಾಯಂದ್ರು ಸೊಸೆದಿರ್ನ ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೋತಾರಮ್ಮ. ನಿನ್ ನಿರ್ಧಾರನ ಬದಲಾಯಿಸ್ಬೇಕಮ್ಮ. ನೋಡೋಣ, ನನ್ ನಿರ್ಧಾರ ಬದಲಾಯಿಸೋ ಹಾಗಿದ್ರೆ ನನ್ ಮಗಳು ಪ್ರೀತಿಸಿದ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೆ. ಇಷ್ಟು ದೂರ ಬರ್ಬೇಕಾಗಿರ್ಲಿಲ್ವಲ್ಲ. ನೋಡು, ನಿನ್ ಕೈಲ ಆಗಲ್ಲ ಅಂದ್ರೆ ಹೇಳು, ನನ್ ಮಗಳನ್ನ ಕರ್ಕೊಂಡು ವಾಪಸ್ ಹೊರಟೋಗ್ತೀನಿ. ಬೇಡಮ್ಮ, ಅಂತ ಮಾತ್ ಮಾತ್ರ ಹೇಳ್ಬೇಡ. ತಂಗಿಗೋಸ್ಕರ ಇಷ್ಟು ಕೂಡ ಮಾಡದೇ ಇರ್ತೀನಿಯೇ? ಮಾಡೇ ಮಾಡ್ತೀನಮ್ಮ. ಬಾಮ್ಮ ಬಾ. ಅಂಬುಜ, ಏನ್ ಹೊರಗಡೆ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ, ಏನ್ ಬಿಸಿಲು ಅಂತೀಯ? ಒಡಗಿ ಒಂದ್ ಲೋಟ ಮಜ್ಜಿಗೆ ತಾಮನ್ಬಿಡಮ್ಮ. ಬೇಡ, 2 ಲೋಟ ಶರಬತ್ಗೆ ನಿಂಬೆ ಹಣ್ಣು ಹಾಕಂತ ತಾಮನ್ಬಿಡಮ್ಮ. ಅದಕ್ಕೆ ಮುಂಚೆ ಎಲ್ಲಿಗೆ ಹೋಗಿದ್ರೆ ಹೇಳಿ? ಎಲ್ಲೋಗಿದ್ವಿ, ದೇವಸ್ಥಾನಕ್ಕೆ ಹೋಗಿದ್ವಿ. ಏನಮ್ಮ? ದೇವಸ್ಥಾನಕ್ಕೋ ಇಲ್ಲ, ಗಂಡೊಡಕೋ. ಗಂಡು ಯಾರ್ಗಮ್ಮ? ನನಗೆ. ಯಾನನ್ ಮಗ ಅಮ್ಮ ನಿನ್ಗೆ ಹೇಳಿದ್ದು? ನಾನೇ ಗುರುಗಳೇ. ಗಂಡು ಒಪ್ಪಿಗೆ ಆಯ್ತಾ? ಯಾವಾಗ ಮದ್ವೆ? ಏನಮ್ಮ ಹೋಗಿ ಹೋಗಿ ಅವನ್ ಮಾತ್ ನಂಬ್ತಾ ಇದೀಯಲ್ಲ. ನಾವು ಮುತ್ತಾತನ ಆರೋಗ್ಯ ಸರಿ ಇರ್ಲಿಲ್ವಲ್ಲ, ಪಕ್ಕದೂರ್ನಲ್ಲಿ ಹೋಗಿ ನೋಡ್ಕೊಂಡ್ಬಿಡ. ಮೂರ್ ದಿವಸದಲ್ಲಿ ನಿರ್ಧಾರ ಮಾಡ್ತೀನಿ ಅಂತ ಹೇಳಿ
ನನ್ನನ್ನು ನಮ್ ಸೇಲಿಗೆ ಕರ್ಕೊಂಡ್ ಬಂದು ಈಗ ಬೇರೆ ಸಂಬಂಧ ಹುಡುಕ್ತಿದ್ದೀರಾ? ನನಗ್ ಮೋಸ ಮಾಡ್ತಿದ್ಯಮ್ಮ, ನನಗ್ ಮೋಸ ಮಾಡ್ತಿದ್ಯಾ ಮಾವ? ನೀವ್ ಅಂದ್ರೆ ಹೇಳಿ, ಅಮ್ಮ ನನಗ್ ಮೋಸ ಮಾಡ್ತಿದ್ದಾಳೆ, ಮೋಸ ಮಾಡ್ತಿದ್ದಾಳೆ. ಸಮಾಧಾನ ಮಾಡ್ಕೊ ಅಮ್ಮ ಅಂಬುಜಾ, ಸಮಾಧಾನ ಮಾಡ್ಕೊ. ನನ್ನ ಮಗಳು ಸುಖವಾಗಿ ನೆಮ್ಮದಿಯಾಗಿ ಸಂಸಾರ ಮಾಡ್ಲಿ ಗಂಡನ ಜೊತೆ ಅಂತ ಬೇರೆ ಹುಡುಗನ್ ಹುಡುಕ್ತಾ ಇದ್ದಾಳೆ ನಿಮ್ಮ ಅಮ್ಮ. ಇಲ್ಲ ಮಾವ, ಅಮ್ಮ ನನ್ ಸುಖ ಬಯಸ್ತಿಲ್ಲ, ನನ್ನ ನರಕಂತ ಅಂತಿದ್ದಾಳೆ. ಒಬ್ಬನಿಗ್ ಮನಸ್ ಕೊಟ್ಟು ಇನ್ನೊಬ್ಬನ ಕೈಲಿ ದಾಳಿ ಕಟ್ಟಿಸ್ಕೊಳ್ಳೋದು ಯಾವ ನ್ಯಾಯ ಮಾವ, ಯಾವ ನ್ಯಾಯ? ಅಂಬುಜಾ, ಅಂಬುಜಾ, ಬೇರೆ ದಾರಿನೇ ಇಲ್ಲಮ್ಮ. ತಾಯಿ ಅಂದ್ರೆ ಜೀವ ಕೊಡಕ್ಕೂ ಸಿದ್ಧವಾಗಿರೋ ಅವನ್ನ ಮದುವೆ ಮಾಡ್ಕೊಂಡ್ರೆ ನೀನ್ ಖಂಡಿತವಾಗ್ಲು ಸುಖವಾಗಿರಲ್ಲಮ್ಮ. ನೋಡು, ಅದಕ್ಕೆ ನಾನ್ ನೋಡಿರೋ ಗಂಡನ್ನೇ ಒಪ್ಪಿ ಮದುವೆ ಮಾಡ್ಕೊಮ್ಮ. ಇಲ್ಲ, ನನ್ನ ಪ್ರಾಣ ಹೋದ್ರು ಸರಿ, ಬೇರೆ ಗಂಡನ ಕೈಲಿ ತಾಳಿ ಕಟ್ಟಿಸ್ಕೊಳ್ಳಲ್ಲ, ತಾಳಿ ಕಟ್ಟಿಸ್ಕೊಳ್ಳಲ್ಲಮ್ಮ, ನಾನ್ ತಾಳಿ ಕಟ್ಟಿಸ್ಕೊಳ್ಳಲ್ಲ. ಅಂಬುಜಾ, ಅಂಬುಜಾ, ಏನಾಗೋಯ್ತು ಅಂತ ಇಷ್ಟೊಂದು ಆವೇಶ ಪಡ್ತಾ ಇದೀಯಮ್ಮ? ನಾನು ಯಾರು? ಜ್ಯೋತಿಷಿ. ನಿಮ್ಮಮ್ಮ ಸಾವಿರ ಕಡೆ ಗಂಡು ನೋಡ್ಕೊಂಡು ಬರ್ಲಿ, ನಿನ್ನ ಮದುವೆ ಗುಂಡು ಜೊತೆನೆ ಆಗದು ಅಂತ ಶಾಸ್ತ್ರದಲ್ಲಿ ಹೇಳ್ಬಿಟ್ಟಿದೆ. ನೀನೇನು ಯೋಚನೆ ಮಾಡಬೇಡ, ನೀನು ಹೋಗು, ನೀನ್ ಒಳಗಡೆ ಹೋಗು, ನೀನು ಹೋಗವ, ನಾನು ಇದ್ದೀನಿ, ನೀನು ಹೋಗು. ಅಣ್ಣ, ನೀ ಏನ್ ಹೇಳ್ತಾ ಇರೋದು? ನಾನು ಎಷ್ಟು ಕಷ್ಟ. ಇನ್ನೇನು ಹೇಳ್ಬೇಕಾಗಿತ್ತಮ್ಮ, ನೀನು ಹಠ ಹಿಡಿ, ಆಮೇಲೆ ಏನಾದ್ರೂ ಅನಾಹುತ ಆಗ್ಬಿಡ್ಲಿ. ಅಲ್ಲಮ್ಮ, ಈಗಿನ ಕಾಲದಲ್ಲಿ ಜ್ಯೋತಿಷಿಗಳ ಮಾತ ನಂಬ್ತಾರೆ ಅಂತ ನಿನ್ ಗೊತ್ತಲ್ಲ. ಅವಳು ಅವನ್ ಧ್ಯಾನದಲ್ಲಿ ಇರ್ಲಿ, ನಮಗೆ ಆಗ್ಬೇಕೋ ಆ ಕೆಲಸ ಮಾಡಿ ಮುಗಿಸೋಣ. ಏನಂತೀಯ? ನಡಿ ನಡಿ ನಡಿ. ಪರಿಸರ ಪ್ರೇಮಿಗಳಿಗೆ ಜೈ, ಪರಿಸರ ಪ್ರೇಮಿಗಳಿಗೆ ಜೈ, ಪರಿಸರ ವಿರೋಧಿಗಳಿಗೆ ಕಿಚ್ಚಾ, ಪರಿಸರ ವಿರೋಧಿಗಳಿಗೆ ಕಿಚ್ಚಾ. ನಿಲ್ಸಿ, ಸುಮ್ಮನೆ ಹಠ ಮಾಡಬೇಡಿ. ಈ ಜಾಗ ಈ ಊರಿನ ಶ್ರೀಮಂತರಾದ ಕಾಳಿಂಗರಾವ್ ಮತ್ತು ನಾಗರಾಜ್ ಅವರಿಗೆ ಸೇರಿದ್ದು. ಅವರಿಬ್ರು ಸೇರಿ ಇಲ್ಲಿ ಫ್ಯಾಕ್ಟ್ರಿ ಕಟ್ತಾ ಇದ್ದಾರೆ. ಅವ್ರು ಬರೋದ್ರೊಳಗೆ ಮರ್ಯಾದೆಯಿಂದ ಇಲ್ಲಿ ಹೊರಟೋಗಿ. ಕಾರ್ಖಾನೆ ನಿಲ್ಲಿಸಿ, ಪರಿಸರ ಉಳಿಸಿ. ಕಾರ್ಖಾನೆ ನಿಲ್ಲಿಸಿ, ಪರಿಸರ ಉಳಿಸಿ. ಪರಿಸರ ವಿರೋಧಿಗಳಿಗೆ, ಪರಿಸರ ವಿರೋಧಿಗಳಿಗೆ. ಹುಚ್ಚು ಬಾಯಿ, ಇಲ್ಲಿ ಫ್ಯಾಕ್ಟ್ರಿ ಕಟ್ಟಿ ನಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತ ಮಾಡಿದೀರಾ? ನಿಮ್ ಫ್ಯಾಕ್ಟ್ರಿ ಕೊಳಕ್ ನೀರಿಂದ ನಾವು ಕುಡಿಯೋ ನೀರೆಲ್ಲ ವಿಷ ಆಗ್ತದೆ, ಇಲ್ಲಿ ಪರಿಸರ ಹಾಳಾಯ್ತದೆ. ಅದಕ್ಕೆ ನಾವು ಅವಕಾಶ ಕೊಡಲ್ಲ, ಇಲ್ಲಿ ಮರ ಕಡಿಯಕ್ ಬಿಡಲ್ಲ, ನಿಮ್ ಫ್ಯಾಕ್ಟ್ರಿ ಕಟ್ಟಕ್ ಬಿಡೋದಿಲ್ಲ. ಈ ಜಾಗ ಎಲ್ಲ ನಮ್ದು, ಮರ ಕಡಿಬೇಡಿ, ಫ್ಯಾಕ್ಟ್ರಿ ಕಟ್ಬೇಡಿ ಅಂತ ಹೇಳೋದಿಕ್ಕೆ ನೀವ್ಯಾರು? ಅಷ್ಟೊಂದು ಪರಿಸರ ಪ್ರೇಮ ಇದ್ರೆ ನಿಮ್ ಮನೆ ಮುಂದೆ ಗಿಡ ನೆಟ್ಟು ಪರಿಸರ ಪ್ರೇಮ ತೋರಿಸ್ಕೊಳ್ಳಿ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನೀವೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡಲಿಲ್ಲ ಅಂದ್ರೆ ಈ ಮರಗಳನ್ನೆಲ್ಲ ಕತ್ತರಿಸಿ ತುಣ್ ತುಣ್ ಮಾಡ್ದಂಗೆ ನಿಮ್ಮನ್ನು ತುಣ್ ತುಣ್ ಮಾಡ್ಬೇಕಾಗುತ್ತೆ. ಏನೇ ಮಾಡಿದ್ರು ನಾವ್ ಇಲ್ಲಿಂದ ಹೋಗೋದಿಲ್ಲ, ಹೋಗೋದಿಲ್ಲ. ಪರಿಸರ ವಿರೋಧಿಗಳಿಗೆ, ಪರಿಸರ ವಿರೋಧಿಗಳಿಗೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀವೆಲ್ಲ ಕೇಳಲ್ಲ ಅನ್ಸುತ್ತೆ. ಇನ್ಸ್ಪೆಕ್ಟರ್, ದಂಡಂ ದಶಗುಣಂ. ಪ್ರೇಮಿಗಳಿಗೆ, ಪರಿಸರ ಪ್ರೇಮಿಗಳಿಗೆ. ಪರಿಸರ ಪ್ರೇಮಿ ಗುಂಡಣ್ಣನಿಗೆ, ಪರಿಸರ ಪ್ರೇಮಿ ಗುಂಡಣ್ಣನಿಗೆ, ಪರಿಸರ ಪ್ರೇಮಿ ಗುಂಡಣ್ಣನಿಗೆ, ಪರಿಸರ ಪ್ರೇಮಿ ಗುಂಡಣ್ಣನಿಗೆ, ಪರಿಸರ ಪ್ರೇಮಿ ಗುಂಡಣ್ಣನಿಗೆ. ಪರಿಸರ ಪ್ರೇಮಿ ಗುಂಡ ಅಂದ್ರೆ ನಾನೇ. ನನ್ನಿಂದ ಏನಾಗಬೇಕಾಯ್ತು? ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾವೆಲ್ಲ ದೇವಲಾಪುರ ಜನಗಳು, ತಮ್ಮನ್ನೇ ನೋಡಕ್ ಬಂದಿದ್ದೀವಿ. ಏನ್ ವಿಷಯಕ್ಕೆ? ನಮ್ಮೂರಿನ 10,000 ಎಕರೆ ಜಮೀನಿನಲ್ಲಿರೋ ಮರ ಗಿಡಗಳನ್ನೆಲ್ಲ ಕಡಿಸಿ ದೊಡ್ಡ ಫ್ಯಾಕ್ಟರಿ ಕಟ್ಟಿಸ್ಬೇಕು ಅಂತ ಇಬ್ರು ಆಸಾಮಿಯವರು ಹೊಂಚಾಗ್ತಾವ್ರೆ ಸ್ವಾಮಿ. ಅವ್ರು ತಡಿಯಕ್ ಹೋದ್ರೆ ದುಡ್ಡಿನ ದರ್ಪ ತೋರಿಸ್ತಾರೆ ಸ್ವಾಮಿ. ನಮ್ಮನ್ನೆಲ್ಲ ಎದುರಿಸಿ ಪ್ರಾಣಭಯ ಹುಟ್ಟಿಸ್ತಾರೆ ಸ್ವಾಮಿ. ನೀವು ಬಂದು ನಮ್ಮೂರಿನ ಗಿಡ ಮರಗಳನ್ನ ಉಳಿಸ್ತೀರಾ ಅಂತ ನಾವು ನಂಬ್ಕೊಂಬಂದಿದ್ದೀವಿ ಸ್ವಾಮಿ. ಈ ವಿಷಯವಾಗಿ ಸರ್ಕಾರಕ್ಕೆ ಅದಕ್ಕೆ ಸಂಬಂಧಪಟ್ಟವರಿಗೆ ಮನವಿ ಪತ್ರ ಸಲ್ಲಿಸಿದ್ರು, ಅದರಿಂದ ಏನು ಪ್ರಯೋಜನ ಆಗಲಿಲ್ಲ ಸ್ವಾಮಿ. ಆದ್ರಿಂದ ನಮ್ಮೂರು ಜನ ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದು ಪರಿಸರಕ್ಕೋಸ್ಕರ ಹೋರಾಡೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವರೇ ನೀವು ಅಂತ ಗೊತ್ತಾಗಿ ತಮ್ಮ ಹತ್ರ ಬಂದಿದ್ದೀವಿ ಸ್ವಾಮಿ. ದಯವಿಟ್ಟು ತಾವು ನಮ್ಮೂರಿಗೆ ಬಂದು ನಮ್ಮೂರಿನ ಪರಿಸರ ಕಾಪಾಡಬೇಕು ಸ್ವಾಮಿ. ನಿಜ, ನೀವು ಹೇಳಿದಾಗ ನಾವು ಸುಮ್ಮನೆ ಇದ್ರೆ ಹಣವಂತರು ತಮ್ಮ ದುಡ್ಡಿನ ದರ್ಪದಿಂದ ಗಿಡ ಮರಗಳನ್ನ ಕಡಿದು ಪರಿಸರನ ಹಾಳು ಮಾಡ್ಬಿಡ್ತಾರೆ. ನಡೀರಿ, ಹೋಗೋಣ, ಬನ್ನಿ ಸ್ವಾಮಿ. ಅಪ್ಪ, ಈ ವಿಷಯವಾಗಿ ನಾನು ಹೋಗ್ಬಿಡ್ತೀನಿ. ಬೈ ಚಾನ್ಸ್ ಅಂಬುಜಾ ಏನಾದ್ರು ಕಾಗದ ಬರೆದ್ರೆ ದಯವಿಟ್ಟು ತಿಳಿಸಿಪ್ಪ. ಆಯ್ತಪ್ಪ, ಹೋಗ್ಬಾ, ಬರ್ತೀನಮ್ಮ. ಕಾಳಿಂಗ, ಆ ಜಾಗದಲ್ಲಿರೋ ಮರ ತಗೊಳ್ಳೋದಕ್ಕೆ ಕಾಂಟ್ರಾಕ್ಟರ್ ಹತ್ರ ಮಾತಾಡಿದ್ದೀನಿ, ಒಳ್ಳೆ ರೇಟ್ ಸಿಗುತ್ತೆ. ಒಳ್ಳೆ ಕೆಲಸ ಮಾಡಿದೆ. ಏನಿದೆಲ್ಲ ಸರ್? ಅದು ಯಾವಾಗ ಬಂದು ಒಳನುಗ್ಗಿ ಹೀಗೆಲ್ಲ ಇಟ್ಟರು ಅಂತ ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಹೋಗಿ ಎಲ್ಲಾದ್ರೂ ಕತ್ತೆ ಕಾಯಿ. ಸಾರಿ ಸರ್. ಏನ್ ಸಾರಿ? ಏಯ್, ಯಾರು ನೀವೆಲ್ಲ? ಏನಿದೆಲ್ಲ? ಅದನ್ನ ನಾನು ಹೇಳ್ತೀನಿ. ಗಿಡಗಳನ್ನ ಕಡಿಯೋದು ಒಂದೇ, ಹೆತ್ತು ತಾಯಿನ ಕೊಲ್ಲೋದು ಒಂದೇ ಅಂತ ತಿಳ್ಕೊಂಡಿರೋ ಪರಿಸರ ಪ್ರೇಮಿ ಗುಂಡ ಅಂತ ನಾನು. 10,000 ಎಕರೆ ಜಮೀನಲ್ಲಿ ಇರತಕ್ಕಂತ ಗಿಡ ಮರಗಳನ್ನ ಕಡಿದು ಕೆಮಿಕಲ್ ಫ್ಯಾಕ್ಟರಿ ಕಟ್ತಾ ಇದೀರಾ ಅಂತ ಇಲ್ಲಿ ಪರಿಸರ ಪ್ರೇಮಿಗಳಿಂದ ನಮಗೆ ಗೊತ್ತಾಯ್ತು. ನೀವು ಮಾಡ್ತಾ ಇರೋ ತಪ್ಪು ಅಂತ ನಿಮ್ಮನ್ನ ಎಚ್ಚರಿಸಕ್ ಬಂದೆ. ಪರಿಸರ ಪ್ರೇಮಿನ ನಾನು ಯಾರು ಗೊತ್ತಾ? ಇಲ್ಲಿ ಕೂತ್ಕೊಂಡು ಡೆಲ್ಲಿನೇ ಅಳ್ಳಾಡ್ಸೋ ಕಾಳಿಂಗ್ ರಾವ್. ನಾನು ಯಾರು ಗೊತ್ತಾ? ಕಾಳಿಂಗ್ ರಾವ್ ಪಾರ್ಟ್ನರ್,
ನಾಲ್ಕು ಕೆಮಿಕಲ್ ಫ್ಯಾಕ್ಟ್ರಿ, ಮೂರು ಸಿಮೆಂಟ್ ಫ್ಯಾಕ್ಟ್ರಿ ಮಾಲೀಕ ನಾಗರಾಜ್ ರಾವ್ ಅಂತ ನನ್ನ ಹೆಸರು. ಒಂಥರ ನಮ್ಮಿಬ್ಬರನ್ನ ನೋಡಿದ್ರೆ ಈ ಊರಿನ ಜನಗಳು ಗಡಗಡ ಅಂತ ನಡುಗ್ತಾರೆ. ಅಫ್ಕೋರ್ಸ್ ನಿಮ್ಮ ಹತ್ರ ಇರೋ ಬಂಡವಾಳದಿಂದ ಊರು ನಡುಗತ್ತೆ, ರಾಜಕೀಯ ನಡುಗತ್ತೆ ನಮ್ಗೆ ಗೊತ್ತಿದೆ. ಆದ್ರೆ ನಿಮ್ ಬಂಡವಾಳದಿಂದ ನಮ್ಮಂತ ಪರಿಸರ ಪ್ರೇಮಿಗಳನ್ನ ನಡೆಸೋದು ಕಷ್ಟ. ದಯವಿಟ್ಟು ನಿಮ್ ಯೋಜನೆ ಬಿಟ್ಟಾಕಿ ಪರಿಸರನ ಉಳಿಸ್ಕೊಡಿ ಸರ್. ಉಳಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನಿಲ್ಲ, ಈ ಬಿಲ್ಡಿಂಗ್ ನಿಮಗ್ ಸೇರಿದ್ದು ಅಂತ ಗೊತ್ತಾಯ್ತು. ಬುಲ್ಡೋಜರ್ ತಂದು ಇದನ್ನ ನೆಲಸಮ ಮಾಡಿ ಇಲ್ಲಿ ಗಿಡ ಮರಗಳನ್ನ ನೆಟ್ಬಿಡ್ತೀವಿ ಸರ್. ಇನ್ನೂ ಎರಡು ದಿವಸ ಬದುಕಬೇಕು ಅಂತ ಆಸೆ ಇದ್ರೆ ಹೇಳದೆ ಕೇಳದೆ. ಕಾಳಿಂಗ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತೀಯ? ಈ ಜುಜುಬಿ ಪರಿಸರ ಪ್ರೇಮಿಗಳಿಗೋಸ್ಕರ ಯಾಕೆ ತಲೆ ಕೆಡಿಸ್ಕೊತೀಯ ಆಂಟನಿ? ಈ ಪರಿಸರ ಪ್ರೇಮಿಗಳನ್ನ ಡಿಗ್ನಿಫೈಡ್ ಆಗಿ ಹೊರಗಡೆ ಹಾಕಿ ಇದನ್ನೆಲ್ಲ ಕ್ಲಿಯರ್ ಮಾಡು. ಕಮಾನ್ ಬಾಯ್ಸ್, ಇದನ್ನೆಲ್ಲ ಎತ್ತಿ ಹೊರಗಡೆ ಹಾಕಿ. ಮಿಸ್ಟರ್, ಇದು ಕನ್ನಡ ತಾಯಿ ಕಾವೇರಿ ನೀರ್ ಕುಡಿದ ದೇಹ. ಡಿಗ್ನಿಫೈಡ್ ಹೇಳ್ತಾ ಇದೀನಿ, ನಿಮ್ಮಂತವ್ರ ದುಡ್ಡಿನ ದರ್ಪ, ರಾಜಕೀಯದ ಬೆಂಬಲ ನಮ್ಮಂತವ್ರನ್ನ ಏನು ಮಾಡಕ್ಕಾಗೋದಿಲ್ಲ. ನಿಜ ನಿಜ. ತಮ್ಮ ಹೆಸರು? ಗುಂಡಾ ಅಂತ. ಗುಂಡಾ? ಗುಂಡಾ, ಗುಡ್ ನೇಮ್, ಗುಡ್ ನೇಮ್. ಪರಿಸರದ ಬಗ್ಗೆ ನಿಮ್ಗೆಲ್ಲ ಇಷ್ಟೊಂದು ಆಸಕ್ತಿ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಪರಿಸರದ ಪ್ರಜ್ಞಾನ ನಮಗೂ ಮೂಡಿಸಿದ್ದೀರಾ, ಸಂತೋಷ. ಇವತ್ತೇ ನಾವು ಫ್ಯಾಕ್ಟ್ರಿ ಕಟ್ಟೋ ಯೋಜನೆನ ಕೈಬಿಟ್ಟು ಪರಿಸರದ ಕಡೆ ಗಮನ ಹರಿಸ್ತೀವಿ. ಗುಡ್ ಬಾಯ್ಸ್, ಎಲ್ಲ ಎತ್ಕೊಂಡು ಈಚೆ ಬನ್ನಿ. ಕಳಿಂಗ, ಫ್ಯಾಕ್ಟ್ರಿ ವಿಷಯ ಕೈ ಬಿಟ್ಬಿಟ್ಟಿಯಾ? ಗೋವು ಸುಂಬೆ ತರ ಬಣ್ಣ ಬದಲಾಯಿಸ್ತೆ ಅಷ್ಟೇ. ಈ ಕೊಬ್ಬಿದ ಕುರಿನ ಕತ್ತರಿಸಿ ನಮ್ಮ ಫ್ಯಾಕ್ಟ್ರಿ ತಲುಪಾಯಿಕೆ ಮೊದಲನೇ ಬಲಿ ಕೊಡೋಣ. ಬ್ಯೂಟಿಫುಲ್ ಡಬಲ್ ಗೇಮ್. ಇನ್ಯಾಕೆ ಸ್ವಾಮಿ ತಡ? ಅರೆ ಎಲ್ಲ ಬಂದಾಯ್ತಲ್ಲ, ಶುಭ ಕಾರ್ಯ ಶುರು ಮಾಡಿ. ತಾಳಿ ತಗಳಿ, ಅರಿಶಿನ ಇಡಿ, ಕುಂಕುಮ ಇಡಿ. ಅಂಬುಜ, 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 ಏನು ನಿನಗೆ ಬೇರೆ ಗಂಡ ಸಿಗ್ಲಿ ಅಂತ ಅತ್ತೆ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತಿದ್ದಾರೆ. ಅಮ್ಮ, ನನಗೆ ಬೇರೆ ಗಂಡ ಸಿಗ್ಲಿ ಅಂತ ಕಲ್ಯಾಣೋತ್ಸವ ಮಾಡಿಸ್ತಿದ್ಯಮ್ಮ. ಮಹಾಲಕ್ಷ್ಮಿ, ಹೌದಮ್ಮ. ಅಮ್ಮ, ನನಗೆ ನೀನು ಅನ್ಯಾಯ ಮಾಡ್ತಿದ್ಯಮ್ಮ. ನಿನಗ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನಿಂದ ಗುಂಡನ ದೂರ ಮಾಡ್ಬೇಡಮ್ಮ. ಅಂಬುಜ, ಹಠ ಮಾಡ್ಬೇಡ. ನಿನ್ಗೆ ಗುಂಡನ್ಗಿಂತ ಒಳ್ಳೆ ವರ ಸಿಗ್ಲಿ ಅಂತಾನೆ ನಾನು ಈ ಕಲ್ಯಾಣೋತ್ಸವ ಮಾಡಿಸ್ತಿರೋದು. ನೀನ್ ಅವನ್ನ ಮರ್ತು ಬಿಡೋದು ಒಳ್ಳೇದು. ಗುಂಡಣ್ಣವ್ರೆ, ಇದ್ ನಮ್ಮೂರಿನ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ಯಾರೇ ಬಂದ್ರು ಒಂದ್ಸಾರಿ ದೇವ್ರ ದರ್ಶನ ಮಾಡಿ ಪುಣ್ಯ ಪಡ್ಕೊಳ್ತಾರೆ. ವಾಗಾನಿ ಮೈಯನ್ ತುರೆಮಣೆ. ಏಯ್, ನಡೆಯಲೇ ನಡೆಯೋ. ಅಂಬುಜ, ಅಂಬುಜ ಬಾಯ್ ಕಡೆ ಬಿಡಮ್ಮ, ಬಾಯ್ ಕಡೆ ಅಂದೆ. ಗುಂಡ, ನನಗ್ ಬೇರೆ ಹುಡುಗನ್ ನೋಡಿ ಮದ್ವೆ ಮಾಡ್ಬೇಕು ಅಂತ ನಮ್ಮಮ್ಮ ಕಲ್ಯಾಣೋತ್ಸವ ಮಾಡಿಸ್ತಿದ್ದಾಳೆ ನೋಡು ಗುಂಡ. ಏನಿದು, ಮೂರ್ ದಿನ ಟೈಮ್ ಕೇಳ್ಬಿಟ್ಟು ಹೇಳ್ದೆ ಕೇಳ್ದೆ ಇವಳ ಕರ್ಕೊಂಡ್ಬಂದು ನಮ್ಮಿಬ್ರು ದೂರ ಮಾಡ್ಬೇಕು ಅನ್ಕೊಂಡಿದ್ರ? ಒಂದ್ ಚೆನ್ನಾಗಿ ನಾಪಕ ಇಟ್ಕೊಳ್ಳಿ, ಈ ಜನ್ಮದಲ್ಲೇ ನಮ್ಮಿಬ್ರು ದೂರ ಮಾಡಕ್ ಆಗೋದಿಲ್ಲ. ಗುಂಡ ಅಂತ ಅಂದ್ರೆ ನೀನೇನು? ಪರವಾಗಿಲ್ವೇ ಗುಂಡ, ಅಂಬುಜ, ಅಂಬುಜ, ಗುಂಡ, ಈಡು ಜೋಡು ತುಂಬಾ ಚೆನ್ನಾಗಿದೆಯಲ್ಲ. ಹೌದಮ್ಮ, ಮದುವೆ ಮಾಡ್ಬಿಡೋದಲ್ಲ ಕೊಟ್ಟು. ಗುಂಡನಿಗೆ ತಾಯಿ ಇದ್ದಾರೆ. ತಾಯಿ ಇಲ್ದೆ ಹುಟ್ಟೋದಕ್ಕೆ ಅವನೇನು ಉದ್ಭವ ಮೂರ್ತಿನಾ?
ನೋಡಮ್ಮ ಮಹಾಲಕ್ಷ್ಮಿ, ಇದು ಪ್ರೇಮಿಗಳ ಯುಗ. ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ದಾರೆ, ಅವ್ರನ್ನ ಬೇರೆ ಮಾಡಿದ್ರೆ ನೇರವಾಗಿ ನರಕಕ್ಕೆ ಹೋಗ್ತೀರ ಅಂತ ಪಂಚಾಂಗದಲ್ಲಿ ಬರ್ದಾಕ್ಬಿಟ್ಟಿದೆ. ಈ ಪಂಚಾಯತಿ ಎಲ್ಲ ನನಗೆ ಬೇಕಾಗಿಲ್ಲ. ಅಂಬುಜನ ಗುಂಡನ್ನು ಕೊಡಲ್ಲ. ಬಾಂಬುಜ ಗುಂಡ, ಗುಂಡ ಅಂಬುಜ ಒಳಗ್ ನಡಿ. ಅಮ್ಮ ನಡಿ ಒಳಗೆ. ಏನಿದೆಲ್ಲ ಹೂವು ಹಣ್ಣು ತಾಂಬೂಲ? ಯಾಕೆ ತಗೊಂಡ್ ಬಂದ್ರಿ ಇದನ್ನೆಲ್ಲ? ನಿಮ್ ಮನೆ ಮುಂದೆ ಅಂಗಡಿ ಇಟ್ಟು ಮಾರೋದಕ್ಕೆ ಅಷ್ಟು ಗೊತ್ತಾಗಲತ್ತೆ ನಿಮಗೆ? ಸುಮ್ಮನೆ ಇರೋ ಅಮ್ಮ. ಸಂಪ್ರದಾಯವಾಗಿ ಹೆಣ್ಣೆತ್ತೋರು ಗಂಡಿನ ಮನೆಗೆ ಬಂದು ನಿಶ್ಚಿತಾರ್ಥ ತಾಂಬೂಲ ಬದಲಾಯಿಸ್ಕೋಬೇಕು. ಆದ್ರೆ ನಮಗಿರೋನೊಬ್ನೇ ಮಗ ನಿಮ್ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ಇವನ ಆಸೆ ನೆರವೇರಿಸೋಕ್ಕೋಸ್ಕರ ಸಂಪ್ರದಾಯ ಮುರಿದು ನಾವೇ ನಿಮ್ಮನೆ ಬಾಗಿಲು ಬಂದಿದ್ದೀವಿ ತಾಂಬೂಲ ಬದಲಾಯಿಸೋಕೆ. ನನ್ನ ಮಗಳನ್ನ ನಿಮ್ ಮನೆ ಕೊಡಲ್ಲ ಅಂತ ಅವತ್ತೇ ಹೇಳಿಲ್ಲ? ಮತ್ತೆ ಯಾವ ಮುಖ ಇಟ್ಕೊಂಡು ಬಂದ್ರಿ? ಒಂದು ಕ್ಷಣನೂ ನನ್ನ ಮನೆ ಮುಂದೆ ನಿಂತಿರ್ಬೇಡಿ, ಹೊರಟೋಗಿ ಇಲ್ಲಿಂದ. ಅತ್ತೆ, ಹೆಣ್ ಕೇಳಕ್ ಮನೆ ಬಾಗಿಲು ಬಂದವ್ರನ್ನ ಅವಮಾನ ಮಾಡ್ತಾ ಇದೀರಾ? ಅತ್ತೆನ ಯಾರ ಅತ್ತೆ? ನಾನ್ ಕರೆದಿದ್ದ ನಿಮ್ಮನ್ನ ಸಂಬಂಧ ಬೆಳೆಸಿ ಅಂತ. ಮರ್ಯಾದೆಯಿಂದ ಹೊರಟೋಗಿ ಇಲ್ಲಿಂದ. ಅತ್ತೆ ಇರೋ ಮನೆ ಮಗಳು ಕೊಡಲ್ಲ ಅಂತ ಗೊತ್ತಿದ್ದು ಹೋಗಿದ್ದು ನಮ್ದೇ ತಪ್ಪು ಗುಂಡ. ಆಗೋದು ಆಗೋಯ್ತು, ಅವಳು ಮರ್ತು ಬೇರೆ ಹುಡುಗಿನಾರು ಮದುವೆ ಆಗೋ. ಅಪ್ಪ, ಅದೊಂದು ವಿಷಯ ಮಾತ್ರ ನನ್ನಿಂದ ಸಾಧ್ಯ ಇಲ್ಲಪ್ಪ. ಅವಳನ್ನು ಮರೆಯೋಕ್ಕಾಗಲ್ಲ ಅನ್ನಕ್ಕೆ ಅವಳೇನು ತ್ರಿಪುರ ಸುಂದರಿನ ಗುಂಡ? ಈಗಲೂ ಹೂ ಅನ್ನೋ ಅವಳಿಗಿಂತ ಸುಂದರವಾಗಿರೋ ಹುಡುಗಿಯನ್ನ ಮನೆ ಮುಂದೆ ಕ್ಯೂ ನಿಲ್ಲಿಸ್ತೀನಿ. ಅಪ್ಪ, ಯಾವುದೇ ಹುಡುಗಿ ಬಂದರೂ ಅಂಬುಜನ್ ಸ್ಥಾನ ತುಂಬಕ್ಕಾಗಲ್ಲ. ಜೀವನದಲ್ಲಿ ನಾನು ಮದುವೆ ಅನ್ನೋದಾದ್ರೆ ಅಂಬುಜನೇ, ಇಲ್ಲ ಕಡೆವರೆಗೂ ಹೀಗೆ ಬ್ರಹ್ಮಚಾರಿ ಆಗಿದ್ಬಿಡ್ತೀನಪ್ಪ. ಬ್ರಹ್ಮಚಾರಿ ಆಗಿರ್ತೀಯ? ಗುಂಡ, ಹಾಗೆಲ್ಲ ಮಾತಾಡಬಾರ್ದು ಕಣು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹಾಗೆಲ್ಲ ಹೇಳಬಾರ್ದು. ನೋಡು, ನೀನಿರೋನು ನಮ್ಗೊಬ್ನೇ ಮಗ, ನಿನ್ನಿಂದ ನಮ್ಮ ವಂಶ ಬೆಳಿಬೇಕು ಕಣು. ನೀನು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ನೂರಾರು ದೇವ್ರಿಗೆ ಹರಕೆ ಒತ್ತಿದ್ದೀನಿ ಕಣು. ಇನ್ನೊಂದ್ಸಲ ಆ ರೀತಿಯೆಲ್ಲ ಮಾತಾಡ್ಬೇಡ. ನೋಡು, ನಿನ್ ಮದ್ವೆ ಅಂಬುಜನ್ ಜೊತೆ ಖಂಡಿತ ನಡೆಯುತ್ತೆ ಕಣು. ಏನ್ ಹೇಳ್ತಾ ಇದೀಯಮ್ಮ? ಹೌದಪ್ಪ, ನನ್ ಮಾತು ನಂಬು, ಖಂಡಿತ ನಡೆಯುತ್ತೆ. ಅತ್ತೆ ಇರೋ ಮನೆಗೆ ಮಗಳನ್ನ ಕೊಡಲ್ಲ ಅಂತೀಯಲ್ಲ ಅವಳು. ಅದ್ಯಾಕ್ರಿ ಕೊಡಲ್ಲ, ನಾನು ನೋಡ್ತೀನಿ. ನೋಡಿ, ಅವಳು ಹೇಗ್ ಮಗಳು ಹೆಚ್ಚೋ ನನ್ನ ಮಗ ನನಗೆ ಹೆಚ್ಚು. ನಾನು ಸುಮ್ಮನೆ ಇದ್ರೆ ಇದ್ಯಾಕೋ ಸರಿ ಹೋಗ್ತಾ ಇಲ್ಲ. ನೋಡಿ, ಈ ಮದ್ವೆ ನಡೆದೆ ನಡೆಯುತ್ತೆ. ಹಾ, ಗಿರ್ಜಾ, ಗಿರ್ಜಾ, ಗಿರ್ಜಾ ಗುಂಡ, ಅತ್ತೆ ಇರೋ ಮನೆ ಮಗಳು ಕೊಡಲ್ಲ ಅಂತ ಏನೋ ಅನಾಹುತ ಮಾಡ್ಕೊಂಡಿದ್ದಾಳೆ. ನೋ ಗಿರ್ಜಾ, ನೋಡು ಅಮ್ಮ, ಅಮ್ಮ ಗಿರ್ಜಾ ಬಾಗಿಲು ತೆಗಿ. ಅಮ್ಮ ಗಿರ್ಜಾ, ಅಮ್ಮ ಹೇಗಾದ್ರೂ ಬಾಗಿಲು ತೆಗಿ. ಬದುಕಿದ್ರೆ ಈ ಮದುವೆ ನಡೆಯೋದಿಲ್ಲ ಕಣು. ನೀನ್ ಮದುವೆ ಆಗ್ಬೇಕು, ನೀನ್ ಸುಖವಾಗಿರ್ಬೇಕು, ನಾನ್ ಸಾಯ್ಬೇಕು. ಮಾತಾಡ್ತಾ ಇದ್ಯಾ? ಅವಳು ಯಾವಳಿಗೋಸ್ಕರ ನೀನ್ ಹೇಳಕೊಂಡ್ ಸಾಯ್ಬೇಕಾ? ಅಂತ ನೂರು ಜನ ಸಿಗ್ತಾರೆ, ಆದ್ರೆ ನಿನ್ ತರ ಒಬ್ಳು ತಾಯಿ ಸಿಗ್ತಾಳಮ್ಮ. ಅಮ್ಮ, ನನ್ನ ಶ್ರೇಯಸ್ಗೋಸ್ಕರ ನೀನ್ ಇನ್ ಮೇಲೆ ಯಾವತ್ತು ದುಡುಕಲ್ಲ ಅಂತ ನನ್ನ ಭಾಷೆ ಕೊಡು, ಇಲ್ಲ ಅಂದ್ರೆ ನಿನ್ ಮುಂದೆ ನಾನ್ ನೆನಪಾಗಲ್ಲ. ನಮ್ಮ ಹೆಣ್ಮಕ್ಳು ಕಲ್ತಿರೋದು ಒಂದೇ, ಏನಾದ್ರೂ ಆದ್ರೆ ಕಣ್ಣಲ್ಲಿ ಕಾವೇರಿ ತುಂಬದೇ ನಡೆಸೋದು. ಜೀವನದಲ್ಲಿ ಏನೇ ಆದ್ರೂ ಧೈರ್ಯವಾಗಿ ಎದುರಿಸೋದ್ ಕಲಿಬೇಕು. ಏನ್ ಮಾಡ್ಲಿ, ನನಗಿರೋಳು ಒಬ್ಳೆ ತಾಯಿ. ಹೌದೌದು, ನಿನಗೆ ಮಾತ್ರ ಒಂದ್ ತಾಯಿ, ನನ್ನ ನಮ್ಮಅಪ್ಪ 50 ಜನ ಡೌ ಹೊಡೆದು 50 ತಾಯಿನ ಕೊಟ್ಬಿಟ್ಟಿದ್ದಾರೆ. ಏನ್ ಮಾತಾಡ್ತಾ ಇದೀಯ ನೀನು? ಆದ್ರೆ ನನ್ನ ತಾಯಿನ ಎದುರಿಸೋ ಶಕ್ತಿ ನನಗಿಲ್ಲ. ನೋಡು,
ಮನಸಿದ್ರೆ ಮಾರ್ಗ. ಈ ರೀತಿ ಹೇಡಿಯಾಗಿ ಬದುಕೋದಕ್ಕಿನ್ನ ನನ್ನ ಜೊತೆ ಬಂದ್ಬಿಡು. ನಮ್ಮ ತಾಯಿ ನಿನ್ನ ಸೊಸೆಯಾಗಿ ಸ್ವೀಕರಿಸಿದ್ದಕ್ಕೆ ಸಿದ್ಧವಾಗಿದ್ದಾಳೆ. ಸೇವಂತಿಗೆ ಸೇವಂತಿಗೆ ಓ ಸೇವಂತಿಗೆ ಸೊಸೆಯಾಗಿ ಬಾ ನಮ್ಮಮ್ಮನಿಗೆ ಜೊತೆಯಾಗಿ ಬಾವಾ ನಮ್ಮನಿಗೆ ಪ್ರೇಮ ಪಾತ್ರವಾಗು ನನ್ನ ಬಾಳ ಸೂತ್ರವಾಗು ನನಗೆ ಮಾತ್ರವಾಗು ಚಿನ್ನ ಮುನ್ನ ಚಿನ್ನ ಮುನ್ನ ಸೇವಂತಿಗೆ ನಾ ಸೇವಂತಿಗೆ ಸೇವಂತಿಗೆ ನಾ ಸೇವಂತಿಗೆ ವಧುವಾಗಿ ಬರುವಿನ ನಿಮ್ಮನೆಗೆ ಮಧುವಾಗಿ ಬರುವಿನ ನಿನ್ನೆದೆಗೆ ಪ್ರೇಮ ಪಾತ್ರವಾಗು ನನ್ನ ಬಾಳ ಸೂತ್ರವಾಗು ನನಗೆ ಮಾತ್ರವಾಗು ಓ ಚಿನ್ನ ಮುನ್ನ ಚಿನ್ನ ಮುನ್ನ ಸೇವಂತಿಗೆ ಓ ಸೇವಂತಿಗೆ ನಮ್ಮ ಮನೆಗೆ ತಕ್ಕವಳು ನೀನೆ ಕಣೆ ಹುಡುಗಿ ಇಷ್ಟು ದಿನ ಬಳಲಿದೆ ನಿನ್ನಂಥವಳ ಹುಡುಕಿ ಜನ್ಮಗಳ ಕಡತದಲ್ಲಿ ಬರೆದರೆ ನಿಯೋಗ ಯಾವ ಅನ್ನದ ಗುಳಿನಲ್ಲಿ ಯಾರ ಋಣದ ಭಾಗ ಜನ್ಮದ ಬಂಧ ನಮಗಿರುವುದರಿಂದ ಪರಿಚಯವಾಯ್ತು ಚಿನ್ನ ಮುನ ಚಿನ್ನ ಮುನ ಸೇವಂತಿಗೆ ಓ ಸೇವಂತಿಗೆ ಸೇವಂತಿಗೆ ಓ ಸೇವಂತಿಗೆ ಸೊಸೆಯಾಗಿ ಬಾ ನಮ್ಮನಿಗೆ ಜೊತೆಯಾಗಿ ಬಾವಾ ನಮ್ಮನಿಗೆ ಚಂದನದ ಚಂದ್ರಿಕೆಯೇ ನಂದನು ನೀ ವರಿಸು ಪ್ರೀತಿಯ ಕನಸಾನ ಮಾಲೆಯ ಮಾಡಿ ತೊಡಿಸುವೆ ನಿನಗೆ ಓ ಚಿನ್ನ ಮುನ್ನ ಚಿನ್ನ ಮುನ್ನ ಸೇವಂತಿಗೆ ಓ ಸೇವಂತಿಗೆ ಸೇವಂತಿಗೆ ನಾ ಸೇವಂತಿಗೆ ಸೊಸೆಯಾಗಿ ಬಾ ನಮ್ಮಮ್ಮನಿಗೆ ಮಧುವಾಗಿ ಬರುವೆ ನಾ ನಿನ್ನೆದೆಗೆ ಪ್ರೇಮ ಪಾತ್ರವಾಗು ನನ್ನ ಬಾಳ ಸೂತ್ರವಾಗು ಸೇವಂತಿಗೆ ಓ ಸೇವಂತಿಗೆ ಸೇವಂತಿಗೆ ನಾ ಸೇವಂತಿಗೆ ನಿಂತ್ಕೋ ಅಂಬುಜ ಎಲ್ಲಿ ಹೋಗ್ತಾ ಇದೀಯಾ ಅದೇನು ಸೂಟ್ ಕೇಸಲ್ಲಿ ಬಟ್ಟೆ ಬಟ್ಟೆ ತಗೊಂಡಲ್ಲಿ ಹೋಗ್ತಿದ್ಯಾ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಗುಂಡನ್ ಜೊತೆಗೆ ಅವನ ಮನೆಗೆ ಓ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗುಂಡನ್ ಮನೆಗ ನಾನ್ ನಿನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇಲ್ವಾ ಅಂಬುಜ ಹೆತ್ತ ತಾಯಿ ಇಷ್ಟು ಬೇಗ ದೂರ ಆಗ್ಬಿಟ್ಲಮ್ಮ ಹೋಗೋಳು ಹೋಗ್ತಾ ಇದೀಯಾ ನನ್ಗೊಂದ್ ಮಾತು ಹೇಳಿ ಹೋಗ್ಬೇಕು ಅನ್ನಿಸ್ಲಿಲ್ಲ ಮಗಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ತಾಯಿನ ನಾನು ಪಡೆದಿಲ್ಲ ಹೇಳಿ ಹೋಗೋದಿಕ್ಕೆ ಮಕ್ಕಳನ್ನ ಹೆತ್ತು ಹೊತ್ತು ಸಾಕದ್ರೆ ಸಾಲದು ಅವರ ಪ್ರೀತಿ ಪ್ರೇಮ
ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡಬೇಕು. ಅಮ್ಮ ಮುಚ್ಚು ಬಾಯಿ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಮಗಳು ಅನ್ನೋ ಪ್ರೀತಿ ಮಮಕಾರ ನನಗಿಲ್ದೆ ಹೋಗಿದ್ರೆ ಇಷ್ಟು ವರ್ಷ ನಿನ್ನ ಸಾಕ್ತಾನು ಇರ್ಲಿಲ್ಲ, ಇಷ್ಟು ದೊಡ್ಡವಳನ್ನ ಬೆಳೆಸ್ತಾನು ಇರ್ಲಿಲ್ಲ. ನೀನ್ ಹುಟ್ಟಿದ ದಿನನೇ ನಿನ್ ಕತ್ ಹಿಸ್ಕಿ ಸಾಯಿಸಿ ನಾನು ಕಣ್ ಮುಚ್ಕೊಂಡ್ಬಿಡ್ತಾ ಇದ್ದೆ. ಅಂಬುಜ ಯಾಕಮ್ಮ ನಾನು ಏನ್ ತಪ್ಪು ಮಾಡ್ದೆ ಅಂತ ನನ್ಗೊಂದ್ ಮಾತು ಹೇಳ್ದೆ ಹೀಗ್ ಮನೆ ಬಿಟ್ಟು ಹೊರಟೋಗ್ತಾ ಇದೀಯಾ? ಅಂಬುಜ ನೀನು ಪ್ರೀತಿಸ್ತಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲಮ್ಮ, ಆದ್ರೆ ಅದು ಅತ್ತೆ ಇರೋ ಮನೆ, ಆ ಮನೇಲಿ ನಿನಗೆ ಸುಖ ಸಂತೋಷ ಸ್ವಾತಂತ್ರ್ಯ ಯಾವ್ದು ಸಿಗಲ್ಲಮ್ಮ. ಅಮ್ಮ ಅತ್ತೆ ಇರೋ ಮನೆಗೆ ನಾನ್ ಸೊಸೆಯಾಗಿ ಹೋಗ್ಬಾರ್ದು ಅಂತ ಯಾಕಮ್ಮ ಇಷ್ಟೊಂದು ಹಠ ಮಾಡ್ತಿದೀಯ? ಹೇಳ್ತೀನಿ. ಏನೇ ಭಾಗ್ಯಲಕ್ಷ್ಮಿ ಬಾಗ್ಲಲ್ಲ ನಿಂತು ಬಿಟ್ಟಿದ್ದೀಯಾ? ಓ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಇರು ಇರು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಏ ಲಕ್ಷ್ಮಿ ಹಿಡಿಯ. ಏನ್ರಿ ಮೂರು ಹೊತ್ತು ಬೀಡಿ ಬೀಡಿ ಬೀಡಿ. ನಿಮ್ಮಿಬ್ಬರ ಕಾಟದಲ್ಲಿ ಇದು ಒಂದೇ ಕಣೆ ನನಗೆ ಸ್ವಲ್ಪ ಸಮಾಧಾನ ಕೊಡೋದು. ಹೌದು ಅಮ್ಮ ಎಲ್ಲಿ? ಬೆಳಿಗ್ಗೆ ಮನೆಯಿಂದ ಹೋದವ್ರು ಇನ್ನೂ ಬಂದಿಲ್ಲ. ಎಲ್ಲಿಗೆ ಹೋದ್ರು ಅಂತ? ನನ್ಗೇನ್ ಹೇಳಿ ಕೇಳಿ ಹೋಗ್ತಾರ ಅವರು? ಅವ್ರಿಗೆ ಇಷ್ಟ ಬಂದಾಗ ಹೋಗ್ತಾರೆ, ನನ್ ಮುಖ ನೋಡಿದ್ರೆ ಸಾಕು ಸಿಡುಕ್ತಾರಪ್ಪ. ಮಾವನವ್ರ ಅವ್ರ ಜೊತೆ ಹೇಗ್ ಸಂಸಾರ ನಡೆಸ್ತಿದ್ರೋ ಏನೋ. ಅವರು ನನ್ನ ಹಾಗೆ ಸಾಧು ಪ್ರಾಣಿ ಕಣೆ, ಹೆಂಡತಿ ಬೈಗಳನ ಮಂತ್ರಘೋಷ ಅಂತ ತಿಳ್ಕೊತಾ ಇದ್ರು. ಅವರು ಜಗಳ ಆಡಿದ್ರೆ ನಾನೆಲ್ಲೇ ಹುಟ್ಟಿದ್ದೆ, ನಿನ್ನೆಲ್ಲೇ ಮದುವೆ ಆಗ್ತಿದ್ದೆ. ಏನ್ ಹೀಗೆ ಹರಿಕತೆ ಮಾಡ್ತಿರ್ತಿರೋ, ನನ್ನ ಸಿನಿಮಾ ಕರ್ಕೊಂಡು ಹೋಗ್ತಿರೋ? ಓ ಬಂದೆ ಬಂದೆ. ಸೀತಾರಾಮ ಅಮ್ಮ. ಸೀತಾರಾಮ ಸೀತಾರಾಮ. ಏನಮ್ಮ ಭಾರ ಇರ್ಲಿ? ಏನಮ್ಮ ಭಾರ ಹೇಳ್ತೀನಿ. ಬರ್ಲೇನಮ್ಮ. ಭಾರ ಇರ್ಲಿ. ಏನಮ್ಮ ಕೂತ್ಕೋ. ತಗೋ ಸತ್ಯನಾರಾಯಣ ಸ್ವಾಮಿ ಪ್ರಸಾದ. ಅಯ್ಯ ಇಷ್ಟಕ್ಕ ಅಲ್ಲಿಡು ತಿಂತೀನಿ. ಅಲ್ಲಿಟ್ಟು ನಿನ್ ಹೆಂಡತಿ ಬಿಡ್ತಾಳೇನೋ, ಸಿ ಅಂದ್ರೆ ಸಾಯ್ತಾಳೆ, ಒಬ್ಳೆ ಕೂತು ಮುಕ್ಕ ಬಿಡ್ತಾಳೆ ಕಣೋ. ಏ ಏನಮ್ಮ ನಿನ್ ಸೊಸೆನ್ ಇಷ್ಟು ಕೀಳಾಗ ಕಾಣ್ತೀಯಲ್ಲ, ಅವಳು ಎಷ್ಟೇ ಆಗ್ಲಿ ಈ ನಿನ್ನ ಮಗನ ಹೆಂಡತಿ ಅಲ್ವೇ. ಏನೋ ನನಗೆ ಬುದ್ಧಿ ಹೇಳ್ತೀಯ? ನನ್ನ ಮಗ ಚೆನ್ನಾಗಿರ್ಲಿ ಅಂತ ಹರಸ್ಕೊಂಡು ಪೂಜೆ ಮಾಡಿ ಪ್ರಸಾದ ತಂದ್ಕೊಟ್ರೆ ನಿನ್ ಹೆಂಡತಿನೇ ಹೆಚ್ಚಾದ್ಲ? ಏ ತಮಾಷೆಗೆ ಹೇಳ್ದೆಮ್ಮ, ಕೊಡು ಕೊಡು, ಅವಳು ನೋಡಿದ್ರೆ ಒಬ್ಳೆ ಮುಕ್ ಬಿಡ್ತಾಳೆ. ಲೇ ತಗಳೆ ಅಮ್ಮ ನಿನಗೆ ಅಂತ ಕೊಟ್ಲು. ಹೌದಾ? ನಿನ್ ಹೆಂಡತಿಗೆ ಸೀತಿಂಡಿ ಅಂದ್ರೆ ಬಹಳ ಇಷ್ಟ, ಒಬ್ಳೆ ಕುತ್ಕೊಂಡು ಮುಕ್ ಬಿಡ್ತಾಳೆ ಅಂತ ಹೇಳಿಲ್ಲ? ಅಯ್ಯ ಹಾಗಲ್ಲ ಕಣೆ, ಸಿಹಿ ತಿಂದ್ರೆ ನಿನ್ ಮೈ ಒಳ್ಳೇದಲ್ಲ ಅಂತ ಹಾಗಂದ್ಲು. ಹೌದು ರೀ, ನನಗ್ ಗೊತ್ತು ನೀವ್ ಯಾವತ್ತಿದ್ರು ನಿಮ್ ಅಮ್ಮನ್ ಪರಾನೆ ಅಂತ. ನನಗೆ ನಿಮ್ ಸಿಹಿ ತಿಂಡಿನೂ ಬೇಡ, ಸಿನಿಮಾನು ಬೇಡ. ಲೇ 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 ಅಯ್ಯೋ, ಒಂದ್ ಕಡೆ ಹೆಂಡತಿ ಇನ್ನೊಂದ್ ಕಡೆ ಅಮ್ಮ, ಯಾರಿಗ ಸಮಾಧಾನ ಹೇಳಿ? ಎಲ್ಲ ನನ್ ಗ್ರಹಚಾರ. ಇವರಿಬ್ಬರ ಮಧ್ಯೆ ಓ ನೀನಿದ್ದೀಯಲ್ಲ. ರೀ ಬನ್ರಿ. ಎಲ್ಲಿಗೆ? ನೀರ್ ಮನೆಗೆ. ಮೈಗೆ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋರಂತೆ. ಲೇ ನಾನ್ ಲೆಕ್ಕ ನೋಡ್ತಾ ಇದ್ದೀನಿ, ಮೊದ್ಲೇ ಅದ್ರಲ್ಲಿ ವೀಕು ಹೋಗೆ. ಏನಮ್ಮ ಎಣ್ಣೆ ನೀರ್ ಹಾಕೊಂಡು ಆರ್ ತಿಂಗಳಾಯ್ತು, ಉಷ್ಣ ಆಗಲ್ವೇನೋ? ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಬಪ್ಪ. ನಡಿ ನಡಿ, ನಿನ್ ಕೈಲಿ ಸ್ನಾನ ಮಾಡಿಸ್ಕೊಂಡು ಬಹಳ ದಿನ ಆಯ್ತು. ಸುಮ್ನೆ ತಾಳಿ ಕಟ್ಟಿಸ್ಕೊಂಡು ಹೆಂಡತಿ ಆಗ್ಬಿಟ್ ಮಾತ್ರಕ್ಕೆ ಬರ್ಲಿಲ್ಲ ಭಾಗ್ಯ, ಗಂಡನ ಆರೋಗ್ಯದ ಕಡೆಗೂ ಗಮನ ಕೊಡ್ಬೇಕು. ಹೌದೌದು, ನಿಮ್ಮಂತ ಅತ್ತೆರ ಅವಕಾಶ ಕೊಟ್ಟೆ ತಾನೆ ಗಮನ ಕೊಡಕ್ಕೆ. ಮಗ ಅನ್ನೋ ಮಮತೆ ನಿಮಗೆ ಹೇಗಿರುತ್ತೋ ಅದಕ್ಕಿಂತ ಹೆಚ್ಚಾಗಿ ಗಂಡ ಅನ್ನೋ ಪ್ರೀತಿ ನನಗೂ ಇದ್ದೇ ಇರುತ್ತೆ. ಇರುತ್ತೆ ಇರುತ್ತೆ, ಗಂಡ ತರ ಸಂಬಳದ ಕಡೆ ಗಮನ ಇದ್ದೇ ಇರುತ್ತೆ. ಈಗಿನ ಕಾಲ ಸೊಸೆರು ನನಗ್ ಗೊತ್ತಿಲ್ವಾ, ಬೊಂಬೆ ತರ ಅಲಂಕಾರ ಮಾಡ್ಕೊಂಡು ಬಲವಂತ ಮಾಡಿ ಗಂಡನ್ ಎಳ್ಕೊಂಡು ಬೀದ್ ಬೀದಿ ಸುತ್ತೋದು. ನಿಮಗ್ಯಾಕೆ ಮನೆ ಮಠ ಸಂಸಾರ ಎಲ್ಲ? ಅತ್ತೆ ನೋಡು ನೋಡು, ನನ್ ಬಾಯ ಮುಚ್ಚಿಸ್ತಾಳೆ. ನಾನೆಲ್ಲಿ ನಿಮ್ ಬಾಯಿ ಮುಚ್ಚಿಸ್ತಿದ್ದೀನಿ ಲಕ್ಷ್ಮಿ? ಹೌದು ರೀ, ಯಾವಾಗ್ಲೂ ನನ್ ಬಾಯಿ ಮುಚ್ಚಕ್ಕೆ ನೋಡಿ ನೀವು. ನಿಮ್ ತಾಯಿ ಆಡೋ ಮಾತು ಕೇಳಿದ್ರೆ ಯಾರ್ ತಾನೇ ಸುಮ್ಮನಿರ್ತಾರೆ? ಯಾವಾಗ್ಲೂ ನಿಮ್ ತಾಯಿ ಪರ ವಹಿಸ್ಕೊಂಡೆ ಮಾತಾಡಿ ನೀವು. ಲಕ್ಷ್ಮಿ ಲೇ, ನೀನ್ ಮುನಿಸ್ಕೊಂಡ್ರೆ ಮಂಚ ಬಿಟ್ಟು ಇಳಿದು ಬಿಡ್ತೀಯ ಕಣೆ, ಕೆಳಗೆ ಮಲಕೊಂಡ್ರೆ ಮೈಕೈ ನೋವು ಬರುತ್ತೆ ಕಣೆ. ಲೇ ಮುನಿಸ್ಕೊಂಡಿದ್ರೆ ವಯಸ್ಸಾಗೋಗುತ್ತೆ ಕಣೆ, ಆಮೇಲೆ ಮಕ್ಕಳು ಹೇಗೆ ಆಗೋದು, ವಂಶೋದ್ಧಾರ ಹೇಗೆ ಆಗೋದು? ನಗೆ ಏ ನಗೆ. ಅತ್ತೆ ಏನ್ ಮಾಡ್ತಾ ಇದ್ದೀರಾ? ಅಡಿಗೆ ಮಾಡಕ್ ಗೊತ್ತಾಗಲ್ವಾ? ನೀನ್ ಮಾಡಿದ ಅಡಿಗೆ ನಾನ್ ತಿನ್ನಲ್ಲ.
ಯಾಕ್ ತಿನ್ನಲ್ಲ? ನನಗೆ ಇಷ್ಟ ಇಲ್ಲ ಕಣೆ. ನಿನ್ನ ಕೈಯಿಂದ ಮಾಡಿದ ಅಡಿಗೆನ ನಾನು ತಿನ್ನಲ್ಲ. ಇದು ನನ್ನ ಮಗನ ಮನೆ, ಒಲೆನಾದ್ರೂ ಹಚ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಯಾರ ಕೇಳಕ್ಕೆ? ನಾನು ಯಾರ? ನಾನು ನಿಮ್ ಮಗನ್ ಕೈ ಹಿಡಿದಿರೋಳು. ಇರಬಹುದು, ನೀನು ಹೊರಗಡೆಯಿಂದ ಬಂದವಳು. ನಿನ್ನ ಗಂಡ ಅನ್ನಿಸ್ಕೊಂಡವನ್ನ ಹೊತ್ತು ಹೆತ್ತು ಸಾಕಿ ಸಲಹದವಳು ನಾನು ಕಣೆ. ನನ್ನ ಮೇಲೆ ಅಧಿಕಾರ ಚಲಾಯಿಸ್ತೀಯ? ಅಧಿಕಾರ ಚಲಾಯಿಸ್ತಿರೋದು ನಾನಲ್ಲ ಅತ್ತೆ, ನೀವು. ಸುಮ್ನೆ ಯಾಕೆ ಅಷ್ಟೊಂದು ಮಾತಾಡ್ತೀರಾ? ನಿಮ್ಗೂ ವಯಸ್ಸಾಯ್ತು, ರಾಮಕೃಷ್ಣ ಅಂತ ಹಾಯ ಕೂತಿರ್ಬಾರ್ದ? ನನಗ್ ವಯಸ್ಸಾಯ್ತಾ? ಬೇಗ ಸಾಯಲಿ ಅಂತ ಹಾರೈಸ್ತಿದೀಯನೆ? ನಾನು ಏನೋ ಹೇಳಿದ್ರೆ ನೀವ್ ಇನ್ನೇನು ಅರ್ಥ ಮಾಡ್ಕೋತೀರಾ? ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಿ ಕಣೆ. ನೀನೊಬ್ಬ ಗೈಯಾಳಿ, ಘಟವಾಣಿ, ಮನೆಹಾಳಿ ಅಂತ ತಿಳ್ಕೊಳ್ದೆ ನನ್ನ ಮಗ ನಿನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ ಬಂದ್ನಲ್ಲ, ಅವನೊಬ್ಬ ಮುಟ್ಟಾಳ. ಅತ್ತೆ, ಹಾ, ನನ್ ಮೇಲೆ ಜೋರ್ ಮಾಡ್ತೀಯ ನೀನು? ಅತ್ತೆ, ನೀವು ನನ್ ಮೇಲೆ ಕೈ ಮಾಡೋ ಹಾಗಿದ್ರೆ ನಾನು ನಿಮ್ ಮೇಲೆ ಕೈ ಮಾಡ್ಬೇಕಾಗುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಇವಳೆಂತ ಸೊಸೆನಮ್ಮ. ಹೇಯ್, ಇನ್ನೊಂದ್ ಕ್ಷಣ ಈ ಮನೇಲಿ ಇರ್ಕೊಡ್ದು, ಹೊಟ್ಟೋಗು, ಹೊಟ್ಟೋಗ ಆಚೆ. ನಾನ್ ಯಾಕೆ ಆಚೆ ಹೋಗ್ಲಿ? ಇದು ನನ್ ಗಂಡನ್ ಮನೆ, ಬೇಕಾದ್ರೆ ನೀವ್ ಆಚೆ ಹೋಗಿ. ಹಾ, ನನ್ ಹೋಗುಂತೇನೆ? ನನ್ ಮಗ ಬರ್ಲಿ, ನಿನ್ ಹೋಗುಂತಾನ ನನ್ ಹೋಗುಂತಾನ ನೋಡೋಣ. ಅವ್ರು ಬಂದು ನನ್ನ ಹೋಗು ಅಂತನ್ಲಿ, ಆಮೇಲೆ ಒಂದ್ ಕ್ಷಣ ನಾನು ನಿಮ್ಮ ಮನೇಲಿರಲ್ಲ. ನೋಡೋಣ ಕಣೆ. ಓಹೋ, ಏನು ಅತ್ತೆ ಸೊಸೆ ಇಬ್ರು ಗಂಟು ಮೂಟೆ ಕಟ್ಕೊಂಡೆಲ್ಲೋ ಹೊರಟು ಬಿಟ್ಟಿದ್ದೀರಾ? ಯಾವ್ದಾದ್ರು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀರಾ? ದೇವ್ರ ಒಳ್ಳೇದ್ ಮಾಡ್ಲಿ, ಹೋಗ್ಬಿಟ್ಟು ಬನ್ನಿ. ಲೋ ಸೀತಾರಾಮು, ನಿನ್ ಹೆಂಡತಿ ಹೆಣ್ಣಲ್ಲ, ಹೆಮ್ಮಾರಿ. ಇವಳ ಜೊತೆಲಿ ಹೋಗಕ್ಕಾಗಲ್ಲ, ಒಂದು ಕ್ಷಣ ನಾನು ಈ ಮನೇಲಿ ಇರಲ್ಲ ಕಣು. ನೀನ್ ಹೋಗು ಅಂತ ಒಂದ್ ಮಾತು ಹೇಳು, ನಾನು ಈಗ್ಲೇ ಹೋಗಿರುದ್ದಾಶ್ರಮ ಸೇರ್ಕೋತೀನಿ. ನಂದೇನು ತಪ್ಪಿಲ್ದೆ ಹೋದ್ರು ನಿಮ್ಮಅಮ್ಮ ಕೊಂಕ್ ಮಾತಾಡ್ತಾರೆ, ಅವ್ರ ಜೊತೆ ಇರಕ್ಕಾಗಲ್ಲ ನಂಗೆ. ನೋಡಿ, ನಿಮ್ಗೆ ನಿಮ್ಮಅಮ್ಮನೇ ಬೇಕು ಅನ್ನೋ ಹಾಗಿದ್ರೆ ನನ್ನ ಇಲ್ಲಿಂದ ಹೊರಟೋಗು ಅಂತ ಹೇಳಿ, ನಾನು ಇವಾಗ್ಲೇ ಹೊರಟೋಗ್ತೀನಿ. ಓಹೋ, ಇಬ್ರು ಮನೆ ಬಿಟ್ಟು ಹೋಗೋಷ್ಟು ದೂರಕ್ಕೆ ಬಂದ್ಬಿಟ್ರ? ಸರಿ, ಈಗ ನಾನೇನ್ ಮಾಡ್ಬೇಕು? ಏನ್ ಮಾಡ್ಬೇಕಾ? ಇಲ್ಲ ಈ ಮನೇಲಿ ನನ್ ಇರ್ಸ್ಕೋ, ಇಲ್ಲ ಅವಳು ಇರ್ಸ್ಕೋ. ನೀನೇನಂತಿ? ನಾನ್ ಹೇಳೋದು ಅದನ್ನೇ, ಒಂದ ಅವ್ರು ಇರ್ಬೇಕು ಇಲ್ಲ ನಾನ್ ಇರ್ಬೇಕು. ಓಹೋ, ಇದು ಬಹಳ ಸೀರಿಯಸ್ ಆದಂತ ವಿಷಯ. ಒಂದ್ ನಿಮಿಷ ಇರಿ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದ್ಬಿಡ್ತೀನಿ. ಪರಿಸರ ರಕ್ಷಣೆ, ಪರಿಸರ ರಕ್ಷಣೆ, ಪರಿಸರ ರಕ್ಷಣೆ, ಹೊಗೆ, ಪರಿಸರ ರಕ್ಷಣೆ, ಪರಿಸರ ರಕ್ಷಣೆ, ಮರಗಿಡಗಳನ್ನು ಬೆಳೆಸಿ, ಮರಗಿಡ ಬೆಳೆಸಿ, ಮರಗಿಡಗಳನ್ನು ಬೆಳೆಸಿ. ಅಮ್ಮ, ಈ ಕಾಗದ ನಿಮ್ಮ ಯಜಮಾನರು ಕೊಟ್ರು. ನೀವಿಬ್ಬರೂ ನನ್ನ ಪಾಲಿಗೆ ಚಿನ್ನದ ಸೂಜಿಗಳು. ಹಾಗೆಂದು ಕಣ್ಣಿಗೆ ಚುಚ್ಚಿಕೊಳ್ಳಲು ಆಗದೆ ನನ್ನ ಕಣ್ಣುಗಳನ್ನು ಉಳಿಸಿಕೊಳ್ಳಲು ನಿಮ್ಮನ್ನು ಅಗಲಿ ಮನೆ ಬಿಟ್ಟು ಹೋಗುತ್ತಿದ್ದೇನೆ. ಕ್ಷಮಿಸಿ. ನೋಡಿ ನೋಡಿ, ನೀವು ಮಾಡಿದ ರಂಪಕ್ಕೆ ನನ್ನ ಗಂಡ ಮನೆ ಬಿಟ್ಟೆ ಹೊರಟೋದ್ರು. ನನ್ನಿಂದಲ್ವೇ ಹೋಗಿದ್ದು, ನಿನ್ ಕಾಟ ತಡೀಲಾರ್ದೆ ನನ್ನ ಮಗ ಮನೆ ಬಿಟ್ಟು ಹೋದ. ಅವತ್ತು ಮನೆ ಬಿಟ್ಟು ಹೋದ್ ನಿನ್ ತಂದೆ ಇದುವರೆಗೂ ತಿರುಗಿ ಬಂದಿಲ್ಲ. ಹುಡುಕಿ ಹುಡುಕಿ ಸಾಕಾಗೋಯ್ತು. ಅವ್ರು ಬದುಕಿದ್ದಾರೆ ಅನ್ನೋ ಆಸೆಯಿಂದ ನಾನಿನ್ನು ಮುತ್ತೈದೆಯಾಗಿ ಬದುಕ್ತಾ ಇದ್ದೀನಿ. ನೀ ನನ್ನ ಹೊಟ್ಟೆಲಿದ್ದಾಗ ಕಂಡು ಕಂಡೋರೆಲ್ಲ ಕೆಂಡದಂತ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತಾ ಇದ್ರು. ಅವತ್ತೆ ನಾನು ಸತ್ತೋಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಪ್ರಪಂಚನೇ ಕಾಣದೆ ಇರೋ ನಿನ್ ಸಾವಿಗೆ ನಾನು ಕಾರಣ ಆಗ್ಬಾರ್ದು ಅಂತ ಆದ ಅವಮಾನನೆಲ್ಲ ಸಹಿಸ್ಕೊಂಡು ನಿನ್ನ ಹೆತ್ತು ಬೆಳೆಸ್ದೆ. ಆದ್ರೆ ನೀನ್ ಹುಟ್ಟಿದ ದಿನನೇ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೆ ಅಂಬುಜ. ಯಾವ ಕಾರಣಕ್ಕೂ ಅತ್ತೆ ಇರೋ ಮನೆಗೆ ನಿನ್ನ ಸೊಸೆಯಾಗಿ ಕೊಡಬಾರ್ದು ಅಂತ. ಯಾವ ಹೆಣ್ಣೆ ಆಗ್ಲಿ, ತನ್ನ ಗಂಡನ ಸಂಪೂರ್ಣ ಪ್ರೀತಿ ತನಗೊಬ್ಬಳಿಗೆ ಸಿಗ್ಬೇಕು, ಅದನ್ನ ಬೇರೆ ಯಾರ ಜೊತೆನೂ ಹಂಚ್ಕೋಬಾರ್ದು ಅಂತಾನೆ ಆಸೆ ಪಡ್ತಾಳೆ. ನೀನ್ ಮೆಚ್ಚಿರೋ ಹುಡುಗ ಅವನ್ ತಾಯಿನ ಅತಿಯಾಗಿ ಹಚ್ಕೊಂಡಿದ್ದಾನೆ. ನಾಳೆ ಯಾವ್ದೋ ಚಿಕ್ಕ ಕಾರಣನೇ ದೊಡ್ಡದಾಗಿ ಅತ್ತೆ ಸೊಸೆಗ್ ಜಗಳ ಆದ್ರೆ ಒಂದು ನಿನ್ನ ಮನೆ ಬಿಟ್ಟು ಹೊರಗ್ ಕಳಿಸ್ತಾನೆ, ಇಲ್ಲ ತಾನೇ ಮನೆಯಿಂದ ಹೊರಟೋಗ್ತಾನೆ. ಆಗ ನಿನ್ನ ಬಾಳು ನನ್ನ ಬಾಳು ಹಾಗೆ ಆಗುತ್ತಮ್ಮ. ನಾನು ಅತ್ತೆ ಇಲ್ದಿರೋ ಮನೆಗೆ ನಿನ್ನ ಕೊಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಈಗ ನೀನಾಗ ನೀನೇ ಹೊರಟು ನಿಂತಿರೋವಾಗ ನಾನ್ ನಿನ್ನ ತಡೆಯೋಲ್ಲಮ್ಮ. ಹೋಗು, ಆದ್ರೆ ಹೋಗಕ್ ಮುಂಚೆ ನಂದೊಂದು ಮಾತು ನಡೆಸ್ಕೊಟ್ಬಿಟ್ಟು ಹೋಗು.
ಇದು ನಾನ್ ನಿನಗೋಸ್ಕರ ಹುಡುಕಿರೋ ಹುಡುಗನ ಫೋಟೋ. ಇದು ವಿಷ. ನಾನ್ ಬಯಸಿರೋ ಏಳು ಬೈಕೆಗಳು ಈ ಹುಡುಗನಲ್ಲಿವೆ. ನಿನ್ನ ಇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ಆಸೆ. ಒಂದು, ನೀನ್ ಇವನ್ನ ಮದುವೆ ಆಗ್ಬೇಕು, ಇಲ್ಲ ವಿಷ ನನಗ್ ಕೊಟ್ಟು ಗುಂಡನ್ನ ಮದುವೆ ಆಗ್ಬೇಕು. ಬೇಡಮ್ಮ, ನೀನ್ ಸಾಯ್ಬಾರ್ದು, ನೀನು ಬದುಕಿರ್ಬೇಕು. ಇವತ್ತಿನಿಂದ ನಾನು ಗುಂಡನ್ನ ಮರ್ತು ಬಿಡ್ತೇನೆ. ನೀನ್ ತೋರಿಸಿದ ಹುಡುಗನೇ ಮದುವೆ ಆಗ್ತೀನಮ್ಮ. ಆದ್ರೆ ಒಂದ್ ಕಂಡೀಷನ್, ಯಾವುದೇ ಕಾರಣಕ್ಕೂ ನೀನು ತೋರಿಸಿದ ಹುಡುಗ ನನ್ನ ನಿರಾಕರಿಸಿದ್ರೆ ಅದೇ ಘಡಿಗೆಲಿ ನಾನು ವಿಷ ಕುಡಿತೀನಿ. ಜ್ಞಾಪಕ ಇರ್ಲಿ. ಯಾಕ್ ಬಂದೆ? ಮನೆ ಬಿಟ್ಟು ನಿನ್ ಜೊತೆ ಓಡ್ ಬರ್ತೀನಿ ಅಂತ ಹೇಳ್ದೋಳು, ಯಾಕ್ ಬರ್ಲಿಲ್ಲ ಅಂತ ನೋಡಕ್ ಬಂದ್ಯಾ? ಅವಳು ಬರಲ್ಲ. ಅಂಬುಜಾ, ಅಂಬುಜಾ, ಸುಮ್ನೆ ಯಾಕೆ ಕೂಕೋತೀಯ? ಹೇಳಿದ ಅರ್ಥ ಆಗ್ಲಿಲ್ಲ? ಅವಳು ಬರಲ್ಲ, ನೀನ್ ಹೊರಟು ಹೋಗು. ಅಂಬುಜಾ ಬಾ ಹೋಗೋಣ. ಅಂಬುಜಾ ಏನಾಯ್ತು ನಿನಗೆ? ನನ್ನ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಹೀಗೆ ಮಾಡ್ತಾ ಇದೀಯಾ? ಬಾ ಅಂಬುಜಾ ಹೋಗೋಣ. ಅಂಬುಜಾ, ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ ಅಂತ ಅವಳು ಬಾಗಿಲು ಹಾಕಿದ್ದು ಗೊತ್ತಾಯ್ತಲ್ಲ. ನಾವ್ ಅವಳಿಗೆ ಬೇರೆ ಕಡೆ ಸಂಬಂಧ ನೋಡ್ತಾ ಇದೀವಿ. ನೀನ್ ಬಂದ್ ತೊಂದ್ರೆ ಮಾಡ್ಬೇಡ, ಹೊರಟು ಹೋಗು. ಬೇರೆ ಕಡೆ ಸಂಬಂಧ ನೋಡ್ತಾ ಇದ್ದ, ಮದ್ವೆನು ಮಾಡ್ಬಿಡಿ. ಅಂಬುಜಾ, ನೀನ್ ನಿಮ್ ಅಮ್ಮನ ಜೊತೆ ಸೇರ್ಕೊಂಡು ನನ್ಗೆ ಅವಮಾನ ಮಾಡ್ಬೇಕು ಅಂತ ಎಷ್ಟಿನ ಕಾಯ್ತಾ ಇದ್ದೆ? ಅಂತೂ ಮಾಡ್ಬಿಟ್ಟಿಲ್ಲ. ನೀನ್ ಚೆನ್ನಾಗಿರ್ಬೇಕಷ್ಟೇ. ಬರ್ತೀನಿ. ಅಯ್ಯೋ, ನನ್ನ ಮಗನ ಇಲ್ಲೂ ಬಂದ. ನಾ ಡೌ ಫೀಲಿಂಗ್ ಅಲ್ಲಿ ಕೂತಿದ್ದೆ. ಕುರೆ ಮನೆ ಹತ್ರ ಪೋಸ್ ಕೊಡ್ತೀಯ? ಪೋಸ್. ಅಬ್ಬ, ನನ್ನ ಮಗನೇ ನಾನು ಅಣಗಿಸ್ತೀನ. ನೀವು ಫಿಲ್ಮ್ ಆಕ್ಟರ್ ಜಗ್ಗೇಶ್ ತರ ಇದ್ರಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ನಾನು ಅವನ್ ಭಕ್ತ ಸರ್. ಭಕ್ತನ? ಡಬ್ಬ ನನ್ನ ಮಗನೇ, ನೀನ್ ಡಬ್ಬ ತಗೊಂಡು ನೀನ್ ಗಳಗಂಟೆ ತಗೊಂಡು ಹೋಗ, ಒಂದ್ ಸಿನಿಮಾ ನೋಡು. ಹೋಗು. ನಮ್ ಪ್ರಾಣ ಹೋದ್ರು ಸರಿಯೇ, ಮರಗಳನ್ನ ಮಾತ್ರ ಕಡಿಯಕ್ ಬಿಡಲ್ಲ, ಬಿಡಲ್ಲ, ಬಿಡಲ್ಲ. ಏಯ್, ಮರ್ಯಾದೆಗೆ ಹೇಳ್ತಾ ಇದ್ದೀನಿ. ಬದುಕ್ಬೇಕು ಅಂತ ಆಸೆ ಇದ್ರೆ ಹೊರಟೋಗಿ. ನೀವು ನಮ್ಮನ್ನ ತುಂಡು ತುಂಡ ಕತ್ತರಿಸಾಕಿದ್ರು ನಾವು ಹೋಗಲ್ಲ. ಓ, ತುಂಡು ತುಂಡ ಕತ್ತರಿಸಿದ್ರು ಹೋಗಲ್ವಾ? ಮರಳೆಲ್ಲ ತಬ್ಕೊಂತೀರಾ? ತಬ್ಕೊಳ್ಳಿ, ತಬ್ಕೊಳ್ಳಿ. ಪರಿಸರ ಪ್ರೇಮಿಗೆ, ಪರಿಸರ ಪ್ರೇಮಿಗೆ, ಪರಿಸರ ಪ್ರೇಮಿ ಗುಂಡನ್ ಸಪೋರ್ಟ್ ಇದೆ ಅಂತ ಇಷ್ಟೊಂದು ಕೊಬ್ಬು ಬಂತಂದ್ರು ನಿಮ್ಗೆ? ಏಯ್, ಮರ್ಯಾದೆ ಹೊರಟೋಗಿ. ಎಲ್ಲಿ ಅವನ್ ಬಂದಿಲ್ವಾ? ಹೆದರ್ಕೊಂಡಿರ್ಬೇಕು. ಪರಿಸರ ಪ್ರೇಮಿಗೆ, ಪರಿಸರ ಪ್ರೇಮಿಗೆ, ಪರಿಸರ ಪ್ರೇಮಿಗೆ, ಪರಿಸರ ಪ್ರೇಮಿಗೆ, ಪರಿಸರ ಪ್ರೇಮಿಗೆ. ಮಹಾಲಕ್ಷ್ಮಿ, ವರನ್ ಕಡೆ ಅವ್ರು ಬಂದ್ರೇನಮ್ಮ? ಇನ್ನು ಇಲ್ಲಣ್ಣ, ಅದೇ ನೋಡ್ತಾ ಇದ್ದೀನಿ. ಅವ್ರು ಬರೋದ್ ನನಗೇನು ಅನುಮಾನ ಕಣಮ್ಮ. ಗಂಟೆ ಬಾರಿಸ್ಕೊಂಡ್ ಬರ್ತಾ ಇದೆ. ಗಂಟೆ ಬಾರಿಸಿದ್ರೆ ಶುಭ ಶಕುನ ಅಂತಾರೆ ಗುರುಗಳೇ. ಅಲ್ಕ ನನ್ ಮಗನೇ, ಅದು ದೇವಸ್ಥಾನದಲ್ಲಿ ಬಾರಿಸಿದ್ರೆ ಕಣೋ. ಓ, ಆಂಬುಲೆನ್ಸ್ ಯಾರೋ ಗೋತಾ ಹುಡುಗಿರ್ಬೇಕು. ಕಾಗೆ ನನ್ನ ಮಗ, ನೀನ್ ಇಲ್ಲಿದ್ರೆ ಅಪಶಕುನ. ಆ ಸತ್ತೋರಿಗೆ ಚಿತಿ ಮಾಡಿಸೋಗ ನೀನು. ಅಲ್ಲ, ನೀವು ಆಟೋದಲ್ಲೋ ಕಾರ್ನಲ್ಲೋ ಬರೋದು ಬಿಟ್ಟು ಇದೇನ್ ಗಳಂಗಂಟೆ ಅಲ್ಲಾಡ್ಕೊಂಡು ಇದ್ರಲ್ಲಿ ಬರ್ತಾ ಇದ್ದೀರಲ್ಲ? ಏನ್ ಮಾಡೋದು, ಆಟೋಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಇವತ್ ಕರ್ನಾಟಕ ಬಂದಂತೆ, ಆಟೋ ಇಲ್ಲ, ಟ್ಯಾಕ್ಸಿ ಇಲ್ಲ, ಏನು ಇಲ್ಲ. ನಾವು ಬರದೆ ಹೋದ್ರೆ ನಿಮ್ ಹುಡುಗಿ ಆತ್ಮಹತ್ಯೆ ಮಾಡ್ಕೋತಾಳೆ ಅನ್ನೋ ಭಯ ಬೇರೆ ಇತ್ತು. ಹಾಗೆ ನನ್ನ ತಮ್ಮ ಯಾವ್ದೋ ಪೇಷಂಟ್ ಕರ್ಕೊಂಡ್ಬರಕ್ ಹೋಗ್ತಾ ಇದ್ದ, ಹಾಗೆ ಬಾರಯ್ಯ ಸ್ವಲ್ಪ ಡ್ರಾಪ್ ಕೊಡು ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟೆ. ಅಲ್ಲ, ಯಾರು ಹೆಂಗಸರು ಕಾಣಿಸ್? ಹೆಂಗಸರು ಯಾರು ಬರ್ಲಿಲ್ಲ ಅಂತ ನೋಡ್ತಿದ್ರ? ನಮ್ ವಂಶದಲ್ಲಿ ಈ ತರ ಹೆಣ್ಣೋಡ ಶಾಸ್ತ್ರಕ್ಕೆ ಹೆಂಗಸರು ಬರಲ್ಲ. ಇವ್ ನನ್ ತಮ್ಮ, ನಾನು ಇವ್ರ ಅಣ್ಣ, ನಾವಿಬ್ರು ಒಪ್ಪಿದ್ರೆ ಆಯ್ತು, ಮದುವೆ ಎಲ್ಲ ಬರ್ತಾರೆ. ಹೌದಾ? ಅಣ್ಣ, ಏನಿದು
ಅವ್ರಿಗೆ ಕಾಫಿ ಗಿಫಿ ಕೊಡ್ತಾ ಇರು, ನಾನು ಬಂದ್ಬಿಡ್ತೀನಿ. ಹಾ ನಡಿ ಬೇಗ ಬಂದ್ಬಿಡು. ಗುಂಡಾ ಲೇ ಗುಂಡಣ್ಣ ಗುಂಡಾ. ಅಂಬುಜನ್ ನೋಡೋದಕ್ಕೆ ಒಂದ್ ಗಂಡ್ ಬಂದು ಮನೇಲಿ ಕೂತ್ ಬಿಟ್ಟಿದೆ, ನೀನ್ ನೋಡಿದ್ರೆ ಇಲ್ಲೇ ಇದೀಯಾ. ಬಾಪ ನೀನ್ ಬೇಗ ಹೋಗೋಣ. ಅರೆ ನಿನ್ ಬಾಪ ನೀನು ಗುಂಡಣ್ಣ. ಏನಿದು, ಏನಿದೆಲ್ಲ ರಕ್ತ? ಕಾಳಿಂಗನ್ ಕಡೆಯವರು ಮತ್ತೆ ಮರ ಕಡಿತಿದ್ದಾರೆ. ತಡಿಯಕ್ ಹೋದ್ರೆ ನಮ್ಮನ್ನೆಲ್ಲ ಕತ್ತರಿಸ್ತಾವ್ರೆ, ತಪ್ಪಿಸ್ಕೊಂಡ್ ಬಂದ್ವಿ. ನಮ್ಮೂರನ್ನೆಲ್ಲ ಕೊಚ್ಚಾಕ್ತಾವ್ರೆ, ಬನ್ನಿ ಕಾಪಾಡಿ. ನಿನ್ ಬಾಪ ನೀನು ಮರಗಳನ್ನ ಕಡಿದ್ರೆ ಮತ್ತೆ ಬೆಳೆಸಬಹುದು. ಅಂಬುಜನಿಗೆ ಮದುವೆ ಆಗ್ಬಿಟ್ರೆ ಮತ್ತೆ ನಿನ್ ಮದುವೆ ಮಾಡ್ಕೊಳಕಾಗತ್ತಾ? ಬಾ ನೀನು ಬಾ. ಏನ್ ಸರ್ ಇಂಥ ಸಮಯದಲ್ಲಿ ಮದುವೆ ವಿಷಯನ? ಪರಿಸರ ಕಾಪಾಡಿ ಬನ್ನಿ ಸರ್. ಅಲ್ಲಿ ಮನೆನೇ ಹತ್ಕೊಂಡು ದಗ ದಗ ಅಂತ ಉರಿತಾ ಇದೆ, ಅದನ್ನ ಆರ್ಸದ್ ಬಿಟ್ಟು ಕಾಡ್ ನುಡ್ಸಕ್ ಹೋಗ್ತಾ ಇದೀಯಾ ಬಾಪ ನೀನು. ಮರಗಳನ್ನೆಲ್ಲ ಕಡ್ದಾಕ್ಬಿಡ್ತಾರೆ ಬನ್ನಿ ಸಮೆ. ಪರಿಸರ ಉಳಿಸಿ ಬನ್ನಿ ಸಮೆ. ನಿನ್ ಬಾಪ ಅಲ್ಲಿ ನೋಡಿ, ನನ್ನ ಮದುವೆಗಿಂತ ಪರಿಸರ ಉಳಿಸ್ಬೇಕಾದ್ರೆ ಮೊದಲನೇ ಕರ್ತವ್ಯ. ಬರ್ತೀನಿ. ಹಣಕ್ಕೋಸ್ಕರ ಬೂಟ್ ನೆಕ್ಕುವಂತವ್ರು ನೀವು. ನಿಮ್ಮದೇನ್ ನಾಲ್ಗೆನಾ ಇಲ್ಲ ಕ್ಯಾರಾನ? ಅವತ್ತೇನ್ ಮಾತು ಕೊಟ್ರಿ ಪರಿಸರ ಉಳಿಸ್ತೀವಿ ಅಂತ ಹೇಳ್ಬಿಟ್ಟು, ಇವತ್ತು ಏನ್ ಮಾಡ್ತಾ ಇದ್ರ ಹೇಳ್ರ ಮೇಲೆ? ಎಲ್ಲಾ ಪರಿಸರ ಪ್ರೇಮಿಗಳು ಗಾಂಧಿವಾದಿಗಳು ಮಾತ್ರ ಅಲ್ಲ, ನಿಮ್ಮಂತವ್ರ ಪಾಲ್ಗೆ ಬೇಕಾದ್ರೆ ಸುಭಾಷ್ ಚಂದ್ರ ಬೋಸ್ಗಳಾಗ್ತಾರೆ. ಮರ್ಯಾದೆಯಾಗಿ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನಾವ್ ಇಲ್ಲಿ ನೆಡೋ ಸಸಿಗಳಿಗೆ ನೀವೆಲ್ಲ ಗೊಬ್ಬರಗಳಾಗ್ಬಿಡ್ತೀರ. ನಾವು ಅಷ್ಟೇ, ನೀನ್ ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಿನ್ ಹೆಣ ಇಲ್ಲೇ ಉಳಿಬೇಕಾಗುತ್ತೆ. ಔಟ್ ಔಟ್ ಔಟ್. ನಾಗರಾಜರಾವ್, ಕಾಳಿಂಗರಾವ್, ನೀವಿಬ್ರು ಸುಳ್ಳು ದಾಖಲೆ ಪತ್ರಗಳನ್ನ ಸೃಷ್ಟಿ ಮಾಡಿ ಸರ್ಕಾರಿ ಜಮೀನ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಲ್ಲದೆ ಈ ಪರಿಸರ ಪ್ರೇಮಿಗಳ ಮೇಲೆ ಹಲ್ಲೆ ಮಾಡಿದ್ರಿ, ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ. ಇವ್ರನ್ನ ಬರೀ ಅರೆಸ್ಟ್ ಮಾಡೋದಲ್ಲ ಇನ್ಸ್ಪೆಕ್ಟರ್, ಕರ್ಕೊಂಡೋಗಿ ನೇಣಿಗೊಬ್ಬ ಕತ್ಸಿ. ಕಮಾನ್ ಮಿಸ್ಟರ್ ಗುಂಡಾ, ನಿಮ್ಮಿಂದ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು. ನಮ್ಮ ಜೊತೆ ಬಂದು ಸ್ಟೇಟ್ಮೆಂಟ್ ಕೊಡಿ. ಇಲ್ಲ ಸರ್, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನೀವು ಇವ್ರನ್ನ ಕರ್ಕೊಂಡು ನಡೀರಿ, ನಾನು ಬರ್ತೀನಿ. ಏ ಸ್ವಾಮಿ, ಇದು ಹೋಗಿ ಬಂದು ಮೂಗಿನ ಅಂತ ಹೇಳ್ತಾರಲ್ಲ ಹಾಗೆ, ಮತ್ ನೀವೇ ಬಂದಿದ್ರಲ್ಲ, ಹುಡುಗಿನ ಕರ್ಕೊಂಡ್ ಬನ್ನಿ ಸ್ವಾಮಿ, ನೋಡೋಣ. ಹುಡುಗಿನ ಕರ್ಕೊಂಡು ಬರೋಕ್ ಮುಂಚೆ ನೀವು ಸ್ವಲ್ಪ ಈ ಸರ್ಟಿಫಿಕೇಟ್ ನೆಲ್ಲ ಸರ್ಟಿಫೈ ಮಾಡ್ಬಿಡಿ. ಸರ್ಟಿಫಿಕೇಟು? ಅಯ್ಯ ಹೇಳೋ ನೀನು ಸ್ವಾಮಿ, ಹುಡುಗ ಹುಡುಗಿ ಒಬ್ರನ್ನೊಬ್ರು ನೋಡೋ ಕಾಲ ಮುಗಿದೋಯ್ತು, ಈಗೇನಿದ್ರು ಸರ್ಟಿಫಿಕೇಟ್ ಕಾಲ. ಈಗ ನಮ್ಮ ಹುಡುಗಿಗೆ ಕಣ್ಣು ಮೂಗು ಬಾಯಿ ಗಂಟ್ಲು ಎಲ್ಲ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ENT ಡಾಕ್ಟರ್ ಕೊಟ್ಟಿರೋ ಸರ್ಟಿಫಿಕೇಟು, ಕೈ ಕಾಲೆಲ್ಲ ನೆಟ್ಟಿಗಿದೆ ಅಂತ ಹೇಳೋದಕ್ಕೆ ಮೂಳೆ ಡಾಕ್ಟರ್ ಕೊಟ್ಟಿರೋ ಸರ್ಟಿಫಿಕೇಟು, ಆಮೇಲೆ ನಮ್ಮ ಹುಡುಗಿ ಇನ್ನೂ ಕನ್ಯೆಯಾಗಿ ಉಳಿದಿದ್ದಾಳೆ ಅಂತ ಹೇಳೋದಕ್ಕೆ
ಲೇಡಿ ಡಾಕ್ಟರ್ ಎರಡು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇನ್ನ ಮಾನಸಿಕವಾಗಿ ಚೆನ್ನಾಗಿದ್ದಾಳೋ ಇಲ್ವೋ ಅಂತ ಚೆಕ್ ಮಾಡಿಸ್ದೆ, ಆ ಡಾಕ್ಟರು ಮೆಂಟಲ್ ಡಾಕ್ಟರ್ ಕೊಟ್ಬಿಟ್ಟಿದ್ದಾರೆ ಸರ್ಟಿಫಿಕೇಟ್. ಅಣ್ಣ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಎರಡು ಸರ್ಟಿ ಬಿಡ್ಬೇಕಲ್ಲ. ಹೌದು ಕಣೋ ಅಲ್ವೇ, ನಿಮ್ ಹುಡುಗ ತುಂಬಾ ಚೂಟಿ ಆಗಿದ್ದಾನೆ. ಎಷ್ಟೇ ಆಗ್ಲಿ ನನ್ ತಮ್ಮ ಅಲ್ವಾ, ನನಗೂ ಹಾಗೆ ಅನ್ನಿಸ್ತು. ಅದಕ್ಕೂ ಕೂಡ ಸರ್ಟಿಫಿಕೇಟ್ ಮಾಡಿಸ್ಬಿಟ್ಟಿದೀನಿ. ಬಹಳ ಬಹಳ ಬುದ್ಧಿವಂತರು ನೀವು. ಇದೆಲ್ಲ ಇರ್ಲಿ, ಮೊದ್ಲು ಹುಡುಗಿನ ಒಂದ್ಸಲ ಕರೆಸಿ ಕಣ್ ತುಂಬಾ ನೋಡ್ಬಿಡೋಣ. ಕರೆಸಿ ಬಿಡ್ಬೇಕು ಅಂತೀರ? ಹೌದು ಹೌದು. ಅಂಬುಜ ಅಂಬುಜ ಏನಮ್ಮ ಇದೆಲ್ಲ ಕಣ್ಣಿಗ್ ಬಟ್ಟೆ? ಅಮ್ಮ ಆ ಹುಡುಗನ್ ನೋಡಿ ನನ್ಗೆ ಏನಮ್ಮ ಆಗ್ಬೇಕು, ನಿನ್ನೊಪ್ಪಿಗೆನೆ ಮುಖ್ಯ. ಏನ್ ಸ್ವಾಮಿ ಇದು? ಏನ್ ಸ್ವಾಮಿ ಇದು, ಬದ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದೀನಿ, ಇನ್ನು ಯಾಕೆ ಅನುಮಾನ? ಇದಲ್ಲ ಮತ್ತೆ ಅದು ಹುಡುಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಗಾಂಧಾರಿ ತರ ಇದ್ದಾಳೆ ಅಂತ ನಿಮ್ಗೆ ಆಶ್ಚರ್ಯ ಸ್ವಾಮಿ? ಹಿರಿಯರು ನೋಡಿರೋ ಹುಡುಗ ಎಂಥವನೇ ಆಗಿರ್ಲಿ, ಕಣ್ಣಲ್ಲೂ ನೋಡದೆ ಕುತ್ತಿಗೆ ತಾಳಿ ಕಟ್ಟಿಸ್ಕೊಂಡ್ಬಿಡ್ತೀನಿ ಅಂತ ಈ ಕಲಿಯುಗದ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾಳೆ. ಹೌದೇನೋ, ಹಾಗಿದ್ರೆ ಫಾರ್ಮಲ್ ಆಗಿ ತಾಳಿ ಕಟ್ಸ್ಬಿಟ್ಟು ಆಮೇಲೆ ಗ್ರ್ಯಾಂಡ್ ಆಗಿ ಶಾಸ್ತ್ರೋಕ್ತವಾಗಿ ರಿಸೆಪ್ಷನ್ ಇಟ್ಕೊಂಡ್ಬಿಡೋಣ. ಆಗ್ಬೋದು ಹೇಳಿ. ಯಾವ್ದಕ್ಕೂ ಹುಡುಗಿನ ಒಂದ್ ಮಾತು ಕೇಳೋಣ. ಹೌದು ಕಣೋ. ಏನಮ್ಮ ನಮ್ ಹುಡುಗ ನಿನ್ಗೆ ಒಪ್ಪಿಗೆನ? ಅಮ್ಮ ಒಂದ್ ನಿಮಿಷ ಅಮ್ಮನ್ ಕೇಳ್ತೀನಿ. ಅಮ್ಮ ಏನಮ್ಮ ಈ ಗಂಡು ನಿನಗೆ ಒಪ್ಪಿಗೆ ಏನಮ್ಮ? ಹಾ ಒಪ್ಪಿಗೆನಮ್ಮ. ತಾಯಿ ಅಮ್ಮ ಅಂತ ಹೇಳಲ್ಲ ಈಕೆ? ಆಕೆ ನನ್ ತಂಗಿ, ಇವಳ ತಾಯಿ. ಹಾ ಈ ಹುಡುಗಿ ತಾಯಿ ಇದ್ದಾಳ? ತಾಯಿ ಇರೋ ಸಂಬಂಧ ನಾವು ಬೇಕಾಗಿಲ್ಲ ಸ್ವಾಮಿ. ಈ ವಿಷಯ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾವ್ ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ಬರ ಬರ. ಅಲ್ಲ ಸ್ವಾಮಿ, ತಾಯಿ ಇದ್ದ ಮಾತ್ರಕ್ಕೆ ಈಗ ಏನ್ ಆಗ್ಬಾರ್ದ ಅನಾಹುತ ಆಗೋಗಿದೆ. ಅಯ್ಯೋ ಬೇಕಾದಷ್ಟಿದೆ ಸ್ವಾಮಿ. ಹೇಗೆ ಅಂತೀರಾ? ನಮ್ದು ಹರ್ಲಾಪುರದ ಮನೆತನ ಅಂತ, 168 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದಂತಹ ಕುಟುಂಬ ಸ್ವಾಮಿ ನಮ್ದು. ಹೀಗೆ ತಾಯಿ ಇರೋ ಮನೆಯಿಂದ ಒಬ್ಳು ಸೊಸೆ ನಮ್ಮನೆಗೆ ಬಂದು ನೋಡಿ, ಆ ತಾಯಿ ಮಗಳಿಗೆ ಚುಚ್ಚಿ 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 ನಂದಗೋಕುಲ್ದಾಗಿದ್ದ ನಮ್ಮ ಮನೇನ ವಾಡದು ನುಚ್ಚು ನೂರ್ ಮಾಡಿ ಹಾಕ್ಬಿಟ್ಲು ಸ್ವಾಮಿ. ಏನೋ ದೇವ್ರದಯದಿಂದ ಸದ್ಯಕ್ಕೆ ನಾನು ನನ್ನ ತಮ್ಮ ಇಬ್ರು ಒಟ್ಟಾಗಿದ್ದೀವಿ. ನಾಳೆ ತಾಯಿ ಇರೋ ಮನೆಯಿಂದ ಈ ಹುಡುಗಿ ನಮ್ಮನೆಗೆ ಬಂದು ಈ ತಾಯಿ ಮಾತನ್ನು ಕೇಳಿಕೊಂಡು ನಮ್ಮಿಬ್ಬರನ್ನು ದೂರ ಮಾಡಿಬಿಟ್ರೆ ಹರ್ಲಾಪುರದ ಮನೆತನದ ಗತಿ ಗೋವಿಂದ ಆಗೋಗುತ್ತೆ. ಸ್ವಾಮಿ ಎಲ್ಲಾ ತಾಯಂದ್ರು ಒಂದೇ ತರ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ನೋಡಿದ್ವಲ್ಲ, ತನ್ನ ಜೀವನ ಪರ್ಯಂತ ಜೊತೆಲಿ ಬರುವಂತ ಹುಡುಗನ್ನ ಆರಿಸ್ಕೋಬೇಕಾದ್ರೇನೆ ತಾಯಿ ಪರ್ಮಿಷನ್ ಕೇಳಿದ ಈ ಹುಡುಗಿ. ನಾಳೆ ಇವಳ ತಾಯಿ ಮಾತು ಕೇಳದೆ ಇರ್ತಾಳ, ನನ್ನೂ ನನ್ನ ತಮ್ಮನ್ನು ದೂರ ಮಾಡದೆ ಇರ್ತಾಳ. ಅದಕ್ಕೆ ಸ್ವಾಮಿ ತಾಯಿ ಇರೋ ಮನೆ ಸಂಬಂಧ ಬಿಲ್ಕುಲ್ ಬೆಳೆಸೋದಿಲ್ಲ ಅಂತ ನಾವು ನಿರ್ಧಾರ ಮಾಡಿಬಿಟ್ಟಿದೀವಿ. ನೀವು ಸಾಕು, ನಿಮ್ ಸಂಬಂಧನೂ ಸಾಕು, ತಗೊಳ್ಳಿ ನಿಮ್ ಸರ್ಟಿಫಿಕೇಟ್, ಬರ್ತೀವಿ ಬರೋ. ಅಲ್ಲ ಸ್ವಾಮಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಲ್ಲ ಇದು ನೀವು ನಾನಾವತ್ತೆ ಒಂದ್ ಕಂಡೀಷನ್ ಹೇಳಿದ್ದೆ, ಆ ಹುಡುಗ ಒಪ್ತೇ ಇದ್ರೆ ನಾನು ವಿಷ ತಗೋತೀನಿ ಅಂತ. ಬೇಡಮ್ಮ ಜ್ಞಾಪಕ ಇದೆಯಾ? ಅಂಬುಜ ಅಂಬುಜ ನನ್ನ ಮಾತು ಕೇಳು. ಮಗಳು ವಿಷ ಕುಡಿದು ಸಾಯ್ತಿದ್ದಾಳೆ, ನೀನು ಕೊರಗಿ ಕೊರಗಿ ಸಾಯ್ತೀಯ. ಎಲ್ಲಾರು ಒಂದಲ್ಲ ಒಂದಿನ ಸಾಯ್ಲೇಬೇಕು ಬಿಡ ಮಾಯ. ನೀನು ಕೇಳ್ಬೇಡ, ಹೋಗು. ನೀವಾದ್ರೂ ಕಾಪಾಡಿ, ಅಂಬುಜ ವಿಷ ಕುಡಿದು ಬಿಟ್ಟಿದ್ದಾಳೆ. ಅಂಬುಜ ನಿಂತ್ಕೊಳ್ಳಯ್ಯ, ಏನ್ ನೀನ್ ಹೋಗಿ ತಡೆಯೋದು? ಅವಳಿಗೂ ನಿನ್ಗೆ ಏನೇ ಸಂಬಂಧ? ಸರ್ ನಾನು ಅವಳನ್ನ ಮದುವೆ ಆಗೋನು ಸರ್. ಹಾಗಂತ ಇವ್ಳು ಹೇಳಿದಾಳ ನಿನಗೆ? ನೀನ್ ಸುಮ್ನೆ ಇರಮ್ಮ, ಎಲ್ಲ ನಿನ್ನಿಂದ್ಲೇ ಆಗಿದ್ದು. ಅವಾಗ ನೀನ್ ಏನ್ ಹೇಳಿದೆ ಕರಿಯಕ್ ಬಂದಾಗ? ನಾನ್ ಬರೋದಿಲ್ಲ, ನನಗೆ ಪರಿಸರ ಮುಖ್ಯ ಅಂತೆ. ಬಂದಿರೋ ಬೀಗರು ನೋಡಿದ್ರೆ ತಾಯಿ ಇರೋ ಮನೆಯಿಂದ ನಾವ್ ಏನ್ ತಗೊಂಡೋಗೋದಿಲ್ಲ ಅಂತಾರೆ, ಇವಳು ನೋಡಿದ್ರೆ ಅತ್ತೆ ಇರೋ ಮನೆಗೆ ನಾನು ಏನ್ ಕೊಡೋದಿಲ್ಲ ಅಂತಾಳೆ. ಇನ್ನೇನಾಗ್ಬೇಕು? ಸಾಯ್ಬೇಕು, ಸಾಯ್ಲಿ ಬಿಡು, ಸಾಯೋಗಮ್ಮ ನೀನು. ಒಂದು ಮಾತು ಹೇಳ್ತೀನಿ, ಅಕಸ್ಮಾತ್ ಅವಳ ಅದೃಷ್ಟ ಚೆನ್ನಾಗಿದ್ದು ಉಳ್ಕೊಂಡ್ರೆ ಗುಂಡನ್ ಜೊತೆನೆ ಮದುವೆ ಅಂತ ನೀನ್ ತೀರ್ಮಾನ ಮಾಡ್ಕೋತೀಯಾ? ಅಂಬುಜ ಬಾಗಿಲು ತೆಗಿ, ಬಾಗಿಲು ತೆಗಿ ಅಂಬುಜ, ನಾನು ಬಂದಿದ್ದೀನಿ. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಅವಳು ಕುಡಿದಿರೋದು ವಿಷ ಅಲ್ಲ, ಜೇನುತುಪ್ಪ. ಇದಕ್ಕೆಲ್ಲ ಕಾರಣ ಈ ಪರಿಸರ ಪ್ರೇಮಿ ಗುಂಡಾನೆ. ಅತ್ತೆ ಇರೋ ಮನೆಗೆ ಹೆಣ್ಣು ಕೊಡೋದಿಲ್ಲ ಅಂತ ಹಠ ಮಾಡ್ತಿದ್ಯಲ್ಲ, ಅದಕ್ಕೆ ಮಾಡಿರೋ ನಾಟಕ. ಈ ನಾಟಕದಲ್ಲಿ ನಾವು ಪಾತ್ರಧಾರಿಗಳೇ ತಾಯಿ. ನಾವು ನಿಜವಾಗ್ಲೂ ನಿಮ್ ಸಂಬಂಧ ಬೆಳೆಸಕ್ ಬರ್ಲಿಲ್ಲ,
ನಾವು ಪರಿಸರ ಪ್ರೇಮಿಗಳು. ನಿಮ್ಮ ಮನಸ್ಸು ಬದಲಾಯಿಸಿ ನಮ್ಮ ಗುಂಡನಿಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿಸೋದಕ್ಕೋಸ್ಕರ ಬಂದಿದ್ದು ತಾಯಿ. ನಾಟಕನ ನಾಟಕ ಆಡಿ ನನಗೆ ಮೋಸ ಮಾಡ್ತೀರಾ ನೀವೆಲ್ಲ? ಈ ಮದುವೆ ನಡೆಯಕ್ಕೆ ನಾ ಬಿಡಲ್ಲ, ನಾ ಬಿಡಲ್ಲ. ಅಯ್ಯೋ, ನಡೆದೇ ನಡೆಯುತ್ತೆ. ನಾನೇ ನಿಂತು ಗುಂಡನ ಮದುವೆ ಮಾಡಿಸ್ತೀನಿ. ಏನಂದ್ರೆ ಏನಂದ್ರೆ ಚೆನ್ನಾಗಿದ್ದೀರಾ? ಇಷ್ಟು ವರ್ಷ ಎಲ್ಲ ಹೋಗ್ಬಿಟ್ಟಿದ್ರಿ ನಮ್ಮನ್ನೆಲ್ಲ ಬಿಟ್ಟು. ಬನ್ನಿ ಬನ್ನಿ ಅಂಬುಜ, ನಿಮ್ ತಂದೆ ಕಣಮ್ಮ ಅಪ್ಪ ಅಣ್ಣ ಅವ್ರು ತಿರುಗಿ ಬಂದ್ಬಿಟ್ರು. ನಾನಿಲ್ಲಿ ಬರೋದಕ್ಕೆ ಕಾರಣ ಈ ಗುಂಡಾನೇ. ನಾನು ಮನೆ ಬಿಟ್ಟು ಹೋದ ಮೇಲೆ ಪರಿಸರ ರಕ್ಷಣಾ ಆಂದೋಲನಾ ಸಂಘಟನೆಯಲ್ಲಿ ಸೇರ್ಕೊಂಡು ಊರೂರು ಸುತ್ತಾ ಇದ್ದೆ. ಕರ್ನಾಟಕದಲ್ಲಿ ಈ ಚಳವಳಿ ಪ್ರಾರಂಭ ಮಾಡಿದ ಗುಂಡನ ವಿಷಯನ ಪೇಪರ್ನಲ್ಲಿ ಓದ್ದೆ, ಅವನ್ ನೋಡೋಣ ಅಂತ ಬಂದೆ. ಆಗ ತಿಳಿಯಿತು ನೀನು ವೈಭವ ಲಕ್ಷ್ಮಿ ವ್ರತ ಮಾಡಿದ್ದು, ಅತ್ತೆಯರ ಮನೆಗೆ ಮಗಳನ್ನು ಕೊಡಲ್ಲ ಅಂತ ಹೇಳಿದ್ದು. ಎಷ್ಟೋ ಜನ ಅತ್ತೆದೀರು ತಮ್ಮ ಹಠದಿಂದ ತಮ್ಮ ಸೊಸೆದೀರನ್ನ ಬೆಂಕಿಗೆ ಹಾಕಿ ಸುಡ್ತಾ ಇದ್ದಾರೆ. ನಿನ್ನ ಹಾಗೆ ಅವರವರ ಸ್ವಾರ್ಥಕ್ಕಾಗಿ ಮಗಳನ್ನೇ ಬಲಿ ಕೊಡ್ತಾ ಇದ್ದಾರೆ. ಯಾವ ಮನೆಯಲ್ಲಿ ಅತ್ತೆ ಸೊಸೆ ತಾಯಿ ಮಗಳ ಹಾಗಿರ್ತಾರೋ ಆ ಮನೆಯಲ್ಲಿ ಏನೂ ತೊಂದರೆ ಇಲ್ಲ ಕಣೆ. ನನ್ನ ಮಾತು ಕೇಳು, ಈಗಲಾದರೂ ನೀನು ಹಠ ಬಿಟ್ಟು ನಮ್ಮ ಗುಂಡನ ಮದುವೆಗೆ ಒಪ್ಪಿಗೆ ಕೊಡೆ. ಖಂಡಿತ ಖಂಡಿತ, ನನ್ನ ಮಗಳಿಗೆ ಒಳ್ಳೆ ಗಂಡು ಸಿಗ್ಲಿ ಅಂತ ನಾನು ವೈಭವ ಲಕ್ಷ್ಮಿ ವ್ರತ ಮಾಡಿದ್ರೆ ಆ ಮಹಾತಾಯಿ ಒಳ್ಳೆ ಅಳಿಯನ್ ಜೊತೆಗೆ ನನ್ನ ಗಂಡನು ಮತ್ತೆ ನನಗೆ ಸಿಗೋ ಹಾಗೆ ಮಾಡ್ಬಿಟ್ಲು. ಸರಿ ಅಂದ್ರೆ ಸರಿ, ನೀವ್ ಹೇಳ್ದ ಹಾಗೆ ಮಾಡೋಣ. ನೋಡಿದ್ಯಾಮ್ಮ, ಈಗ ಗೊತ್ತಾಯ್ತಾ ಈ ಜ್ಯೋತಿಷಿ ನೂರಕ್ಕೆ ನೂರು ಸತ್ಯ ಅಂತ? ಇನ್ನೇನು, ಮನೆ ಮುಂದೆ ದೊಡ್ಡದಾಗಿ ಚಪ್ರ ಹಾಕ್ಸಿ ಡಾಮ್ ಡೂಮ್ ಅಂತ ಗುಂಡನ ಮದುವೆ ಮಾಡ್ಬಿಡೋಣ. ಮಾಡಿಯ ಸ್ಟಪ್ಪಿ ಮಾವ, ಒರಿಜಿನಲ್ ಮಾವ, ಎಕ್ಸ್ಕ್ಯೂಸ್ ಮೀ, ನಾನು ಪರಿಸರ ಪ್ರೇಮಿ. ಜೀವನದಲ್ಲಿ ಏನೇ ಮಾಡಿದ್ರು ಎಲ್ಲ ವೆರೈಟಿಯಾಗಿ ಮಾಡಿದೆ. ಅಲ್ವೋ, ವೆರೈಟಿ ಮದುವೆ ಆಗ್ತೀನಿ ಅಂತೇಳಿ ಹೀಗ ಆಗ್ತಾ ಇದೆಯಾ? ಮೊದಲೇ ನನಗೆ ಗೊತ್ತಾಗಿದ್ರೆ. ಅದಕ್ಕೆ ನಿಮ್ ಬುದ್ಧಿ ಇಲ್ಲ ಅನ್ನೋದು ಅಲ್ಲ, ಛತ್ರದಲ್ಲಿ ನಾವೇನಾದ್ರು ಮದುವೆ ಆಗಿದ್ರೆ ಛಾತ್ರೋತ್ವ ಅಗ್ನಿಕುಂಡ ಹಾಕ್ಬೇಕು. ಅಗ್ನಿಕುಂಡ ಹಾಕ್ಬೇಕು ಅಂದ್ರೆ ಮರ ಕಡೆ ಸೌದೆ ಮಾಡಬೇಕು, ಆಗ ಪರಿಸರ ನಾವು ಹತ್ಯೆ ಮಾಡಿದಾಗಲ್ವಾ? ಆದ್ರಿಂದ ನನಗೆ ಇಲ್ಲಿನ ಹಸಿರೇ ಚಪ್ರ ಹಕ್ಕಿಗಳ ಚಿಲಿಪಿರಿ ಆದ ವೇದ ಮಂತ್ರ ಘೋಷ. ಇನ್ ಮುಂದೆ ಯಾರೇ ಮದುವೆ ಆದ್ರೂ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗದೆ ನನ್ನ ತರ ಪರಿಸರ ಸಾಕ್ಷಿಯಾಗಿ ಅಂದ್ರೆ ವೃಕ್ಷ ಸಾಕ್ಷಿಯಾಗಿ ಮದುವೆ ಆಗ್ಬೇಕು. ಆಗ ಖರ್ಚು ಉಳಿಯತ್ತೆ, ಪರಿಸರನೂ ಬೆಳೆಯತ್ತೆ. ಅಲ್ವೋ, ಏನೋ ಇದು, ಎಲ್ಲರೂ ಮದುವೆ ಮನೆಯಲ್ಲಿ ತೆಂಗಿನಕಾಯಿ ಫಲತಾಂಬಲ ಕೊಟ್ರೆ ನೀನ್ ತೆಂಗಿನ ಸಸಿನೇ ಕೊಡ್ತಾ ಇದೆಯಲ್ಲೋ. ಗಿರ್ಜಾ, ಆ ಫಲತಾಂಬಲ ತೊಂಬಾ. ಅಪ್ಪ, ಅದಕ್ಕೆ ನಿನ್ ತಲೆ ಇಲ್ಲದೆ ಬಾಣ್ಲಿ ಆಗ್ಬಿಟ್ಟಿರೋದು. ಅಲ್ಲ, ತೆಂಗಿನಕಾಯಿ ತಾಂಬೂಲ ಕೊಟ್ರೆ ಅದನ್ನ ತಗೊಂಡೋಗಿ ಮನೇಲಿ ಒಡೆದು ಚಟ್ನಿನೋ ಇಲ್ಲ ಮಾಂಸ ಸಾರು ಮಾಡ್ಕೊಡೋದು ತಿನ್ಬಿಡ್ತಾರೆ. ಅದೇ ತೆಂಗಿನ ಸಸಿ ಕೊಟ್ರೆ ಅದನ್ನ ತಗೊಂಡೋಗಿ ನೆಟ್ಟು ಮರ ಮಾಡ್ತಾರೆ, ಅದು ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಫಲ ಕೊಡತ್ತೆ. ಬೋಲು ಬುದ್ಧು ಅಂತ ಕಣೋ ನೀನು. ನಾವುಗಳೆಲ್ಲ ಹೊರಗಡೆ ಪರಿಸರನ ರಕ್ಷಣೆ ಮಾಡಿದ್ರೆ ಅಷ್ಟೇ ಸಾಲದು, ನಮ್ಮ ಮನೆ ಒಳಗಡೆ ಪರಿಸರನು ಅರ್ಥ ಮಾಡ್ಕೋಬೇಕು. ಸಂಸಾರ ಅನ್ನೋದು ವೃಕ್ಷ ಇದ್ದ ಹಾಗೆ, ನಾವುಗಳೆಲ್ಲ ಸೇರಿ ನಗನಗತ ಅದಕ್ಕೆ ನೀರೆರೆದ್ರೆ ಅದು ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೊಸ ಪರಿಸರಕ್ಕೆ ಕಾಲಿಡ್ತಾ ಇದೀಯಾ, ನಿನಗೆ ಒಳ್ಳೇದಾಗ್ಲಿ ಗುಂಡ. ತಗೋ ಗುಂಡಣ್ಣ, ನಿನ್ ಮುಂದಿನ ಪ್ರೋಗ್ರಾಮು ನೀವ್ಯಾಗ ತಲೆ ಕೆಡಿಸ್ಕೊತೀರಾ, ನಾವು ಮಾಡ್ಕೊಂತೀವಿ ಬಿಡಿ.